ओके वेलकम टू द सिक्स्थ सेमेस्टर स्टूडेंट्स, होप यू गुड इन योर होम स्टे. सो व्हाई आई एम टेलिंग दिस, यू नो दैट कोरोना ए पैंडमिक डिसीज शुड स्प्रेड इन ऑल ओवर वर्ल्ड. सो अनफॉर्चुनेटली वी आर स्ट्रक इन अवर सिलेबस. So I completed that syllabus, in the digital class. So I continue again a final chapter in the industrial drives, that is electric traction. That's only the final chapter in our industrial drives. Nalakku chapter already na notes ಕೊಟ್ಟಿದ್ದೀನಿ, ಪಾಠ ಮಾಡಿದ್ದೀನಿ. ಸೊ ಓದ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ನಿಮ್ಗೆ ಗೊತ್ತಿದೆ, ಆಲ್ರೆಡಿ 15th ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸಬ್ಜೆಕ್ಟ್ ಇಂಡಸ್ಟ್ರಿಯಲ್ ಡ್ರೈವ್ಸ್ 23rd. ಸೊ ದಯವಿಟ್ಟು ಟೈಮ್ ಟೇಬಲ್ನ ಗಮನ ಕೊಡಿ, ನೋಡಿ. ಸೊ 4 ಆಲ್ರೆಡಿ ಓದಿದ್ದೀರಾ ಅಂದ್ಕೊಂಡಿದ್ದೀನಿ, ಯಾಕೆಂದ್ರೆ ಅವಾಗಲೇ ನಾವು ಅಷ್ಟು ರಿಪೀಟೆಡ್ ರಿವಿಷನ್ ಮಾಡ್ತಾ ಇದ್ದೆ ನಾನು ಪ್ರತಿ ಕ್ಲಾಸ್ಗಳಲ್ಲೂ. ಸೊ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ, ದಟ್ ಈಸ್ ಇಂಟ್ರೊಡಕ್ಷನ್ ಟು ಇಂಡಸ್ಟ್ರಿಯಲ್ ಡ್ರೈವ್ಸ್. ಭಾಳ ಸಿಂಪಲ್ ಆಗಿರುವಂಥದ್ದು, ಏನೇನು ಬರುತ್ತೆ ಇಂಡಸ್ಟ್ರಿಯಲ್ ಡ್ರೈವ್ಸ್, ದ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಇಂಡಸ್ಟ್ರಿಯಲ್ ಡ್ರೈವ್ಸ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಮಾತಾಡಿದ್ದೀವಿ ನಾವು. ಪವರ್ ಮಾಡ್ಯುಲೇಟರ್, ದೆನ್ ಅಗೇನ್ ವಾಟ್ ಎವರ್ ಡಿ ಸಿ ಮೋಟಾರ್ಸ್ ಬಗ್ಗೆ ಆಗಿರ್ಬೋದು. ಸೊ ಪವರ್ ಮಾಡ್ಯುಲೇಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಮಾತಾಡಿ, ಸೆನ್ಸಿಂಗ್ ಸರ್ಕ್ಯೂಟ್ಸ್ಗಳು, ಸೊ ದೆನ್ ಲೋಡ್ ಆಗಿರ್ಬೋದು, ಸಪ್ಲೈ ಆಗಿರ್ಬೋದು. ಸೊ ಇವನ್ನೆಲ್ಲ ನಾವು ಮಾತಾಡ್ಕೊಂಡು ಸೋರ್ಸು ಡಿಫ್ರೆಂಟ್ ವಾಟ್ ಅವರ್ ಎಕ್ಸ್ಪ್ಲೈನ್ ದಟ್ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್, ಅದ್ರ ಬಗ್ಗೆ ನೀವು ಓದಿದ್ದೀರಾ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಫ್ರೆಂಟ್ ಕ್ಲಾಸ್ ಆಫ್ ಮೋಟರ್ ಡ್ಯೂಟೀಸ್ ಓದ್ಕೊಂಬಂದ್ವಿ, S1 to S6 ವರೆಗೂ ನಾವು ನೋಡ್ಕೊಂಬಂದ್ವಿ. ದೆನ್ ಅಗೇನ್ ಲೋಡ್ ಬಗ್ಗೆ, ಡಿಫ್ರೆಂಟ್ ಲೋಡ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಲೋಡ್ಸ್, ಅದ್ರ ಬಗ್ಗೆ ಮಾತಾಡ್ಕೊಂಬಂದ್ವಿ. ದೆನ್ ಅಗೇನ್ ಮಲ್ಟಿ ಕ್ವಾಡ್ರೆಂಟ್ ಆಪರೇಷನ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಗಮನ ಕೊಡಿ. ಸೊ ಸುಮಾರು ಕಾನ್ಸೆಪ್ಟ್ಸ್ಗಳು ನಮ್ಮ ಫಸ್ಟ್ ಚಾಪ್ಟರ್ಲ್ಲಿ ಬರುತ್ತೆ, ಇಂಟ್ರೊಡಕ್ಷನ್ ಟು ಇಂಡಸ್ಟ್ರಿಯಲ್ ಡ್ರೈವ್ಸ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಅದ್ರ ಬಗ್ಗೆ ಎಲ್ಲ ನೋಟ್ಸ್ ಕೊಟ್ಟಿದ್ದೀನಿ ನಾನು, ದಯವಿಟ್ಟು ಓದಿ, ನೋಟ್ಸ್ ಇದೆ ಕೈಯಲ್ಲಿ. ಎರಡನೇ ಚಾಪ್ಟರ್ ಬಂದ್ವಿ, ಭಾಳ ಚೆನ್ನಾಗಿರೋ ಚಾಪ್ಟರ್, ನೀವು ಎಂಜಾಯ್ ಮಾಡಿದ್ದೀರಿ ಅನ್ಕೊಂಡಿದ್ದೀನಿ. ಆ ಚಾಪ್ಟರಲ್ಲಿ ಸುಮಾರು ನಾವು ಆ ವಿಚಾರನ ಮಾತಾಡಿದ್ವಿ. ಸೊ ಯಾವ ಥರ ಮಿಲ್ಸ್ಗಳಲ್ಲಿ ನಾವು ಇಂಡಸ್ಟ್ರಿಯಲ್ ಡ್ರೈವ್ಸ್ನ ಬಳಕೆ ಮಾಡ್ತೀವಿ ಅನ್ನೋದು. ಸೊ ಡ್ರೈವ್ಸ್ ಯಾವ ಥರ ಬಳಕೆ ಮಾಡ್ತೀವಿ ಡ್ರೈವ್ಸ್ ಫಾರ್ ಇನ್ ದ ಇಂಡಸ್ಟ್ರಿಯಲ್ ಪ್ರೋಸೆಸ್, ಇಂಡಸ್ಟ್ರಿಯಲಲ್ಲಿ ಯಾವ್ಯಾವ ಥರ ಡಯಾಗ್ರಾಮ್ಸ್ಗಳು ಬಳಕೆ ಮಾಡ್ತೀವಿ. ಸೊ ಬ್ಲಾಕ್ ಡಯಾಗ್ರಾಮ್ಸ್ಗಳು ಮಾತಾಡಿದ್ವಿ ನಾವು, ಅದನ್ನು ಪೇಪರ್ ಮಿಲ್ ಫಸ್ಟ್ ಮಾತಾಡಿದ್ವಿ. ಪೇಪರ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದರೆ ಪಲ್ಪ್ ಬೇಕಾಗಿರುವಂಥ ರಾ ಮೆಟೀರಿಯಲ್, ಪಲ್ಪ್ನ ಯಾವ ಥರ ತೆಗಿತಾರೆ, ಸೊ ಅದೆಲ್ಲ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೇನೆ. ಅದನ್ನು ಪೇಪರ್ ಮಿಲ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ಥರ ಪೇಪರ್ನ ಹೊರಗಡೆ ತೆಗಿತಾರೆ ಅನ್ನೋದು ನಾವು ಚೆನ್ನಾಗಿ ನೋಡ್ಕೊಂಬಂದ್ವಿ. ದೆನ್ ಅಗೇನ್ ಶುಗರ್ ಸಿಮೆಂಟ್ ಮಿಲ್ಲಿಗೆ ಬಂದ್ವಿ, ಭಾಳ ಚೆನ್ನಾಗಿತ್ತು ಜೆ ಕೆ ಸೂಪರ್ ಸಿಮೆಂಟ್. ನಾನು ಅದನ್ನೊಂದು ವಿಡಿಯೋ ತೋರಿಸಿದ್ದೆ ನಿಮಗೆ, ನೆನಪಿರುವುದು ಅನ್ಕೋತೀನಿ. ಸೊ ಸಿಮೆಂಟ್ ಮಿಲ್, ಹೌ ದ ಸಿಮೆಂಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್, ಜಿಪ್ಸಮ್ ಬಗ್ಗೆ ಮಾತಾಡಿದ್ವಿ. ಸೊ ದೆನ್ ಅಗೇನ್ ಶುಗರ್ ಮಿಲ್ಲಿಗೆ ಬಂದಿದ್ವಿ, ಶುಗರ್ ಮಿಲ್ಲಲ್ಲಿ ಯಾವ ಥರ ಬಗಾಸೆ ಆ್ಯಂಡ್ ಮೊಲಾಸಿಸ್ ಕುತ್ತಿರ್ಬೇಕು, ನಿಮಗೆ ಮದರ್ ಲಿಕ್ಕರ್ ಅಂತ ಕರಿತಾ ಇದ್ವಿ. ಸೊ ಅಂತ ಶುಗರ್ ಮಿಲ್ಲಲ್ಲಿ ಯಾವ ಥರ ಇಂಡಸ್ಟ್ರಿಯಲ್ ಡ್ರೈವ್ಸ್ನ ಬಳಕೆ ಮಾಡ್ತಾ ಇದ್ವಿ. ಸೊ ಅದಕ್ಕೆಲ್ಲ ಜಸ್ಟಿಫಿಕೇಶನ್ ಕೊಡಬೇಕು ನೀವು. ನೀವು ದಯವಿಟ್ಟು ಕ್ವಶನ್ ಪೇಪರ್ಗಳು ನೋಡಿ ಕೇಳ್ತಾನೆ, ಜಸ್ಟಿಫಿಕೇಷನ್, ಜಸ್ಟಿಫೈ ವಾಟ್ ಆರ್ ದ ಡ್ರೈವ್ಸ್ ಯೂಸ್ಡ್ ಇನ್ ದ ಶುಗರ್ ಮಿಲ್, ವಾಟ್ ಆರ್ ದ ಡ್ರೈವ್ಸ್ ಯೂಸ್ಡ್ ಇನ್ ದ ಸಿಮೆಂಟ್ ಮಿಲ್, ವಾಟ್ ಆರ್ ದ ಡ್ರೈವ್ಸ್ ಯೂಸ್ಡ್ ಇನ್ ದ ಪಲ್ಪ್ ಮಿಲ್, ಪೇಪರ್ ಮಿಲ್. ಸೊ ಮೆನಿ ಕ್ವೆಶನ್ಸ್ ವಿಲ್ ಅರೈಸ್. ಸೊ ದೆನ್ ಅಗೇನ್ ಫೈನಲಿ ಸ್ಟೀಲ್ ಮಿಲ್ಸ್ ಬಗ್ಗೆ ಮಾತಾಡಿದ್ವಿ, ಹಾಟ್ ರೋಲಿಂಗ್ ಮಿಲ್ಸ್, ಕೋಲ್ಡ್ ರೋಲಿಂಗ್ ಮಿಲ್ಸ್, ಸುಮಾರು ಚೆನ್ನಾಗಿರುವಂಥದ್ದು. ಇಂಗೋಟ್ಸ್, ಹಾಟ್ ಇಂಗೋಟ್ಸ್ ಅಂತ ಕರಿತಾ ಇದ್ವಿ, ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ, ಕಾರ್ ಇರುತ್ತೆ, ಇಂಗೋಟ್ ಕಾರ್ ಅಂತ ಹೇಳ್ತಾ ಇದೆ, ಸುಮಾರು ಬರುವಂಥ ಕಾನ್ಸೆಪ್ಟ್ಸ್ಗಳು. ದೆನ್ ಅಗೇನ್ ಸೆಂಟ್ರಿಫ್ಯೂಗಲ್ ಪಂಪ್ಸ್ ಬಗ್ಗೆ ಮಾತಾಡಿದ್ವಿ, ದೆನ್ ಅಗೇನ್ ಕಂಪ್ರೆಸರ್ಸ್ ಬಗ್ಗೆ ಮಾತಾಡಿದ್ವಿ, ಸೋಲಾರ್ ಪವರ್ಡ್ ಡ್ರೈವ್ಸ್ ಅಂತ ಹೇಳಿದೆ ಒಂದು, ಅದೊಂದು ಭಾಳ ಇಂಪಾರ್ಟೆಂಟ್, ದಯವಿಟ್ಟು ನೋಡಿ. ಸೊ ಇದು ಎರಡನೇ ಚಾಪ್ಟರಲ್ಲಿ ಬಂದಿರೋವಂಥ ಕಾನ್ಸೆಪ್ಟ್ಸ್. ಮೂರನೇದು ಮಾತಾಡಿದ್ವಿ ಕಂಟ್ರೋಲ್ ಸಿಸ್ಟಮ್. ಕಂಟ್ರೋಲ್ ಸಿಸ್ಟಮಲ್ಲಿ ಓಪನ್ ಲೂಪ್, ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ಸ್ ಭಾಳ ಇಂಪಾರ್ಟೆಂಟ್. ಓಪನ್ ಲೂಪ್ ಅಂದ್ರೆ ಏನು, ಕ್ಲೋಸ್ಡ್ ಲೂಪ್ ಅಂದ್ರೆ ಏನು, ಇವುಗಳ ಬಗ್ಗೆ ಮಾತಾಡಿದ್ವಿ ನಾವು. ದೆನ್ ಅಗೇನ್ ಅದ್ರ ಜೊತೆ ಅಲಾಂಗ್ ವಿತ್ ಎಕ್ಸಾಂಪಲ್ಸ್, ಹೌ ವಾಷಿಂಗ್ ಮಿಷಿನ್ ಬಗ್ಗೆ ಅಂತ ನಾನು ಸುಮಾರು ಒಂದು 40-50 ಹೇಳಿದ್ದೀನಿ ನಾನು ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ. ಸೊ ಹೌ ವಾಷಿಂಗ್ ಮಿಷಿನ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ರೆಫ್ರಿಜರೇಟರ್, ಸೊ ರೆಫ್ರಿಜರೇಟರ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್, ಹೌ ದ ಪ್ರೋಸೆಸ್ ವಿಲ್ ಸ್ಟಾರ್ಟ್ ಇನ್ ದ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ಸೊ ಅದ್ರ ಬಗ್ಗೆ ಮಾತಾಡಿದ್ವಿ. ದೆನ್ ಅಗೇನ್ ಸುಮಾರು ಪೈಲಟ್ ಡಿವೈಸಸ್ಗಳು ಮಾತಾಡಿದ್ವಿ, ಸೆಕೆಂಡ್ರಿ ಕಂಟ್ರೋಲ್ ಡಿವೈಸ್ ಅಂತ ನಾವು ಕರಿತೀವಿ ಪೈಲಟ್ ಡಿವೈಸಸ್ಗಳು.
ಸುಮಾರು ಮಾತಾಡಿದ್ವಿ, ಥರ್ಮೋಸ್ಟಾಟ್ ಬಗ್ಗೆ ಮಾತಾಡಿದ್ವಿ, ದೆನ್ ಅಗೇನ್ ಫ್ಲೋಟ್ ಸ್ವಿಚ್ಚು, ಫ್ಲೋ ಸ್ವಿಚ್ಚು, ಪ್ರೆಷರ್ ಸ್ವಿಚ್ಚು, ಸೋ ಮೆನಿ ಕಾನ್ಸೆಪ್ಟ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟರ್ಸ್ ಬಗ್ಗೆ ಮಾತಾಡಿದ್ವಿ, ರಿಲೇಸ್ ಥರ್ಮಲ್ ರಿಲೇಸ್ಗಳು ಮಾತಾಡಿದ್ವಿ. ಸೊ ದಯವಿಟ್ಟು ಗಮನ ಕೊಡಿ, ಅದರ ನೋಟ್ಸ್ ಕೊಟ್ಟಿದ್ದೀನಿ, ಓದಿ. ನಾಲ್ಕನೇ ಚಾಪ್ಟರ್ ದಟ್ ಈಸ್ ಕಂಟ್ರೋಲ್ ಸರ್ಕ್ಯೂಟ್ಸ್, ಡೆವಲಪ್ಮೆಂಟ್ ಆಫ್ ಕಂಟ್ರೋಲ್ ಸರ್ಕ್ಯೂಟ್ಸ್. ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಯಾಕೆಂದರೆ ನೀವು ಮೋಟರ್ ಕಂಟ್ರೋಲ್ ಲ್ಯಾಬ್ ಮಾಡಿದ್ದೀರಿ. ಆ ಮೋಟರ್ ಕಂಟ್ರೋಲ್ ಲ್ಯಾಬ್ಗಳಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ಸ್ಗಳು ಏನಿದೆ ಅದಷ್ಟು ನಿಮ್ಮ ನಾಲ್ಕನೇ ಚಾಪ್ಟರ್ ಬರುವಂಥದ್ದು. ಅದಕ್ಕೆ ಹೇಳೋದಾದರೆ ಟೂ ವೈರ್ ಕಂಟ್ರೋಲ್ ಸರ್ಕ್ಯೂಟ್ ಬಗ್ಗೆ ಮಾತಾಡಿದ್ವಿ. ಲ್ಯಾಡರ್ ಡಯಾಗ್ರಾಮ್ ಗೊತ್ತು ನಿಮಗೆ. ಸೊ ಆ ಲ್ಯಾಡರ್ ಡಯಾಗ್ರಾಮ್ನ ಯಾವ ಥರ ಸ್ಟೆಪ್ಪು ಡೆವಲಪ್ ಮಾಡ್ತೀವಿ ಅಂತ ಗೊತ್ತು. ಆ ಸ್ಟೆಪ್ಪನ್ನ ಬರೀಬೇಕು ನೀವು. ಆ ಸ್ಟೆಪ್ನ ಹೇಳ್ಕೊಟ್ಟಿದ್ದೆ ನಾನು, ಯಾವ ಥರ ಸ್ಟೆಪ್ ಬರೀಬೇಕು ಲ್ಯಾಡರ್ ಡಯಾಗ್ರಾಮ್ನ ಡೆವಲಪ್ ಮಾಡೋದಕ್ಕೆ ಅಂತ. ನೆಕ್ಸ್ಟ್ ಟೂ ವೈರ್ ಕಂಟ್ರೋಲ್ ಸರ್ಕ್ಯೂಟ್, ತ್ರೀ ವೈರ್ ಕಂಟ್ರೋಲ್ ಸರ್ಕ್ಯೂಟ್ ಬಗ್ಗೆ ಮಾತಾಡಿವಿ. ಹಿಂದೆಲ್ಲ ಟೂ ವೈರ್ ಬಳಕೆ ಮಾಡ್ತಾಯಿದ್ವಿ, ಈಗ ತ್ರೀ ವೈರ್ ಕಂಟ್ರೋಲ್ ಸರ್ಕ್ಯೂಟ್ ಬಳಕೆ ಮಾಡ್ತಾಯಿದ್ವಿ. ದಟ್ಸ್ ಒನ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗಿ. ಡ್ಯುಯಲ್ ಸ್ಟಾರ್ಟರ್ಸ್ ಅ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಆಲ್ ದ ಕಾನ್ಸೆಪ್ಟ್ಸ್ ಅಂಡರ್ ಕಂಟ್ರೋಲ್ ಸರ್ಕ್ಯೂಟ್ಸ್. ನೆಕ್ಸ್ಟ್ ಅದಾದಮೇಲೆ ನಮಗೆ ವಾಟರ್ ಲೆವೆಲ್ ಕಂಟ್ರೋಲರ್ ಬಗ್ಗೆ ಮಾತಾಡಿದ್ವಿ, ಟೆಂಪರೇಚರ್ ಕಂಟ್ರೋಲರ್ ಬಗ್ಗೆ ಮಾತಾಡಿದ್ವಿ, ಹೆಂಗೆ ಇವೆಲ್ಲ ಕಂಟ್ರೋಲ್ ಆಗುತ್ತೆ ಆಟೋಮೆಟಿಕಲಿ ಅನ್ನೋದು ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಲ್ಯಾಬಲ್ಲಿರುವಂಥ ಸರ್ಕ್ಯೂಟ್ಸ್ ಏನಿದೆ, ಡ್ಯುಯಲ್ ಸ್ಟಾರ್ಟರ್ಸ್, ದೆನ್ ಅಗೇನ್ ಅದಕ್ಕೊಂದು ಲ್ಯಾಡರ್ ಡಯಾಗ್ರಾಮ್ ಬರೀರಿ, ಕಂಟ್ರೋಲ್ ಸರ್ಕ್ಯೂಟ್ ಹಾಕಿರಿ, ಪವರ್ ಸರ್ಕ್ಯೂಟ್ ಹಾಕಿ, ದೆನ್ ಅಗೇನ್ ಫಾರ್ವರ್ಡ್ ರಿವರ್ಸ್ ಸ್ಟಾರ್ಟರ್ ಅದು ಬರುತ್ತೆ, ಇಲ್ಲೂ ಬರುತ್ತೆ. ಸೊ ಫಾರ್ವರ್ಡ್ ರಿವರ್ಸ್ ಸ್ಟಾರ್ಟರ್ ಒಂದು ಬರಲಿ. ದೆನ್ ಅಗೇನ್ ಅದರಲ್ಲೂ ಇಂಟರ್ಲಾಕ್ ಈಸ್ ವೆರಿ ಇಂಪಾರ್ಟೆಂಟ್. ವೈ ಇಂಟರ್ಲಾಕ್ ಈಸ್ ಪ್ಲೇಸ್ಡ್ ಅದು ಗೊತ್ತಿರಬೇಕು ನಿಮಗೆ. ಫಾರ್ವರ್ಡಲ್ಲಿ ಮೋಟರ್ ತಿರುಗ್ತಾ ಇರಬೇಕಾದ್ರೆ ರಿವರ್ಸ್ ಸುಮ್ಮನೆ ಇರಬೇಕು. ಸೊ ದಟ್ಸ್ ಅ ಪರ್ಪಸ್, ಇಂಟರ್ಲಾಕ್ ಶುಡ್ ಬಿ ಆ್ಯಡೆಡ್ ಟು ದ ಸರ್ಕ್ಯೂಟ್ಸ್, ಕಂಟ್ರೋಲ್ ಸರ್ಕ್ಯೂಟ್ಸ್. ದೆನ್ ಅಗೇನ್ ಫೈನಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಫುಲ್ಲಿ ಆಟೋಮೆಟಿಕೇ ನಾನು ಮಾಡಿಸಿದ್ದೀನಿ, ಯಾಕೆಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಇರೋ ಫುಲ್ ಆಟೋಮೆಟಿಕ್ ಇದೆ, ಬಟ್ ನಿಮ್ಮ ಲ್ಯಾಬಲ್ಲಿ ಸೆಮಿ ಆಟೋಮೆಟಿಕ್ಕೂ ಇದೆ. ಸೊ ಫುಲ್ಲಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಗೊತ್ತಿರಬೇಕು ನಿಮಗೆ. ಅಂದರೆ ಆಟೋಮೆಟಿಕಲಿ ಸ್ಟಾರಿಂದ ಡೆಲ್ಟಾಗೆ ಬಿಡಬೇಕು ನಾವು, ವಿಥೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್, ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲದೇ. ಸೊ ಸ್ಟಾರಿಂದ ಡೆಲ್ಟಾಗೆ ಬಿಡಬೇಕು. ಹೆಂಗೆ ಬಿಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಒಂದ್ಸತಿ ಆನ್ ಮಾಡಿದರೆ ಇಟ್ ಟೇಕ್ಸ್ ಟಮ್ ಟೈಮ್, ಟೈಮ್ ಡಿಲೇ ತೊಗೊಳತ್ತೆ. ಆ ಟೈಮ್ ಡಿಲೇ ಮುಗಿದ ತಕ್ಷಣವೇ ಸ್ಟಾರ್ ಇದ್ದಿದ್ದು ಡೆಲ್ಟಾಗೆ ಬಿಡುತ್ತೆ. ದಟ್ಸ್ ಅ ಬೆಸ್ಟ್ ಆಪರೇಟಿಂಗ್ ಕಂಡೀಷನ್ ಇನ್ ದ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸೊ ದೇರ್ ಆರ್ ತ್ರೀ ಕಾಂಟ್ಯಾಕ್ಟರ್ಸ್, ಮೇನ್ ಕಾಂಟ್ಯಾಕ್ಟರ್, ಸ್ಟಾರ್ ಕಾಂಟ್ಯಾಕ್ಟರ್, ಡೆಲ್ಟಾ ಕಾಂಟ್ಯಾಕ್ಟರ್. ಅದ್ರ ಬಗ್ಗೆ ನಾನು ಬರೆದಿದ್ದೀನಿ ಇನ್ಫಾರ್ಮೇಷನ್, ದಯವಿಟ್ಟು ಸರ್ಕ್ಯೂಟ್ ಡಯಾಗ್ರಾಮ್ಗಳ ಬರೆಯೋದು ಪ್ರಾಕ್ಟೀಸ್ ಮಾಡಿರಿ. ಯಾಕೆಂದರೆ ಒಂದೊಂದು ಸರ್ಕ್ಯೂಟ್ಗೆ 5 ಮಾರ್ಕ್ಸ್ ಎಲ್ಲ ಕೊಡ್ತಾರೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ಸ್ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ದೆನ್ ಅಗೇನ್ ಸರ್ಕ್ಯೂಟ್ಸ್ ಆದಮೇಲೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್ ಇವುಗಳೆಲ್ಲ ಮುಗಿದಾದ್ಮೇಲೆ ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಬಂದ್ವಿ. ಈ ಥೈರಿಸ್ಟ್ ಕಂಟ್ರೋಲ್ನ ಯಾವ ಥರ ಮಾಡ್ತೀವಿ ಅಂದರೆ ಮೋಟರ್ನ ಕಂಟ್ರೋಲ್ ಯಾವ ಥರ ಮಾಡಬೇಕು ಬೈ ಯೂಸಿಂಗ್ ಥೈರಿಸ್ಟ್. ಸೊ ಡಿ ಸಿ ಮೋಟರ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಬಳಕೆ ಮಾಡಿದ್ವಿ, ಎ ಸಿ ಮೋಟರ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಬಳಕೆ ಮಾಡಿದ್ವಿ ಅದೊಂದು ಬರ್ಸಿದ್ದೀನಿ. ಸೊ ದಯವಿಟ್ಟು ಗಮನ ಕೊಡಿ. ಪವರ್ ಎಲೆಕ್ಟ್ರಾನಿಕ್ ಕಾನ್ಸೆಪ್ಟ್ಸ್ ಅದು, ಪವರ್ ಎಲೆಕ್ಟ್ರಾನಿಕ್ ಅಸೆಂಬ್ಲೀಸ್ ಎಲ್ಲ ಇದೆ. ನೀವು ಅದನ್ನು ಕೊನೆಯ ಫೈನಲಲ್ಲಿ ನಾನು ಅದನ್ನು ಹೇಳ್ಕೊಟ್ಟಿದ್ದೆ, ನೀವು ಅದನ್ನು ಕೇಳಿದಿರಿ, ಚೆನ್ನಾಗಿ ಅದನ್ನು ರೆಸ್ಪಾಂಡ್ ಮಾಡಿದಿರಿ, ಐ ನೋ ದಟ್. ಸೊ ಅದನ್ನು ದಯವಿಟ್ಟು ಗಮನ ಕೊಡಿ, ಅದೊಂದು ಭಾಳ ಇಂಪಾರ್ಟೆಂಟ್. ಎರಡರಲ್ಲಿ ಒಂದು ಡೆಫಿನೆಟಾಗಿ ಹೇಳ್ತಾನೆ. ಸೊ ಅಲ್ಲಿಗೆ ನಾಲ್ಕನೇ ಚಾಪ್ಟರ್ ಮುಗಿಯುತ್ತೆ. ಇಷ್ಟಕ್ಕೆ ಸ್ಟ್ರಕ್ ಮಾಡಿಟ್ಟಿದ್ವಿ. ಸೊ ಟ್ರ್ಯಾಕ್ಷನ್ ಬಗ್ಗೆ ನಾನು ಹೇಳಿದ್ದೆ, ಸ್ವಲ್ಪ ಜನ ಮಾತ್ರ ಬಂದಿದ್ರು, ಬಟ್ ಇರಲಿ. ನಾನು ಫಸ್ಟ್ ಐ ಆಮ್ ಅಗೇನ್ ವಿ ಆರ್ ಕಮೆನ್ಸಿಂಗ್ ಇನ್ ದ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್. ಸೊ ಇದು ಭಾಳ ಉಪಯೋಗ ಇದೆ. ಈ ಚಾಪ್ಟರ್ ಒಂದು ನೀಟಾಗಿ ಓದ್ಕೊಳ್ಳಿ, 5 ಚಾಪ್ಟರ್ ನೀಟಾಗಿ ಓದ್ಕೊಳ್ಳಿ, ಯು ಗೆಟ್ ಮೋರ್ ದ್ಯಾನ್ 90 ಮಾರ್ಕ್ಸ್, ಐ ಶೂರ್ ದಟ್. ಸೊ ಲೆಟ್ಸ್ ಸ್ಟಾರ್ಟ್ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್. ಸೊ ದಟ್ ಈಸ್ 5th ಚಾಪ್ಟರ್. ಆ್ಯಕ್ಚುಲ್ ದೇರ್ ಆರ್ 6 ಚಾಪ್ಟರ್ಸ್, ಐ ಕಂಪ್ಲೀಟ್ ಓನ್ಲಿ 5th ಚಾಪ್ಟರ್ಸ್. ಸೊ ಬೆಟರ್ ರೀಡ್ 5 ಚಾಪ್ಟರ್ಸ್, ವೆರಿ ವೆಲ್. ನೀಟಾಗಿ ಓದಿ 5 ಚಾಪ್ಟರು, ಭಾಳ ನೀಟಾಗಿ ನೀವು ಅದನ್ನು ಗಮನ ಕೊಟ್ಟರೆ 100% ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಸೊ 5 ಚಾಪ್ಟರು, ಭಾಳ ಮಾರ್ಕ್ಸ್ಗಳು, ಕಂಟೆಂಟ್ ಇದೆ, ಕೆಪಾಸಿಟಿ ಆಫ್ ದಟ್ 5 ಚಾಪ್ಟರ್ಸ್ ಇಸ್ ವೆರಿ ಹೈ. ಸೊ ಹಂಗಾಗಿ 5 ಚಾಪ್ಟರ್ ಬಗ್ಗೆ ಗಮನ ಕೊಡಿ. ಸೊ ಫಸ್ಟ್ 6th ಚಾಪ್ಟ್ರು ನಾನು ಹೇಳಿದೆ, ದಟ್ ಈಸ್ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್, ಅದನ್ನು ಸ್ಟಾರ್ಟ್ ಮಾಡಿಬಿಡೋಣ. 4 ಚಾಪ್ಟರ್ ಆಲ್ರೆಡಿ ನಾನು ನೋಟ್ಸು ಕೊಟ್ಟು ಪಾಠನೂ ಮಾಡಿ ನಿಮಗೆ ನೋಟ್ಸು ಬರೆಸಿದ್ದೀನಿ, ಅದನ್ನು ನೀವು ಓದಿದ್ದೀರಾ, ಒಳ್ಳೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದ್ರು ಡೌಟ್ಸ್ಗಳಿತ್ತು ಅಥವಾ ಇಂಥ ಕಾನ್ಸೆಪ್ಟ್ಸ್ಗಳು ಗೊತ್ತಾಗಿಲ್ಲ ಅಂತಂದರೆ ಮೆಸೇಜ್ ಮಾಡಿ, ಮೆಸೇಜ್ ಮೀ. ಐ ಅಗೇನ್ ಅನದರ್ ಟೈಮ್ ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಯು ವಾಟ್ ಈಸ್ ದ ಕಾನ್ಸೆಪ್ಟ್ಸ್ ಬಿಹೈಂಡ್ ದಟ್. ಸೊ ದಯವಿಟ್ಟು ಈ ಚಾಪ್ಟರ್ ಅಂತೂ ನೆಗ್ಲೆಕ್ಟ್ ಮಾಡಲೇಬೇಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದನ್ನು ಯೂಟ್ಯೂಬಿಗೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ದಯವಿಟ್ಟು ಯೂಟ್ಯೂಬ್ಗೆ ಹೋಗಿ, ಸೊ ವಾಟ್ ಮೈ ನೇಮ್ ಈಸ್ ಪ್ರಭುದೇವ್, ಸೊ ಅದನ್ನು ಜಸ್ಟ್ ಟೈಪ್ ಮಾಡಿ. ಸೊ ಅಲ್ಲಿ ಬರುತ್ತೆ ನಿಮಗೆ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಅಂತಲೇ ಬರುತ್ತೆ. ಸೊ ಆ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ವೀಡಿಯೋಸ್ಗಳನ್ನ ನೋಡಿ ದಯವಿಟ್ಟು. ಸೊ ನಿಮಗೋಸ್ಕರನೇ ಮಾಡ್ತಿರೋದು, ಓನ್ಲಿ ಫಾರ್ ಯು ದಟ್. ಸೊ ಏನೇನಿದೆ ಕಾನ್ಸೆಪ್ಟ್ಸ್ಗಳು ದಯವಿಟ್ಟು ಅದನ್ನು ಗಮನ ಕೊಟ್ಟು ಒಂದು ನೋಟ್ಸ್ ಮಾಡ್ಕೊಳ್ಳಿ. ನಾನು ನೋಟ್ಸ್ ಆಲ್ರೆಡಿ ನಿಮಗೆ ತಲುಪಿಸಿದ್ದೀನಿ ನಾನು. ಸೊ ನೋಟ್ಸ್ನ
ದಯವಿಟ್ಟು ಮಾಡ್ಕೊಳ್ಳಿ, ನೋಟ್ಸ್ಗಳು ಗೊತ್ತಾಗುತ್ತೆ. ಸೊ ಅದನ್ನು ನಾನು ಸಾಫ್ಟ್ ಕಾಪಿನೂ ಕಳಿಸ್ತೀನಿ ನಿಮಗೆ. ಸೊ ಇದನ್ನೇನು ವೀಡಿಯೋಸ್ಗಳಿದೆ ದಯವಿಟ್ಟು ನೋಡಿ. ಸೊ ಏನಾದರೂ ನಿಮ್ಗೆ ಅದರ ಡೌಟ್ಸ್ ಬಂತು ಅಂದರೆ ನನಗೆ ಮೆಸೇಜ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಯು. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ. ಸೊ ಎಡಿಟಿಂಗ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಓಕೆ, ಬಿಫೋರ್ ಗೋಯಿಂಗ್ ಟು ಆ್ಯಕ್ಚುಯಲ್ ಪ್ರೋಸೆಸ್, ಆ್ಯಕ್ಚುಯಲ್ ಇನ್ವಾಲ್ವ್ಮೆಂಟ್ ಆಫ್ ದಿ ಚಾಪ್ಟರ್, ಫಸ್ಟ್ ವಿ ನೋ ಅಬೌಟ್ ಟ್ರಾಕ್ಷನ್. ಟ್ರಾಕ್ಷನ್ ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾಕೆಂದರೆ ಟ್ರಾಕ್ಷನ್ ಅಂತ ಗೊತ್ತಿಲ್ಲದೇ ನಾನು ಡೈರೆಕ್ಟಾಗಿ ಸಬ್ಜೆಕ್ಟ್ ಒಳಗಡೆ ಹೋದರೆ ಗೊತ್ತಾಗಲ್ಲ, ನನಗೆ ಮಾಡೋಕ್ಕೂ ಬರಲ್ಲ. ಸೊ ನಿಮ್ಗೆ ಗೊತ್ತಿದೆ ಅದು. ಸೊ ಫಸ್ಟ್ ವಿ ನೋ ಅಬೌಟ್ ಇಂಟ್ರೊಡಕ್ಷನ್ ಆಫ್ ಟ್ರಾಕ್ಷನ್. ದ ಮೇಜರ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಡ್ರೈವ್ಸ್ ಈಸ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಕರೀತಾನೆ. ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳುವ ಎಲೆಕ್ಟ್ರಿಕಲ್ ಡ್ರೈವಿಗೆ ಅಂತ ಹೇಳೋದಾದರೆ ಅದು ಎಲೆಕ್ಟ್ರಿಕ್ ಟ್ರಾಕ್ಷನ್. ನಮಗೆ ಗೊತ್ತಿರ್ಬೋದು ಟ್ರಾಕ್ಷನ್ ಈಸ್ ನಥಿಂಗ್ ಬಟ್ ವಾಟ್ ಮೀನ್ಸ್ ಲೋಕೊಮೋಟಿವ್ ಅಂತ. ಲೋಕೊಮೋಟಿವ್, ವಾಟ್ ಈಸ್ ಮೀನ್ ಬೈ ಲೋಕೊಮೋಟಿವ್? ಬೆಸ್ಟ್ ಎಕ್ಸಾಂಪಲ್ಸ್ ಹೇಳೋದಾದ್ರೆ ರೈಲ್ವೇಸ್. ನೀವು ಟ್ರೈನ್ಸ್ಗಳೆಲ್ಲ ಗೊತ್ತಿರಬೇಕು, ಟ್ರೈನ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರಿಕ್ ಟ್ರೈನ್. ನೋಡಿ, ಮೇಜರ್ 90% ಎಲೆಕ್ಟ್ರಿಕಲ್ ಟ್ರೈನ್ಸ್ ಆಗಿರ್ಬೋದು ಅಥವಾ ಡೀಸೆಲ್ ಎಲೆಕ್ಟ್ರಿಕ್ ಟ್ರೈನ್ಸ್ಗಳಾಗಿರ್ಬೋದು ಮೇಜರ್ಲಿ ಡಿಪೆಂಡ್ಸ್ ಆನ್ ವಾಟ್ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಆರ್ ವಾಟ್ ವಿ ಹ್ಯಾವ್ ಟು ಲರ್ನ್ ಇನ್ ದ ಚಾಪ್ಟರ್. ಮೇಜರ್ಲಿ ಇನ್ವಾಲ್ವ್ಮೆಂಟ್ ಇರೋದು ನಮ್ಮ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಸಪ್ಲೈ. ಸೊ ದಟ್ಸ್ ಅವರ್ ಕಾನ್ಸೆಪ್ಟ್ಸ್. ಟ್ರಾಕ್ಷನ್ ಈಸ್ ದ ಬೆಸ್ಟ್ ಅಪ್ಲಿಕೇಶನ್, ಟ್ರಾಕ್ಷನ್ ಈಸ್ ದ ಬೆಸ್ಟ್ ಅಪ್ಲಿಕೇಶನ್ ಫಾರ್ ಎಲೆಕ್ಟ್ರಿಕ್ ಡ್ರೈವ್ಸ್ ಅಂತ ಕರೀತಾನೆ. ಎಲೆಕ್ಟ್ರಿಕಲ್ ಡ್ರೈವ್ಸ್ಗೆ ಮೇಜರ್ ಮೋಟಾರ್ಸ್ಗಳು, ಸೋ ಮೆನಿ ಡ್ರೈವ್ಸ್ ಇಸ್ ನಥಿಂಗ್ ಬಟ್ ಮೋಟಾರ್ಸ್ ಗೊತ್ತಿರಬೇಕು ನಿಮಗೆ. ಸೋ ಮೆನಿ ಮೋಟಾರ್ಸ್ ವಿಲ್ ಡ್ರೈವ್ಸ್ ಇನ್ ದ ಎಲೆಕ್ಟ್ರಿಕಲ್ ರೈಲ್ವೇಸ್ ಆರ್ ಡೀಸೆಲ್ ಎಲೆಕ್ಟ್ರಿಕಲ್ ಟ್ರೈನ್ಸ್. ಸೋ ಮೆನಿ ಮೋಟಾರ್ಸ್ ವಿಲ್ ಬಿ ಅವೈಲೇಬಲ್ ಇನ್ ದಟ್ ಎಲೆಕ್ಟ್ರಿಕ್ ಲೋಕೊಮೋಟಿವ್ಸ್. ಸೊ ಬೆಸ್ಟ್ ಎಕ್ಸಾಂಪಲ್ ಆರ್ ಬೆಸ್ಟ್ ಅಪ್ಲಿಕೇಶನ್ ಫಾರ್ ಇಂಡಸ್ಟ್ರಿಯಲ್ ಡ್ರೈವ್ಸ್ ಅಂತಂದರೆ ಅದು ಎಲೆಕ್ಟ್ರಿಕ್ ಟ್ರಾಕ್ಷನ್. ಟ್ರಾಕ್ಷನ್ ಈಸ್ ನಥಿಂಗ್ ಬಟ್ ಲೋಕೊಮೋಟಿವ್. ದ ಮೇಜರ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕಲ್ ಡ್ರೈವ್ಸ್ ಇಸ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್, ದಟ್ ಈಸ್ ಟು ಟ್ರಾನ್ಸ್ಪೋರ್ಟ್ ಮೆನ್ ಆ್ಯಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಆಗಲೇ ಏನು ಹೇಳಿದೆ, ಲೋಕೊಮೋಟಿವ್ ಅಂತ ಏನು ಹೇಳಿದೆ, ಆ ಲೋಕೊಮೋಟಿವ್ ಅಂತಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಬ್ಬ ಮನುಷ್ಯನಾಗಿರ್ಬೋದು ಅಥವಾ ವಾಟ್ ಎವರ್ ದ ಅದರ್ ಸ್ಪೀಸೀಸ್ ಅಂತ ನಾವೇನು ಕರಿತೀವಿ ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಿಡೋ ಅಂತ ಒಂದು ವ್ಯವಸ್ಥೆ ಅಥವಾ ಏನಂತ ಕರಿತೀವಿ, ಲೋಕೊಮೋಟಿವ್ ಅಂತ ನಾವೇನು ಕರಿತೀವಿ ಅಥವಾ ಸಿಸ್ಟಮ್ನ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಥವಾ ಟ್ರಾಕ್ಷನ್ ಅಂತ ಕರಿತೀವಿ, ರೈಟ್? ಸೊ ದ ಮೇಜರ್ ಅಪ್ಲಿಕೇಶನ್ ಏನಿದೆ ನಮ್ಮ ಎಲೆಕ್ಟ್ರಿಕಲ್ ಡ್ರೈವ್ಸಲ್ಲಿ, ಮೇಜರ್ ಅಪ್ಲಿಕೇಶನ್ ಏನಿದೆ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ದ ಮೇಜರ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕಲ್ ಡ್ರೈವ್ಸ್ ಈಸ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ದಟ್ ಈಸ್ ಏನಂತ ಹೇಳ್ತಾನೆ, ಟು ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಅಂದರೆ ಗೊತ್ತಿರಬೇಕು, ಸಾಗಣೆ ಅಥ ಸಾಗಾಟ. ಟ್ರಾನ್ಸ್ಪೋರ್ಟ್ ಎ ಮೆನ್ ಆ್ಯಂಡ್ ಮೆಟೀರಿಯಲ್, ಮೆನ್ ಆಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಅಥವಾ ಪಾಪ್ಯುಲೇಷನ್ ಅಥವಾ ಪೀಪಲ್ಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಸ್ಗಳಾಗಿರ್ಬೋದು, ಅವರ ವಸ್ತುಗಳಾಗಿರ್ಬೋದು. ಮೆನ್ ಆ್ಯಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದನ್ನೇ ನಾವು ಏನಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಕರಿತೀವಿ. ಬಟ್ ಇದನ್ನು ನಾವು ಹೇಳೋಕ್ಕಾಗಲ್ಲ, ಇಟ್ ಈಸ್ ಅನ್ ಬೇಸಿಕ್ ಐಡಿಯಾ. ಓಕೆ, ಇಟ್ ಇಸ್ ನಾಟ್ ಎ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಆರ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಸೊ ಇದೊಂದು ಬೇಸಿಕ್ ಐಡಿಯಾಸ್. ನಾವೇನು ಹೇಳ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮನುಷ್ಯನಾಗಿರ್ಬೋದು ಅಥವಾ ಮೆಟೀರಿಯಲ್ಸ್ಗಳಾಗಿರ್ಬೋದು ಸಾಗಣೆ ಮಾಡೋದನ್ನ ನಾವು ಟ್ರಾಕ್ಷನ್ ಅಂತ ಕರಿತೀವಿ. ಇಟ್ ಬಿಕಮ್ ಎ ರೈಲ್ವೇಸ್ ಆಗಿರ್ಬೋದು, ಇಟ್ ಬಿಕಮ್ ಎ ಕಾರ್ ಆಗಿರ್ಬೋದು, ಇಟ್ ಬಿಕಮ್ ಎ ಬೈಕ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ದಟ್ಸ್ ಆಲ್ ಟ್ರಾಕ್ಷನ್ಸ್, ರೈಟ್? ಸೊ ಟ್ರಾಕ್ಷನ್ ಅಂದರೆ ಏನು, ಒರಿಜಿನಲ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಟ್ರಾಕ್ಷನ್ ಅಂದರೆ ಟ್ರಾಕ್ಷನ್ನ ಡೆಫಿನೇಷನ್ ಏನು?
traction is defined as forward driving of a vehicle. Traction is defined as forward driving of a vehicle. Andre, ondu vehicle na mundakke hogudu, indakkalla mundakke forward, forward driving of a vehicle. Adanna navu enanta karithivi traction. A vyavasthe iruvanta ondu gaadi athava ondu vyavasthe iruvanta ondu locomotive ge navu traction system anta karithivi. System andre vyavasthe, ondu vyavasthe. And the system is called traction system. ಒಂದು ವ್ಯವಸ್ಥೆ ಇರೋದಕ್ಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿ, ಫಾರ್ವರ್ಡ್ ಡ್ರೈವಿಂಗ್ ಆಫ್ ಎ ವೆಹಿಕಲ್. ಈಗ ನಾನು ಕಾರಲ್ಲಿ ಕೂತಿದ್ದೀನಿ, ಕಾರ್ ಒಂದು ಸಿಸ್ಟಮ್. ಆ ಸಿಸ್ಟಮ್ ಸಿಸ್ಟಮ್ನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ದಟ್ ಈಸ್ ಕಾಲ್ಡ್ ಸಿಸ್ಟಮ್. ಆ ಸಿಸ್ಟಮ್ ಏನಂತ ಕರೆದ್ರೆ ಟ್ರಾಕ್ಷನ್ ಸಿಸ್ಟಮ್. ಆ ಟ್ರಾಕ್ಷನ್ ಸಿಸ್ಟಮ್ನ ಯಾವ ರೀತಿಲಿ ಬಳಕೆ ಮಾಡ್ತಾ ಇದ್ವಿ, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಮೆಕ್ಯಾನಿಕಲ್ ಐಡಿಯಾ, ಮೆಕ್ಯಾನಿಕಲ್ ಟ್ರಾಕ್ಷನ್ ಸಿಸ್ಟಮ್. ಇಫ್ ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಐಡಿಯಾ, ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸಿಸ್ಟಮ್. ಇಫ್ ಇಟ್ ಈಸ್ ಅ ನ್ಯೂಮ್ಯಾಟಿಕ್ ಐಡಿಯಾ, ನ್ಯೂಮ್ಯಾಟಿಕ್ ಟ್ರಾಕ್ಷನ್ ಸಿಸ್ಟಮ್. ಸೊ ದಟ್ಸ್ ಅ ಪರ್ಪಸ್ ವಾಟ್ ವಿ ಆರ್ ಇನ್ವಾಲ್ವ್ ಇನ್ ದ ಟ್ರಾಕ್ಷನ್ ಸಿಸ್ಟಮ್. ಆ ಟ್ರಾಕ್ಷನ್ ಸಿಸ್ಟಮ್ ಅಲ್ಲಿ ಏನ್ ಇನ್ವಾಲ್ವ್ಮೆಂಟ್ ಇದೆ, ಏನನ್ನ ಪ್ಲೇಸ್ ಮಾಡಿದೀವಿ, ದಟ್ಸ್ ಅ ಮೇಜರ್ ಐಡಿಯಾ. ಟ್ರಾಕ್ಷನ್ ಸಿಸ್ಟಮ್ ಒಂದು ವ್ಯವಸ್ಥೆನ ಯಾವ ವ್ಯವಸ್ಥೆ ಬಳಕೆ ಮಾಡ್ಕೊಂಡಿದೀವಿ, ಇಫ್ ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ತಗೊಂಡಿದೀವಿ ಅಂದ್ರೆ ವಿ ಹ್ಯಾವ್ ಟು ಯೂಸ್ ಎಲೆಕ್ಟ್ರಿಸಿಟಿ. ಸೊ ಇಫ್ ಇಟ್ ಈಸ್ ಎಲೆಕ್ಟ್ರಿಕಲ್ ಸಿಸ್ಟಮ್, hence it is called electric traction system. Electric traction, very simple idea. If it is electrical system, hence it is called electrical traction system. Best definition of traction, ಟ್ರಾಕ್ಷನ್ ಬೆಸ್ಟ್ ಡೆಫಿನೇಷನ್ ಅಂತ ಹೇಳ್ಬೋದು. ಇಂಟ್ರಡಕ್ಷನ್ ಇಷ್ಟು ತಲೆ ಒಳ ಇಟ್ಕೊಳ್ಳಿ. ದ ಮೇಜರ್ ಅಪ್ಲಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಡ್ರೈವ್ಸ್ ಆರ್ ಎಲೆಕ್ಟ್ರಿಕಲ್ ಡ್ರೈವ್ಸ್ ಇಸ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಇದೊಂದು ಅಪ್ಲಿಕೇಶನ್ ಅಷ್ಟೇ. ಈ ಚಾಪ್ಟರ್ ನೀವು ಏನು ಓದ್ತಾ ಇದ್ರೆ ಇಟ್ ಈಸ್ ಅನ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದಮೇಲೆ ನಮ್ಗೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್, ಮೊಬೈಲ್ ಅಂದಮೇಲೆ ಸೋ ಮೆನಿ ಅಪ್ಲಿಕೇಶನ್ಸ್ ವಿ ಆರ್ ಯೂಸಿಂಗ್, ಹೌದಾ? ಆ ಅಪ್ಲಿಕೇಶನ್ಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಹೆಂಗ್ ರನ್ ಆಗ್ತಾ ಇದೆ, ಏನು ಪ್ರೋಸೆಸ್ ಇದೆ, ಅದನ್ನ ನಾವು ಗೊತ್ತಾಗಬೇಕು. ಸೊ ದಟ್ಸ್ ಅ ಪರ್ಪಸ್. ಏನ್ ಇಂಡಸ್ಟ್ರಿಯಲ್ ಡ್ರೈವ್ಸ್ ಕೊನೆ ಚಾಪ್ಟರ್ ನಾನು ಏನ್ ಓದಿದೀನಿ, ದಟ್ಸ್ ಏನ್ ಓದ್ತಾ ಇದೀವಿ, ಏನ್ ಅರ್ಥ ಮಾಡ್ಕೊಂತಾ ಇದೀವಿ, ದೀಸ್ ಆರ್ ಆಲ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಅಂತ ನಾನು ಹೇಳಿದೆ, ಅದಕ್ಕೆ ಫಸ್ಟ್ ನಾನು ಹೇಳಿದ್ದು ಇಂಟ್ರೊಡಕ್ಷನ್. ದ ಮೇಜರ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕಲ್ ಡ್ರೈವ್ಸ್ ಈಸ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಅಂದ್ರೆ ಏನು? ದಟ್ ಈಸ್ ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಬ್ಬ ಮನುಷ್ಯನಾಗಿರ್ಬೋದು ಅಥವಾ ಮೆಟೀರಿಯಲ್ಸ್ಗಳಾಗಿರ್ಬೋದು ಸಾಗಣೆ ಮಾಡೋದನ್ನೇ ನಾವು ಟ್ರಾಕ್ಷನ್ ಅಂತ ಕರಿತೀವಿ. ಇದನ್ನ ನಾವು ಬೇಸಿಕಲ್ಲಿ ಹೇಳೋಕ್ಕಾಗಲ್ಲ, ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಅವರ್ ಟೆಕ್ನಿಕಲ್ ಕಾನ್ಸೆಪ್ಟ್ಸ್. ದಟ್ಸ್ ವೈ ಎಲೆಕ್ಟ್ರಿಕ್ ಟ್ರಾಕ್ಷನ್, ಆ ಟ್ರಾಕ್ಷನ್ ಇಸ್ ಡಿಫೈನ್ಡ್ ಆಸ್ ಡ್ರೈವಿಂಗ್ ಫಾರ್ವರ್ಡ್ ಆಫ್ ಎ ವೆಹಿಕಲ್, ಆರ್ ಫಾರ್ವರ್ಡ್ ಡ್ರೈವಿಂಗ್ ಆಫ್ ಎ ವೆಹಿಕಲ್ ಇಸ್ ಕಾಲ್ಡ್ ಟ್ರಾಕ್ಷನ್. ಆ ವ್ಯವಸ್ಥೆಗೆ ಟ್ರಾಕ್ಷನ್ ಸಿಸ್ಟಮ್ ಅಂತ ಕರೀತೀವಿ. ಅಂಡ್ ದ ಸಿಸ್ಟಮ್ ಇಸ್ ಕಾಲ್ಡ್ ಟ್ರಾಕ್ಷನ್ ಸಿಸ್ಟಮ್. ಇಫ್ ಇಟ್ ಈಸ್ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಸ್, ನಾನು ಎಲೆಕ್ಟ್ರಿಕಲ್ ಸಿಸ್ಟಮ್ ಬಳಕೆ ಮಾಡ್ತಾ ಇದ್ದೀನಿ ಅಥವಾ ಎಲೆಕ್ಟ್ರಿಸಿಟಿನ ಬಳಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಎನ್ಸ್ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸಿಸ್ಟಮ್. ದಟ್ಸ್ ಅ ವೆರಿ ಐಡಿಯಾ, ದಟ್ ಈಸ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ಇಫ್ ಇಟ್ ಈಸ್ ವಿ ಆರ್ ಯೂಸಿಂಗ್ ಆರ್ ಇಫ್ ಯು ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರಿಕಲ್ ಐಡಿಯಾಸ್, ಸೊ ದೆನ್ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಸಿಸ್ಟಮ್. ಬೆಸ್ಟ್ ಡೆಫಿನೇಷನ್ ಆಫ್ ದ ಟ್ರಾಕ್ಷನ್, ಟ್ರಾಕ್ಷನ್ಗೆ ಬೆಸ್ಟ್ ಡೆಫಿನೇಷನ್ ಅಂತ ಹೇಳ್ಬೋದು. ಇನ್ನೊಂದು ಸತಿ ಹೇಳ್ತೀನಿ, ದ ಮೇಜರ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕಲ್ ಡ್ರೈವ್ಸ್ ಇಸ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ದಟ್ ಈಸ್ ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಟ್ರಾಕ್ಷನ್ ಇಸ್ ಡಿಫೈನ್ಡ್ ಆಸ್ ಫಾರ್ವರ್ಡ್ ಡ್ರೈವಿಂಗ್ ಆಫ್ ಎ ವೆಹಿಕಲ್ ಇಸ್ ಕಾಲ್ಡ್ ಟ್ರಾಕ್ಷನ್, ಅಂಡ್ ದ ಸಿಸ್ಟಮ್ ಇಸ್ ಕಾಲ್ಡ್ ಟ್ರಾಕ್ಷನ್ ಸಿಸ್ಟಮ್. ಇಫ್ ಯು ಆರ್ ಯೂಸಿಂಗ್ ಎಲೆಕ್ಟ್ರಿಕಲ್ ಐಡಿಯಾಸ್, ದೆನ್ ಇಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಸಿಸ್ಟಮ್. ದಟ್ಸ್ ಅ ಬೆಸ್ಟ್ ಡೆಫಿನೇಷನ್ ಆಫ್ ದ ಟ್ರಾಕ್ಷನ್, ಎಲೆಕ್ಟ್ರಿಕ್ ಟ್ರಾಕ್ಷನ್. ದೆನ್ ಹಂಗಾರೆ ಏನ್ ಎಕ್ಸಾಂಪಲ್ಸ್ ಕೊಡ್ಬೋದು, ಹಂಗಾರೆ ಟ್ರಾಕ್ಷನ್ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಎಕ್ಸಾಂಪಲ್ಸ್, ಸೊ ಫಸ್ಟ್ ಒನ್ ರೈಲ್ವೇಸ್. ನೀವು ಆಲ್ರೆಡಿ ನೋಡಿದೀವಿ ರೈಲ್ವೇಸ್, ಎಲೆಕ್ಟ್ರಿಕ್ ಟ್ರೈನ್ಸ್, ಡೀಸೆಲ್ ಎಲೆಕ್ಟ್ರಿಕ್ ಟ್ರೈನ್ಸ್, ಸೋ ಮೆನಿ ಕಾನ್ಸೆಪ್ಟ್ಸ್ ಬಿಹೈಂಡ್ ದಟ್, ಬಿಹೈಂಡ್ ಇನ್ ದ ಎಲೆಕ್ಟ್ರಿಕಲ್ ರೈಲ್ವೇಸ್. ಸೊ ಹಂಗಾಗಿ ರೈಲ್ವೇಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ದೆನ್ ಅಗೇನ್ ಎರಡನೇದು ಟ್ರಾಮ್ವೇಸ್ ಕೇಳಿರ್ಬೇಕು ನೀವು.
ಟ್ರಾಮ್ ವೇಸ್ ಅಂತಂದ್ರೆ ಇನ್ನೆಲ್ಲ ರೋಪಲ್ಲಿ ಹೋಗ್ತಾ ಇದ್ರು, ರೋಪಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೋಪಲ್ಲಿ ಹೋಗ್ತಾ ಇದ್ರು. ಅದನ್ನ ನಮ್ಮ ಎಲೆಕ್ಟ್ರಿಕಲ್ ವೈರ್ಸ್ ಮುಖಾಂತರ ನಾವು ಹೋಗ್ತಾ ಇದ್ವಿ. ಅಂದ್ರೆ ವಿ ಹ್ಯಾವ್ ಟು ಯೂಸ್ ದಟ್ ಎಲೆಕ್ಟ್ರಿಕಲ್ ಓವರ್ ಹೆಡ್ ವೈರ್ಸ್ ಸೊ ಟು ಟ್ರಾನ್ಸ್ಪೋರ್ಟ್ ಫ್ರಮ್ ಮೆಟೀರಿಯಲ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಒಂದು ಓವರ್ ಹೆಡ್ ವೈರ್ ಮುಖಾಂತರ ಹೋಗ್ತಾ ಇದ್ವಿ. ದಟ್ ಇಸ್ ಕಾಲ್ಡ್ ಟ್ರಾಮ್ ವೇಸ್ ಅಂತ ಕರೀತಾರೆ. ಇದು ಹಿಂದೆ ಇತ್ತು ಬಟ್ ಇವಾಗಿಲ್ಲ, ವಿ ಆರ್ ನಾಟ್ ಯೂಸಿಂಗ್ ದಟ್. ಸೊ ಟ್ರಾಮ್ ವೇಸ್ ದಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ನೆಕ್ಸ್ಟ್ ಟ್ರೋಲೇಬಸ್. ಎಲೆಕ್ಟ್ರಿಕ್ ಬಸ್, ಟ್ರೋಲೇಬಸ್ ಅಂದ್ರೆ ಬೇರೆ ಏನೂ ಅಲ್ಲ, ಎಲೆಕ್ಟ್ರಿಕ್ ಬಸ್ ಅಂತ. ಈ ರೋಡ್ ಇದೆಲ್ಲ, ರೋಡ್ ಅನ್ನ ಏನ್ ಮಾಡಿರ್ತಾರೆ, ಎಲೆಕ್ಟ್ರಿಫೈಡ್ ರೋಡ್ಸ್ ಮಾಡಿರ್ತಾರೆ. ಅಂದ್ರೆ ಗೈಡೆಡ್ ಟ್ರ್ಯಾಕ್ ಇರುತ್ತೆ ರೋಡಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಸೊ ರನ್ ಆಗ್ತಾ ಇರತ್ತೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಥವಾ ಅದನ್ನ ಕ್ಯಾಚ್ ಮಾಡಿಕೊಂಡು ಬಸ್ ರನ್ ಆಗ್ತಾ ಇರತ್ತೆ. ಸೊ ಅದಕ್ಕೆ ನಾವು ಟ್ರೋಲೆ ಬಸ್ ಅಂತ ಕರಿತೀವಿ. ಇದು ಅಷ್ಟೇ, ಇನ್ನು ಯುರೋಪಿಯನ್ ಕಂಟ್ರೀಸ್ಗಳೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್ ಅಗೇನ್ ಇಟ್ ಕ್ಯಾನ್ ಬಿ ಅಪಿಯರ್ ಬಿಕಾಸ್ ಆಫ್ ರೂನಿಂಗ್ ಆಫ್ ಪೆಟ್ರೋಲ್ ಅಂಡ್ ಡೀಸೆಲ್. ಸೊ ಟ್ರೋಲೆಬಸ್ಸು, ಟ್ರಾಮ್ವೇಸು, ರೈಲ್ವೇಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ದಿಸ್ ಅಬೌಟ್ ದ ಇಂಟ್ರಡಕ್ಷನ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಬಹಳ ಸಿಂಪಲ್ ಆಗಿರುವಂಥದ್ದು. ಸೊ ಇಷ್ಟೇ ನೀವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇದೊಂದು ಅಪ್ಲಿಕೇಶನ್ ಅಂತ ಕರಿತೀವಿ ಈ ಚಾಪ್ಟರ್ ಅಥವಾ ಈ ಸಬ್ಜೆಕ್ಟಿಗೆ. ಇದು ಮೇಜರ್ ಅಪ್ಲಿಕೇಶನ್ ಅಂದ್ರೆ ಯಾವುದು ಅಂತಂದ್ರೆ ಅದು ಎಲೆಕ್ಟ್ರಿಕ್ ಟ್ರಾಕ್ಷನ್. ಯಾಕೆ ಅಂದ್ರೆ ಮೋಟಾರ್ಸ್ ಮೇಜರ್ ಆಗಿ ಬಳಕೆ ಮಾಡ್ತಾ ಇದ್ವಿ. ಎಲ್ಲಿ ಅಂದ್ರೆ ರೈಲ್ವೇಸ್ ಅಲ್ಲಿ. ಸೊ ರೈಲ್ವೇಸ್ ಅಲ್ಲಿ ಮೇಜರ್ ಆಗಿ ನಾವು ಮೋಟರ್ಸ್ ಗಳ ಬಳಕೆ ಮಾಡ್ತಾ ಇದೀವಿ. ಸೊ ಮೋಟರ್ಸ್ ನ ಬಳಕೆ ಮಾಡ್ತೀವಿ. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಐಡಿಯಾ ಆಫ್ ಟ್ರಾಕ್ಷನ್, ಎಲೆಕ್ಟ್ರಿಕ್ ಟ್ರಾಕ್ಷನ್. ವೆರಿ ಸಿಂಪಲ್, ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ವಿ ರಿಕ್ವೈರ್ಡ್ ಎ ಸಿಸ್ಟಮ್ ದಟ್ಸ್ ಕಾಲ್ಡ್ ಟ್ರಾಕ್ಷನ್ ಸಿಸ್ಟಮ್. ಇಫ್ ಯು ಆರ್ ಯೂಸಿಂಗ್ ಎಸ್ ಎ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಸ್ ಆರ್ ಎಲೆಕ್ಟ್ರಿಕಲ್ ಐಡಿಯಾಸ್ ದೆನ್ ಇಟ್ಸ್ ಕಾಲ್ಡ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ರೈಲ್ವೇಸ್, ಟ್ರಾಮ್ವೇಸ್, ಟ್ರೋಲೇಬಸ್. ರೈಲ್ವೇಸ್ ವಿ ಆರ್ ನೋ ದಟ್ ಟ್ರಾಮ್ವೇಸ್ ದೇರ್ ಇಸ್ ಅ ರೋಪ್ ವೇ, ಎಲೆಕ್ಟ್ರಿಕಲ್ ರೋಪ್ ವೇಸ್. ಟ್ರೋಲೇಬಸ್ ಎಲೆಕ್ಟ್ರಿಕ್ ಬಸ್, ಓನ್ಲಿ ಗೈಡೆಡ್ ಟ್ರ್ಯಾಕ್ಸ್ ದ ಬಸ್ ವಿಲ್ ಬಿ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್. ಸೊ ದಿಸ್ ಅಬೌಟ್ ದ ಇಂಟ್ರಡಕ್ಷನ್ ಆಫ್ ಎಲೆಕ್ಟ್ರಿಕಲ್ ಡ್ರೈವ್ಸ್. ದೆನ್ ವಿ ಮೂವ್ ಆನ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಡಿಫರೆಂಟ್ ಸಿಸ್ಟಮ್ಸ್ ಆಫ್ different systems of electric traction. So how we have to categorize the traction system? Traction system me yav tara now categorize madthi. There are two types of traction system. Yerda tara now traction system na ಡಿಫರೆನ್ಶಿಯೇಟ್ ಮಾಡ್ತೀವಿ ಅಥವಾ ಕೆಟಗರಿ ಮಾಡ್ತೀವಿ. ಎರಡು ಯಾವುವು ಅಂತಂದ್ರೆ, ಒಂದು ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್, ಎರಡನೇದು ಎಲೆಕ್ಟ್ರಿಕ್ ಟ್ರಾಕ್ಷನ್. ವೆರಿ ಇಂಪಾರ್ಟೆಂಟ್, ಡಿಫರೆಂಟ್ ಸಿಸ್ಟಮ್ಸ್ ಆಫ್ ಟ್ರಾಕ್ಷನ್. ಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರೆ ಟ್ರಾಕ್ಷನ್ ಸಿಸ್ಟಮ್ನ ಯಾವ ತರ ನಾವು ಕೆಟಗರೈಸ್ ಮಾಡ್ತೀವಿ, ಯಾವ ತರ ಅದನ್ನ ವರ್ಗೀಕರಣ ಮಾಡ್ತೀವಿ, ಗ್ರೂಪ್ ಮಾಡ್ತೀವಿ ಅಂದ್ರೆ ಎರಡು ತರ ಗ್ರೂಪ್ ಮಾಡ್ತೀವಿ. ಒಂದು ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಕರಿತೀವಿ, ಇನ್ನೊಂದು ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಕರಿತೀವಿ. ಹಂಗಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್? ಹೆಸರಲ್ಲ ಇದು, ಎಲೆಕ್ಟ್ರಿಸಿಟಿ ಬಿಟ್ಟು ಎಲೆಕ್ಟ್ರಿಸಿಟಿನೇ ಬಳಸದೇನೆ ನಾವು ಟ್ರಾನ್ಸ್ಪೋರ್ಟ್ ಮಾಡೋಣ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಣ ವಿಥೌಟ್ ಯೂಸಿಂಗ್ ಆಫ್ ಎಲೆಕ್ಟ್ರಿಸಿಟಿ, ದಟ್ ಇಸ್ ಕಾಲ್ಡ್ ನಾನ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ಹೆಸರಲ್ಲಿದೆ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಹೆಂಗ್ ಬರೀಬೋದು ಅಂದ್ರೆ, ದ ಟ್ರಾಕ್ಷನ್ ಸಿಸ್ಟಮ್ ವಿಚ್ ಡಸ್ ನಾಟ್ ಯೂಸ್ ಎಲೆಕ್ಟ್ರಿಕಲ್ ಪವರ್. ದ ಟ್ರಾಕ್ಷನ್ ಸಿಸ್ಟಮ್ ವಿಚ್ ಡಸ್ ನಾಟ್ ಯೂಸ್ ಎಲೆಕ್ಟ್ರಿಕಲ್ ಪವರ್. Traction system which does not use electrical power
ಇಸ್ ಕಾಲ್ಡ್ ನಾನ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ಹಂಗಾರೆ ಎಕ್ಸಾಂಪಲ್ಸ್ ಯಾವ್ದು ಕೊಡೋ, ಸುಮಾರಿದೆ ಎಕ್ಸಾಂಪಲ್ಸ್ಗಳು ನೋಡಿ. ಒಂದು ಡೀಸೆಲ್ ಇಂಜಿನ್ಸ್, ಅಗೇನ್ ಸ್ಟೀಮ್ ಇಂಜಿನ್ಸ್, ಎರಡು ಎಕ್ಸಾಂಪಲ್ ತಗೊಂಡಿದೆ. ಡೀಸೆಲ್ ಇಂಜಿನ್ಸ್, ಸ್ಟೀಮ್ ಇಂಜಿನ್ಸ್, ಯು ನೋ ದಟ್ ವಿಥೌಟ್ ಯೂಸಿಂಗ್ ಎಲೆಕ್ಟ್ರಿಕಲ್ ಪವರ್ ವಿ ಆರ್ ರನ್ನಿಂಗ್ ಡೀಸೆಲ್ ಇಂಜಿನ್ಸ್, ಡೀಸೆಲ್ ಕಾನ್ಸೆಪ್ಟ್ಸ್, ಡೀಸೆಲ್ ಡ್ರೈವ್ಸ್, ಸ್ಟೀಮ್ ಡ್ರೈವ್ಸ್ ಕೂಡ ಆಗಿರ್ಬೋದು. ಇವುಗಳಿಗೆ ನಾವು ಯಾವುದೇ ಎಲೆಕ್ಟ್ರಿಸಿಟಿನ ಬಳಕೆ ಮಾಡಲ್ಲ. ಸೊ ಬೈ ಯೂಸಿಂಗ್ ಆಫ್ ಡೀಸೆಲ್ ಇಂಜಿನ್ ವಿಲ್ ಬಿ ರನ್, ಬೈ ಯೂಸಿಂಗ್ ಆಫ್ ಸ್ಟೀಮ್ ಇಂಜಿನ್ ವಿಲ್ ಬಿ ರನ್. ಸೊ ದಟ್ಸ್ ಅ ಕಾನ್ಸೆಪ್ಟ್. ಡೀಸೆಲ್ ಇಂಜಿನ್, ಸ್ಟೀಮ್ ಇಂಜಿನ್ಸ್ ಆರ್ ಆಲ್ ಅಂಡರ್ ದ ನಾನ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಬಿಕಾಸ್ ಹಿಯರ್ ವಿ ಆರ್ ನಾಟ್ ಯೂಸಿಂಗ್ ಎಲೆಕ್ಟ್ರಿಕಲ್ ಪವರ್. ಸೊ ಜಸ್ಟ್ ಒನ್ ಡೆಫಿನೇಷನ್, ದ ಟ್ರಾಕ್ಷನ್ ಸಿಸ್ಟಮ್ ವಿಚ್ ಇಟ್ ಡಸ್ ನಾಟ್ ಯೂಸ್ ಎಲೆಕ್ಟ್ರಿಕಲ್ ಪವರ್ ಇಸ್ ಕಾಲ್ಡ್ ನಾನ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ದೆನ್ ಕಮಿಂಗ್ ಟು ದ ಎಲೆಕ್ಟ್ರಿಕ್ ಟ್ರಾಕ್ಷನ್, ಇದು ಗೊತ್ತಿದ್ರೆ ಆರಾಮಾಗಿ ಬರೀಬಹುದು. ಡಸ್ ನಾಟ್ ತಗೊಂಡ್ರೆ ಮುಗೀತು. ದ ಟ್ರಾಕ್ಷನ್ ಸಿಸ್ಟಮ್ ವಿಚ್ ಯೂಸಸ್ ಎಲೆಕ್ಟ್ರಿಕಲ್ ಪವರ್, ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂದ್ರೆ ನಾವು ಎಲೆಕ್ಟ್ರಿಸಿಟಿ ಬಳಕೆ ಮಾಡಲೇಬೇಕು. ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ದ ಟ್ರಾಕ್ಷನ್ ಸಿಸ್ಟಮ್ ವಿಚ್ ಯೂಸಸ್ ಎಲೆಕ್ಟ್ರಿಕಲ್ ಪವರ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ಕಾರ್ಡ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಯಾವುದು ನಮಗೆ ಗೊತ್ತಿದೆ, ಸುಮಾರು ಎಕ್ಸಾಂಪಲ್ಸ್ ಕೂಡ ನಾವು ಕೊಡ್ಬೋದು. ಇದರಲ್ಲಿ ನಾವು ಸಪ್ಲೈ ಯಾವ್ದು ಬಳಕೆ ಮಾಡ್ತೀವಿ ಅಂತ ಗೊತ್ತಿರ್ಬೇಕು. ನಮ್ಗೆ ಗೊತ್ತಿದೆ ಯೂನಿವರ್ಸಲಿ ವಿ ಆರ್ ಇನ್ ದ ಇಂಡಿಯಾ, ಇನ್ ಇಂಡಿಯಾ ಸ್ಟ್ಯಾಂಡರ್ಡ್ ವಿ ಆರ್ ಯೂಸಿಂಗ್ ಸಿಂಗಲ್ ಫೇಸ್ ಅಂಡ್ ತ್ರೀ ಫೇಸ್. ಸಿಂಗಲ್ ಫೇಸ್ ಸಪ್ಲೈ ಯೂಸ್ ಮಾಡ್ತೀವಿ, ತ್ರೀ ಫೇಸ್ ಸಪ್ಲೈ ಯೂಸ್ ಮಾಡ್ತೀವಿ, ಅಲಾಂಗ್ ವಿತ್ ಡಿ ಸಿ ಸಪ್ಲೈ, ಸಮ್ ಅದರ್ ಅಪ್ಲಿಕೇಶನ್ಸ್. ದೆನ್ ಅಗೇನ್ ಇಟ್ ಶುಡ್ ಬಿ ಮಿಕ್ಸ್ಡ್, ಇವನ್ ಸಿಂಗಲ್ ಫೇಸ್ ಟು ತ್ರೀ ಫೇಸ್, ಸಿಂಗಲ್ ಫೇಸ್ ತ್ರೀ ಫೇಸ್, ಅಗೇನ್ ಇವನ್ ಡಿ ಸಿ. ಸೊ ಇಟ್ ಶುಡ್ ಬಿ ಕಂಬೈನ್ಡ್, ದಟ್ಸ್ ಕಾಲ್ಡ್ ಕಾಂಪೋಸಿಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇವುಗಳಿಗೆ ಬೆಸ್ಟ್ ಎಕ್ಸಾಂಪಲ್ಸ್ ಹೇಳ್ಬೋದು. ಏನು, ಒಂದು ಡಿ ಸಿ ಸಿಸ್ಟಮ್ ಯೂಸ್ ಮಾಡ್ತೀವಿ, ಇನ್ನೊಂದು ಸಿಂಗಲ್ ಫೇಸ್ ಎ ಸಿ ಸಿಸ್ಟಮ್ ಯೂಸ್ ಮಾಡ್ತೀವಿ, ತ್ರೀ ಫೇಸ್ ಎ ಸಿ ಸಿಸ್ಟಮ್ ಯೂಸ್ ಮಾಡ್ತೀವಿ, ದೆನ್ ಅಗೇನ್ ಕಾಂಪೋಸಿಟ್ ಸಿಸ್ಟಮ್. ಕಾಂಪೋಸಿಟ್ ಅಂದರೆ ಬೇರೆ ಏನಲ್ಲ, ಮಿಶ್ರ. ಇವು ಅಷ್ಟನ್ನು ಜೊತೆ ಸೇರ್ಕೊಂಡು ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಜನರೇಟರ್. ಈಗ ಡೀಸೆಲ್ ಜನರೇಟರ್ ಅಂತ ಕರಿತೀವಿ, ಸಾರಿ ಮೀನ್ಸ್ ಡೀಸೆಲ್ ಜನರೇಟರ್ ಅಂತಲೇ ತಗೊಳ್ಳಿ, ಜನರೇಟರ್ ಅಂತಲೇ ತಗೊಳ್ಳಿ. ಈಗ ಜನರೇಟರ್ ಅಂತಂದರೆ ಇಟ್ ಕ್ಯಾನ್ ಜನರೇಟ್ ಎ ಸಿ ಸಪ್ಲೈ, ಎ ಸಿ ಸಪ್ಲೈ ಜನರೇಟ್ ಮಾಡುತ್ತೆ. ಬಟ್ ನಾವು ಅದಕ್ಕೆ ಎಕ್ಸಾಕ್ಟ್ ಮಾಡಬೇಕು ಅಂದರೆ ವಿ ರಿಕ್ವೈರ್ಡ್ ಡಿ ಸಿ ಸಪ್ಲೈ. ಸೊ ಹಂಗಾಗಿ ಕಂಪೋಸಿಟ್ ಸಿಸ್ಟಮ್ಸ್ ಅಂತ ಕರಿತೀವಿ. ಕಂಪೋಸಿಟ್ ಸಿಸ್ಟಮ್ಸ್ಗಳು ಬೇಕು. ದೆನ್ ಅದು ಬರುತ್ತೆ, ಕಂಪೋಸಿಟ್ ಸಿಸ್ಟಮ್ ಮುಂದೆ ಮಾತಾಡ್ತೀವಿ, ವಿ ಆರ್ ಡಿಸ್ಕಸ್ ಲೇಟರ್. ಕಂಪೋಸಿಟ್ ಸಿಸ್ಟಮ್ಸ್ ಅಂತ ಬರುತ್ತೆ. ಇವಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದ್ರೆ, ಎಲೆಕ್ಟ್ರಿಕ್ ಟ್ರಾಕ್ಷನ್ಸ್ ಎಕ್ಸಾಂಪಲ್ಸ್ ಹೇಳೋದ್ರೆ ನೀವು ಆರಾಮ ನೆನ್ಪಿಟ್ಕೋಬೇಕು. ನಮ್ಮ ಇಂಡಿಯಾದಲ್ಲಿ ವಿ ಆರ್ ಸ್ಟ್ಯಾಂಡರ್ಡ್, ವಿ ಆರ್ ಯೂಸಿಂಗ್ ಸಿಂಗಲ್ ಫೇಸ್ ಅಂಡ್ ತ್ರೀ ಫೇಸ್ ಅಲಾಂಗ್ ವಿತ್ ಡಿ ಸಿ. ದೆನ್ ಮಿಶ್ರ, ಇವು ಮೂರನ್ನು ಸೇರಿಸಿದಾಗ ಕಾಂಪೋಸಿಟ್ ಅಂತ ಕರಿತೀವಿ. ನಾಲ್ಕು ಎಕ್ಸಾಂಪಲ್ ಕೊಡ್ಬೋದು. ಫಸ್ಟ್ ಒನ್ ಈಸ್ ಡಿ ಸಿ ಸಿಸ್ಟಮ್, ಸೆಕೆಂಡ್ ಒನ್ ಈಸ್ ಸಿಂಗಲ್ ಫೇಸ್ ಎಸಿ ಸಿಸ್ಟಮ್, ನೆಕ್ಸ್ಟ್ ಥರ್ಡ್ ಒನ್ ತ್ರೀ ಫೇಸ್ ಎಸಿ ಸಿಸ್ಟಮ್, ನೆಕ್ಸ್ಟ್ ಫೋರ್ತ್ ಒನ್ ಕಾಂಪೋಸಿಟ್ ಸಿಸ್ಟಮ್. ಡಿಸಿ ಸಿಸ್ಟಮ್, ಸಿಂಗಲ್ ಫೇಸ್ ಎಸಿ ಸಿಸ್ಟಮ್, ತ್ರೀ ಫೇಸ್ ಎಸಿ ಸಿಸ್ಟಮ್, ಕಂಪೋಸಿಟ್ ಸಿಸ್ಟಮ್, ನಾಲ್ಕು ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ನಾನ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್ಗೆ ಡೀಸೆಲ್ ಇಂಜಿನ್, ಸ್ಟೀಮ್ ಇಂಜಿನ್ಸ್ ಆರ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಸಿಸ್ಟಮ್ಸ್ ಆಫ್ ಟ್ರಾಕ್ಷನ್, ಡಿಫರೆಂಟ್ ಸಿಸ್ಟಮ್ಸ್ ಆಫ್ ಟ್ರಾಕ್ಷನ್, ಎರಡು ಥರ ನಾವು ಅದನ್ನು ಕ್ಯಾಟಗರೈಸ್ ಮಾಡ್ತೀವಿ. ಮೊದಲನೇದು ಸೊ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್, ಎರಡನೇದು ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಕರಿತೀವಿ. ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂದರೆ ಹೆಸರಲ್ಲೇ ಇದೆ, ಇಟ್ ಡಸಂಟ್ ಯೂಸ್ ಎಲೆಕ್ಟ್ರಿಕಲ್ ಪವರ್. ಎಲೆಕ್ಟ್ರಿಕಲ್ ಪವರ್ನ ಬಿಟ್ಟು ಬೇರೆ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಬಳಕೆ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಐಡಿಯಾ ಆಗಿರ್ಬೋದು, ಸ್ಟೀಮ್ ಐಡಿಯಾಸ್ ಆಗಿರ್ಬೋದು, ನ್ಯೂಮ್ಯಾಟಿಕ್ ಐಡಿಯಾಸ್ ಆಗಿರ್ಬೋದು, ಇವುಗಳನ್ನ ಬಳಕೆ ಮಾಡಿಕೊಂಡು ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ದಟ್ ಇಸ್ ಕಾಲ್ಡ್ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಡೀಸೆಲ್ ಇಂಜಿನ್ ಅಂಡ್ ಸ್ಟೀಮ್ ಇಂಜಿನ್ಸ್. ಅಂಡ್ ಅಗೇನ್ ಸೆಕೆಂಡ್ ಒನ್, ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಕಲ್ ಟ್ರಾಕ್ಷನ್, ದಟ್ ಈಸ್ ಅವರ್ ಮೇಜರ್ ಐಡಿಯಾಸ್, ಮೇಜರ್ ಕಾನ್ಸೆಪ್ಟ್ಸ್. ದ ಟ್ರಾಕ್ಷನ್ ಸಿಸ್ಟಮ್ ವಿಚ್ ಯೂಸಸ್ ಎಲೆಕ್ಟ್ರಿಕಲ್ ಪವರ್, ಎಲೆಕ್ಟ್ರಿಕಲ್ ಪವರ್ನ ಬಳಕೆ ಮಾಡಿಕೊಂಡು ವಿ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಅವರ್ ಎಲೆಕ್ಟ್ರಿಸಿಟಿ ಆರ್ ಮೇಜರ್ಲಿ ಇನ್ ಇಂಡಿಯಾ, ವಿ ಆರ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಸಿಂಗಲ್ ಫೇಸ್ ಅಂಡ್ ತ್ರೀ ಫೇಸ್, ದಟ್ ಈಸ್ 230 volt and 400 volts, ಸಿಂಗಲ್ ಫೇಸ್ ಅಂಡ್ ತ್ರೀ ಫೇಸ್ ಅಲಾಂಗ್ ವಿತ್ ಡಿ ಸಿ ಸಪ್ಲೈ, ಡಿ ಸಿ ಸಿಸ್ಟಮ್. ಈ ಮೂರನ್ನು ಬಳಕೆ ಮಾಡೋದು ಅಲಾಯ್ಸ್ ಆಫ್ ದೀಸ್ ತ್ರೀ ಸಪ್ಲೈಸ್, ದಟ್ ಈಸ್ ಡಿ ಸಿ ಸಿಸ್ಟಮ್, ಸಿಂಗಲ್ ಫೇಸ್, ತ್ರೀ ಫೇಸ್, ದಟ್ ಈಸ್ ಕಾಲ್ಡ್ ಕಾಂಪೋಸಿಟ್ ಸಿಸ್ಟಮ್. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸೊ ನೆಕ್ಸ್ಟ್ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್
ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾನ್ಸ್ಮಿಷನ್. Next we have to move on. Importance of electric traction. Importance of electric traction. Why we are preferred electric traction? ಇದಂತೂ ನಾವು ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಇಂದ ಹೇಳ್ಕೊಂಡ್ಬಂದು ವೈ ವಿ ಆರ್ ಪ್ರಿಫರ್ಡ್ ಎಲೆಕ್ಟ್ರಿಕಲ್ ಎನರ್ಜಿ ದ್ಯಾನ್ ಅದರ್ ಎನರ್ಜಿ ದ್ಯಾನ್ ಅದರ್ ಸಿಸ್ಟಮ್ಸ್ ಆಫ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ವಿ ಆರ್ ಕಂಟ್ರೋಲ್ಡ್, ಒಂದು ಕಂಟ್ರೋಲ್ ಮಾಡ್ಬೋದು, ದೆನ್ ಅಗೇನ್ ಇಟ್ ಬಿಕಮ್ಸ್ ಪೊಲ್ಯೂಷನ್ ಫ್ರೀ, ಯಾವುದೇ ಪೊಲ್ಯೂಷನ್ ಅನ್ನೋದು ಇಲ್ಲ. ಸೊ ಮೆನಿ ಎಕ್ಸಾಂಪಲ್ಸ್ ವಿ ಆರ್ ಗಿವಿಂಗ್ ವೈ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಓವರ್ಕಮ್ ಫಾರ್ ಆಲ್ ಅದರ್ ಎನರ್ಜೀಸ್ ಅಂತ ಅನ್ನೋದು ಸುಮಾರು ಎಕ್ಸಾಂಪಲ್ಸ್ ಹೇಳ್ಬೋದು. ಸೊ ಅದೇ ಥರನೇ ಬಟ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್, ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತಲೇ ಯಾಕೆ ತೊಗೋಬೇಕು, ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಬಳಕೆ ಮಾಡ್ಬೋದಲ್ಲ. ಸ್ಟಿಲ್ ವಿ ಆರ್ ಯೂಸಿಂಗ್ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್, ದಟ್ ಇಸ್ ದ ಡೀಸೆಲ್ ಟ್ರೈನ್ಸ್, ಸ್ಟಿಲ್ ವಿ ಆರ್ ಯೂಸಿಂಗ್ ಡೀಸೆಲ್ ಟ್ರೈನ್ಸ್, ರೈಟ್? ಸೊ ವೈ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಂಪಾರ್ಟೆನ್ಸ್ ಈಗ ಜನರೇಷನ್ಗೆ, ವೈ ವಿ ಆರ್ ಪ್ರಿಫರ್ಡ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಅಂದ್ ಮೀನ್ಸ್ ಇಂಪಾರ್ಟ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್, ಯಾಕೆ ಅದನ್ನೇ ಅದ್ರ ಬಗ್ಗೆ ಭಾಳ ಗಮನ ಕೊಡ್ತಾ ಇದ್ದೀವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡಲೇಬೇಕು. ಒಂದೊಂದೇ ಹೇಳ್ತಾ ಬರ್ತೀನಿ ನಾನು. ಸೊ ಫಸ್ಟ್ ಒನ್ ಈಸ್ ಡ್ರಾಕ್ಟಿವ್ ಎಫರ್ಟ್. ಶುಡ್ ಬಿ ಹೈ. ಸೊ ಆಸ್ ಟು ಹ್ಯಾವ್ ರ್ಯಾಪಿಡ್ ಆಕ್ಸಿಲರೇಷನ್. The attractive effort should be high so as to have rapid acceleration. Again, what is the meaning of this point? Attractive effort. Attractive effort is the barrier of force. Compared to your diesel engine, compared to your steam engine, and health in our birth, advantage and disadvantage. So, motor is the same as machine level. So, 1500 RPM, 3000 RPM. 3000 ರೊಟೇಷನ್ ಪರ್ ಮಿನಿಟ್ ಅಂದ್ರೆ ಕಣ್ ಮುಚ್ಚಿ ಕಣ್ ತೆಗೆಯೋಷ್ಟೊತ್ತಿಗೆ 3000 ಆರ್ ಪಿ ಎಂ ಅಷ್ಟು ಓಡಿರುತ್ತೆ. ಅಷ್ಟು ಎಫರ್ಟ್, ಅಷ್ಟು ಟಾರ್ಕ್ ಅನ್ನೋದು ಜನರೇಟ್ ಆಗಿರುತ್ತೆ ಎಲ್ಲಿ, ಮೋಟಾರ್ಸ್ ಅಲ್ಲಿ. ಸೊ ಹಂಗಾಗಿ ಟ್ರೈನ್ ನ ಸ್ಪೀಡು ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದೀವಿ. ಸೊ ಮ್ಯಾಕ್ಸಿಮಮ್ ಸ್ಪೀಡ್ ರೇಂಜ್ ಆಲ್ರೆಡಿ ಗೊತ್ತು ನಮಗೆ. ಸೊ ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ, ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಮ್ಯಾಕ್ಸಿಮಮ್ ಸ್ಪೀಡ್ ಸಿಕ್ಸ್ ಮೋರ್ ದ್ಯಾನ್ 700 ಕಿಲೋಮೀಟರ್ ಪರ್ ಅವರ್. ಸೊ ಇಟ್ ಶುಡ್ ಬಿ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್, ರೈಟ್? ಸೊ ದಟ್ಸ್ ಅ ಮೇಜರ್. ಅಟ್ರಾಕ್ಟಿವ್ ಎಫರ್ಟ್ ಶುಡ್ ಬಿ ಹೈ ಅಂತ ಹೇಳ್ತಾನೆ. ಯಾಕೆಂದ್ರೆ ನಾವು ಬಳಕೆ ಮಾಡುವಂಥ ಟ್ರಾಕ್ಷನ್ ಮೋಟರ್ಸ್, ಇದ್ರ ಬಗ್ಗೆ ಹೇಳ್ತೀನಿ ನಾನು. ನಾವು ನಾರ್ಮಲ್ ಮೋಟರ್ಸೇ ಬೇರೆ, ನಾವು ಟ್ರೈನಲ್ಲಿ ಬಳಕೆ ಮಾಡುವಂಥ ಮೋಟರ್ಸ್ಗಳೇ ಬೇರೆ. ಅವಕ್ಕೆ ಟ್ರಾಕ್ಷನ್ ಮೋಟರ್ಸ್ ಅಂತ ಕರಿತೀವಿ. ಅಂಥ ಟ್ರಾಕ್ಷನ್ ಮೋಟರ್ಸಲ್ಲಿ ಟಾರ್ಕ್ ಇಂಡ್ಯೂಸ್ಡ್ ಏನಿದೆ, ಟಾರ್ಕ್ ಅಂದರೆ ಗೊತ್ತಿರಬೇಕು ಫೋರ್ಸ್, ಆ ಫೋರ್ಸ್ ಏನು ಇಂಡ್ಯೂಸ್ ಆಗುತ್ತಲ್ಲ ಅದು ಜಾಸ್ತಿ ಇರುತ್ತೆ. ಇಟ್ ಶುಡ್ ಬಿ ವೆರಿ ಹೈ ಅಂತಾನೆ. ಸೊ ಜಾಸ್ತಿ ಇದೆ ಅಂದಮೇಲೆ ಆಕ್ಸಿಲರೇಷನ್ ಆಬ್ವಿಯಸ್ಲಿ ವಿ ಆರ್ ಗಿವಿಂಗ್, ರೈಟ್? ಸೊ ಕಾರೇ ತಗೊಳ್ಳಿ. ಸೊ ಕಾರಲ್ಲಿ ಮ್ಯಾಕ್ಸಿಮಮ್ 180-200 ಕಿಲೋಮೀಟರ್ಸ್ ವರೆಗೂ ಇರುತ್ತೆ. ಸೊ ನಾವು ಆಕ್ಸಿಲೇಟರ್ ಜಾಸ್ತಿ ಕೊಟ್ಟಂಗೂ ಸ್ಪೀಡ್ ಆಫ್ ದ ಕಾರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಮೇಜರ್ ರೀಸನ್, ನಾವು ಬಳಕೆ ಮಾಡುವಂಥ ಟ್ರಾಕ್ಷನ್ ಮೋಟಾರ್ಸಲ್ಲಿ ಎಫಿಷಿಯನ್ಸ್ ಮೀನ್ಸ್ ದ ಎಫರ್ಟ್ ಏನಾಗಿರುತ್ತೆ, ಅದು ಫೋರ್ಸ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಹೈ ಸ್ಟಾರ್ಟಿಂಗ್ ಟಾರ್ಕ್, ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರೋದ್ರಿಂದ ಟ್ರಾಕ್ಟಿವ್ ಎಫರ್ಟ್ ಶುಡ್ ಬಿ ಹೈ ಅಂತಾನೆ. ಎಫರ್ಟ್ ನಥಿಂಗ್ ಬಟ್ ಎ ಫೋರ್ಸ್. ಎಫರ್ಟ್ ಅಂದರೆ ಬೇರೆ ಏನೂ ಅಲ್ಲ, ಫೋರ್ಸ್ ಅಂತ. ಸೊ ಫೋರ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ದಟ್ಸ್ ಫೋರ್ಸ್ ಮಸ್ಟ್ ಬಿ ಇನ್ಕ್ರೀಸಸ್ ಆಕ್ಸಿಲರೇಷನ್ ಆಫ್ ದ ಟ್ರೈನ್. ಸೊ ದಟ್ಸ್ ಅ ಕಾನ್ಸೆಪ್ಟ್. ಟ್ರಾಕ್ಟಿವ್ ಎಫರ್ಟ್ ಶುಡ್ ಬಿ ಹೈ ಸೊ ಅಷ್ಟು ರ್ಯಾಪಿಡ್ ಆಕ್ಸಿಲರೇಷನ್. ಇದು ಮೊದಲನೇ ಇಂಪಾರ್ಟೆನ್ಸ್ ವೈ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತಂದ್ರೆ ಇದೊಂದು ರೀಸನ್. ನಾವು ಬಳಕೆ ಮಾಡುವಂಥ ಟ್ರಾಕ್ಷನ್ ಮೋಟಾರ್ಸಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರುತ್ತೆ. ಸೊ ದಟ್ಸ್ ಅ ರೀಸನ್ ಆಕ್ಸಿಲರೇಷನ್ ಆಫ್ ದ ಟ್ರೈನ್ ಏನು ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಸೊ ದಟ್ಸ್ ಅ ಮೇಜರ್ ಅಡ್ವಾಂಟೇಜ್, ಆ ಮೇಜರ್ ಇಂಪಾರ್ಟೆನ್ಸ್. ಎರಡನೇದು ಆಗಲೇ ನಾನು ಹೇಳಿದೆ, ಸ್ಪೀಡ್ ಕಂಟ್ರೋಲ್ ಶುಡ್ ಬಿ ಈಸಿ. ನೋಡಿ, 1500 ಆರ್ ಪಿ ಎಂ ಆಫ್ ಮೋಟರ್ನ ಕಂಟ್ರೋಲ್ ಮಾಡ್ತೀವಿ ಬೈ ಯೂಸಿಂಗ್ ಅ ಫ್ರೀ ಆಫ್ ಸ್ಟಾರ್ಟ್ಸ್. ಅದ್ರ ಬಗ್ಗೆ ಮಾತಾಡಿದ್ವಿ, ವಿ ಎಫ್ ಡಿಸ್ ಮಾತಾಡಿದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದೆ, ಅದನ್ನು ಆಕ್ಚುಲಿ ಏನು ಮರ್ತ್ಬಿಟ್ಟೆ. ವಿ ಎಫ್ ಡಿಸ್ ಎಲ್ಲ ಮಾತಾಡಿದ್ವಿ ನಾವು, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ಸ್ ಅಂತ ಮಾತಾಡಿದ್ವಿ.
ನೋಡಿ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ರಿಯೋಸ್ಟಾಟ್ಸ್ ಗಳೆಲ್ಲ ಬಳಕೆ ಮಾಡ್ಕೊಂತ ಇದ್ರು ವೋಲ್ಟೇಜ್ ನ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ದೇರ್ ಇಸ್ ಎ ಲಾಟ್ ಆಫ್ ಪ್ರಾಬ್ಲಮ್ ಅರೈಸಸ್ ಫಾರ್ ಅಕ್ಯುರೇಟ್ ಆಫ್ 1500 ಆರ್ ಪಿ ಎಂ ಅದ್ ಅಕ್ಯುರೇಟ್ ಆಫ್ 3000 ಆರ್ ಪಿ ಎಂ. ಸೊ ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ವಿ ಎಫ್ ಡಿಸ್ ಗಳು ಸಣ್ಣ ಮಾಡೆಲ್ಸ್ ಆ ವಿ ಎಫ್ ಡಿಸ್ ಗಳನ್ನ ಬಳಕೆ ಮಾಡಿಕೊಂಡು ಫ್ರೀಕ್ವೆನ್ಸಿನ ವೇರಿ ಮಾಡಿಕೊಂಡು ಸ್ಪೀಡ್ ನ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ವೇರಿಯಬಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ ನಾವು. ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ಸ್ ಅಂದ್ರೆ ಫ್ರೀಕ್ವೆನ್ಸಿನ ವೇರಿ ಮಾಡಿಕೊಂಡು ಸ್ಪೀಡ್ ನ ಕಂಟ್ರೋಲ್ ಮಾಡಬಹುದು. ಬಟ್ ಇದರಲ್ಲಿ ಆಪ್ಷನ್ ಬೇರೆ ಇಲ್ಲ. ಗೇರ್ಸ್ ಮೆಕ್ಯಾನಿಕಲಿ ಹೋದ್ವಿ ಅಂತಂದ್ರೆ ನಾವು ಗೇರ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಗೇರ್ ಇಟ್ಸ್ ನಾಟ್ ಎ ಪ್ರಾಪರ್ ಸ್ಪೀಡ್ ಕಂಟ್ರೋಲ್. ಸೊ ದಟ್ಸ್ ಅ ಪರ್ಪಸ್. ಎಲೆಕ್ಟ್ರಿಕಲ್ ಮೋಟಾರ್ಸ್ ಗಳನ್ನ ಸ್ಪೀಡ್ ನ ಏನ್ ಮಾಡಬಹುದು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಬಿಕಾಸ್ ಆಫ್ ಸೋ ಮೆನಿ ಮೆಥಡ್ಸ್ ವಿ ಆರ್ ಯೂಸಿಂಗ್. ದಟ್ ಈಸ್ ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್, ರಿಯೋಸ್ಟಾಟ್ ನ ಬಳಕೆ ಮಾಡಬಹುದು, ವಿ ಎಫ್ ಡಿಸ್ ಬಳಕೆ ಮಾಡ್ತಾ ಇದ್ದಾರೆ. ಸುಮಾರು ರೀಸನ್ಸ್ ಇದೆ. ಸೊ ಹಂಗಾಗಿ ಸ್ಪೀಡ್ ಕಂಟ್ರೋಲ್ ಶುಡ್ ಬಿ ವೆರಿ ಈಸಿ. ನೆಕ್ಸ್ಟ್ ಥರ್ಡ್ ಸ್ಪೀಡ್ ಕಂಟ್ರೋಲ್ ಶುಡ್ ಬಿ ಈಸ್. ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇದೀವಿ, ಯಾವುದೇ ಪೊಲ್ಯೂಷನ್ ಬರಲ್ಲ. ಯಾಕೆಂದ್ರೆ ಡೀಸೆಲ್ ಬಳಸ್ಕೆ ಮಾಡುತ್ತೆ, ಯಾವುದೇ ಫ್ಯೂಯಲ್ ಅನ್ನೋದನ್ನ ನಾವು ಬರ್ನ್ ಮಾಡ್ತಾ ಇಲ್ಲ. ಬಳಸ್ಕೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬರ್ನ್ ಮಾಡೋದು. ಕಂಬಷನ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ ಕಂಬಷನ್ ಅನ್ನೋ ನಮ್ಮ ಎಲೆಕ್ಟ್ರಿಸಿಟಿ ಐಡಿಯಾನೇ ಇಲ್ಲ. ಸೊ ನೋ ಕಂಬಷನ್, ನೋ ಫ್ಯೂಯಲ್ ವಿ ಆರ್ ಯೂಸಿಂಗ್. ಸೊ ಆಬ್ವಿಯಸ್ಲಿ ಇಟ್ ಬಿಕಮ್ಸ್ ಎ ಪೊಲ್ಯೂಷನ್ ಫ್ರೀ, ರೈಟ್? ಸೊ ಪೊಲ್ಯೂಷನ್ ಫ್ರೀ. ನೆಕ್ಸ್ಟ್, ಸೊ ಮೇಂಟೆನೆನ್ಸ್ ಕಾಸ್ಟ್. ಸೊ ನಾರ್ಮಲಿ ನಾವು ಎಲೆಕ್ಟ್ರಿಸಿಟಿ ಬಳಕೆ ಮಾಡ್ತೀವಿ, ಎಷ್ಟೇ ಮೋಟರ್ಗಳೆಲ್ಲ ಬಳಕೆ ಮಾಡ್ತೀವಿ ನಾವು. ಇದೇ ಅಗ್ರಿಕಲ್ಚರ್ ಪರ್ಪಸ್ಗೆ ಹೋಗೋದಕ್ಕೆ, ಅಗ್ರಿಕಲ್ಚರ್ ಪರ್ಪಸ್ಗೆ ಹೋದ್ರೆ ಮೋಟರ್ಸ್ಗಳೆಲ್ಲ ನಾವು ಬಳಕೆ ಮಾಡ್ತೀವಿ. ಸೊ ಇಫ್ ಎನಿ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆರ್ ವೋಲ್ಟೇಜ್ ಪ್ರಾಬ್ಲಮ್ಸ್ ದೆನ್ ಇಟ್ ಬಿಕಮ್ಸ್ ಡೇಂಜರಸ್. ಅದರ್ವೈಸ್ ಮೇಂಟೆನೆನ್ಸ್ ಅನ್ನೋದು ನಾವು ಮಾಡೋದೇ ಇಲ್ಲ ಮೋಟರ್ಸ್ ಕಾನ್ಸೆಪ್ಟ್ಸ್ಗಳಿಗೆ ಹೋದ್ರೆ. ಸೊ ಬಿಕಾಸ್ ಇವನ್ ಅನ್ಎಜುಕೇಟೆಡ್ ಪೀಪಲ್ಸ್ ಆರ್ ಆಲ್ಸೋ ಹ್ಯಾಂಡಲ್ಡ್ ದ ಮೋಟರ್ಸ್, ರೈಟ್? ಸೊ ಬೆಟರ್ ದಾನ್ ಎಜುಕೇಟೆಡ್ ಪೀಪಲ್ಸ್, ರೈಟ್? ಸೊ ನಮ್ಗಿಂತ ಐಡಿಯಾಸ್ಗಳು, ಟೆಕ್ನಿಕಲ್ ಐಡಿಯಾಸ್ಗಳು ಜಾಸ್ತಿ ಅವ್ರಿಗೆ ಗೊತ್ತಿಲ್ಲದೆ ಇದ್ರು ಸೊ ಹ್ಯಾಂಡಲ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಅಗ್ರಿಕಲ್ಚರ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ. ಸೊ ಮೇಂಟೆನೆನ್ಸ್ ಕಾಸ್ಟ್ ಅನ್ನೋದು ಭಾಳ ತೀರಾ ಕಡಿಮೆ ಇರುತ್ತೆ ಕಂಪೇರ್ ಟು ಅದರ್ ಸಿಸ್ಟಮ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸಿಸ್ಟಮ್ಸ್ ಆಫ್ ಟ್ರಾಕ್ಷನ್ಸ್ ಹೇಳೋದಾದ್ರೆ ಬೇರೆ ಸಿಸ್ಟಮ್ಸ್ ಆಫ್ ಟ್ರಾಕ್ಷನ್ಗೆ ಹೋಲಿಸಿದ್ರೆ, ಸೊ ನಮ್ಮ ಎಲೆಕ್ಟ್ರಿಕ್ ಟ್ರಾಕ್ಷನ್ ಬಳಕೆ ಮಾಡಿದ್ರೆ ಮೇಂಟೆನೆನ್ಸ್ ಕಾಸ್ಟ್ ಇಸ್ ವೆರಿ 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 ಲೆಸ್. ಸೊ ಹಂಗಾಗಿ ಮೇಂಟೆನೆನ್ಸ್ ಕಾಸ್ಟ್ ಭಾಳ ಕಡಿಮೆ ಇರುತ್ತೆ, ಲೋ ಮೇಂಟೆನೆನ್ಸ್ ಕಾಸ್ಟ್. ನೆಕ್ಸ್ಟ್ ಫಿಫ್ತ್. ಸೊ ನಾವೇನ್ ಟ್ರಾಕ್ಷನ್ ಮೋಟರ್ಸ್ ಬಳಕೆ ಮಾಡ್ತೀವಿ, ಟ್ರಾಕ್ಷನ್ ಮೋಟರ್ಸ್ ಏನು ಬಳಕೆ ಮಾಡ್ತೀವಿ, ಸೊ ಅದಕ್ಕೊಂದು ಅಡ್ವಾಂಟೇಜ್ ಇದೆ. ಸೊ ನಾವು ಎಸ್ಪೆಷಲಿ ಮೋಟರ್ಸ್, ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಟರ್ಸ್ ಇದೆ. ಸೊ ಇಂಡಕ್ಷನ್ ಮೋಟರ್ಸ್, ಸಿಂಕ್ರೋನಸ್ ಮೋಟರ್ಸ್, ಅದರದೇ ಆದ ಸ್ಪೆಷಾಲಿಟೀಸ್, ಫೀಚರ್ಸ್ ಇದೆ. ಸೊ ಎಸ್ಪೆಷಲಿ ಫಾರ್ ದ ಟ್ರಾಕ್ಷನ್ ಮೋಟರ್ಸ್, ನಾನು ಅದನ್ನೇ ಹೇಳಿದೆ ನಿಮಗೆ. ನಾವು ನಾರ್ಮಲ್ ಮೋಟರ್ಸ್ಗಳು ಬಳಕೆ ಮಾಡಲ್ಲ ನಮ್ಮ ಟ್ರೈನ್ಸ್ಗಳಲ್ಲಿ ನಾರ್ಮಲ್ ಮೋಟರ್ಸ್ಗಳು ಇರಲ್ಲ ಅವುಗಳಿಗೆ ಅಂತ ಮೋಟಾರ್ಸ್ ಡಿಸೈನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಟ್ರಾಕ್ಷನ್ ಮೋಟರ್ಸ್ ಅಂತ ಕರಿತೀವಿ. ಆ ಟ್ರಾಕ್ಷನ್ ಮೋಟರ್ಸ್ಗೆ ಅಡ್ವಾಂಟೇಜ್ ಇದೆ. ಏನ್ ಅಡ್ವಾಂಟೇಜ್ ಅಂದ್ರೆ, ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್. ಅಂದ್ರೆ ವೋಲ್ಟೇಜ್ಗಳು ಫ್ಲಕ್ಚುಯೇಟ್ ಆದ್ರೂ ಅಂತ ಟ್ರಾಕ್ಷನ್ ಮೋಟರ್ಸ್ಗಳು ವಿತ್ ಸ್ಟ್ಯಾಂಡ್ ಮಾಡ್ತವೆ. ದಟ್ಸ್ ಅ ಬೆಟರ್ ಅಡ್ವಾಂಟೇಜ್, ಬೆಟರ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ವೈ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅನ್ನೋದಾದ್ರೆ, ಅದೇ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ತಗೊಂಡ್ರೆ ಡೀಸೆಲ್ ಇಂಜಿನ್, ಡೀಸೆಲ್ ನೋಡಿ, ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಬರುತ್ತೆ. ಅಂದ್ರೆ ಡೀಸೆಲ್ ನ ಬಳಕೆ, ನೆಕ್ಸ್ಟ್ ಬರೋದದು ಡೀಸೆಲ್ ನ ಬಳಕೆ ಮಾಡಿಕೊಂಡು ಎಲೆಕ್ಟ್ರಿಕಲ್ ಮೋಟರ್ಸ್ಗಳನ್ನ ರನ್ ಮಾಡುವಂಥದ್ದು. ಈಗ ಡೀಸೆಲ್ ಜನರೇಟರ್ ಇರುತ್ತೆ, ಜನರೇಟರ್ನ ಮೋಟರ್ಗೆ ಕಪ್ಲಿಂಗ್ ಮಾಡ್ತಾರೆ, ಜನರೇಟರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ, ಸೊ ದೆನ್ ಇಟ್ ಗಿವ್ಸ್ ಟು ದ ಮೋಟಾರ್ಸ್, ಮೋಟರ್ ವಿಲ್ ರನ್. ಬಟ್ ಇಟ್ ಡಸಂಟ್ ಕೇಪಬಲ್ ಆಫ್ ಫ್ಲಕ್ಚುಯೇಟಿಂಗ್ ದ ಸಪ್ಲೈ. ಅದನ್ನ ಸಪ್ಲೈ ಏನ್ ಫ್ಲಕ್ಚುಯೇಟ್ ಆಗುತ್ತೆ ಅದನ್ನ ವಿತ್ಸ್ಟ್ಯಾಂಡ್ ಮಾಡೋ ಅಷ್ಟು ತಾಕತ್ ಇರಲ್ಲ. ಸೊ ಬಟ್ ಟ್ರಾಕ್ಷನ್ ಮೋಟರ್ಸ್ ನಾವು ಡಿಸೈನ್ ಮಾಡುವಂತಂದ್ರೆ, ಎಲೆಕ್ಟ್ರೈನ್ಸಿಗೆ ಅಂತಾನೆ ಡಿಸೈನ್ ಮಾಡುವಂತ ಮೋಟಾರ್ಸ್ಗಳಲ್ಲಿ ಫ್ಲಕ್ಚುಯೇಷನ್ಸ್ಗಳನ್ನು ಅಥವಾ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ಗಳನ್ನು ವಿತ್ಸ್ಟ್ಯಾಂಡ್ ಮಾಡೋ ಕೆಪಬಿಲಿಟಿ ಇರುತ್ತೆ. ದಟ್ಸ್ ಅ ಬೆಟರ್ ಇಂಪಾರ್ಟೆನ್ಸ್. ಸೊ ಹಂಗಾಗಿ ಟ್ರಾಕ್ಷನ್, ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ದ ಬೆಸ್ಟ್ ವೇ ಟು ಟ್ರಾನ್ಸ್ಪೋರ್ಟ್ ಮೆನ್ ಅಂಡ್ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದಟ್ಸ್ ಅ ಬೆಟರ್ ಇಂಪಾರ್ಟೆನ್ಸ್. ದಟ್ ಈಸ್ ಟ್ರಾಕ್ಷನ್ ಮೋಟಾರ್ಸ್. ಟ್ರಾಕ್ಷನ್ ಮೋಟಾರ್ಸ್ ಮಸ್ಟ್ ಬಿ ಕೇಪಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್. ಟ್ರಾಕ್ಷನ್ ಮೋಟಾರ್ಸ್ ಮಸ್ಟ್ ಬಿ ಕೇಪಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್.
ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗೋದನ್ನ ನಮ್ಮ ಟ್ರಾಕ್ಷನ್ ಮೋಟರ್ಸ್ಗಳು ಅಂದರೆ ಸ್ಪೆಷಲಿ ಡಿಸೈನ್ಡ್ ಟ್ರಾಕ್ಷನ್ ಮೋಟರ್ಸ್ ಮಸ್ಟ್ ಬಿ ಕೇಪಬಲ್, ಕೇಪಬಿಲಿಟಿ ಇದೆ. ಸೊ ಅದನ್ನು ವೋಲ್ಟೇಜ್ ಫ್ಲಕ್ಚುಯೇಟ್ ಆದರೂ ಏನೂ ಆಗದೆ ಇರೋ ಥರ ಸೇಫ್ ಆಗಿರುವಂಥ ಮೋಟರ್ಸ್ಗಳು, ದಟ್ ಈಸ್ ಕಾಲ್ಡ್ ಟ್ರಾಕ್ಷನ್ ಮೋಟರ್ಸ್. ನೋಡಿ, ಇಷ್ಟೆಲ್ಲ ಬೆನಿಫಿಟ್ ಇಂಪಾರ್ಟೆನ್ಸ್ ಇರೋದ್ರಿಂದ ಸೊ ವಿ ರೀಡ್ ಡೆಫಿನೆಟ್ಲಿ ಎಲೆಕ್ಟ್ರಿಕ್ ಟ್ರಾಕ್ಷನ್ ಓದಲೇಬೇಕು. ಸೊ ಇಂಪಾರ್ಟೆನ್ಸ್ ಇಸ್ ಬರೀ 5 ಮಾರ್ಕ್ಸ್ ಕೇಳಿದ್ರೆ ನೀಟಾಗಿ 5 ಪಾಯಿಂಟ್ ನೀಟಾಗಿ ಹೇಳಿದ್ರು ಆಯಿತು. ಟ್ರಾಕ್ಟಿವ್ ಎಫರ್ಟ್ ಶುಡ್ ಬಿ ಹೈ, ಸೊ ಅಷ್ಟು ರ್ಯಾಪಿಡ್ ಆಕ್ಸಿಲರೇಷನ್, ಸ್ಪೀಡ್ ಕಂಟ್ರೋಲ್ ಶುಡ್ ಬಿ ಈಸಿ, ಪೊಲ್ಯೂಷನ್ ಫ್ರೀ, ಮೇಂಟೆನೆನ್ಸ್ ಕಾಸ್ಟ್ ಇಸ್ ವೆರಿ ಲೆಸ್. ಟ್ರಾಕ್ಷನ್ ಮೋಟರ್ ಮಸ್ಟ್ ಬಿ ಕೇಪಬಲ್ ಆಫ್ ವಿಥ್ಸ್ಟ್ಯಾಂಡಿಂಗ್ ವೋಲ್ಟೇಜ್ ಫ್ಲಕ್ಚುಯೇಷನ್. ದೀಸ್ ಆರ್ ಆಲ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್. Next we have more advantages. And disadvantages of electric traction. Advantages and disadvantages of electric traction. So first, advantages. What are the advantages of electric traction? ಏನೇನು ಬರುತ್ತೆ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇವೇ ಹೇಳ್ಬೋದು, ಸುಮಾರು ಹೇಳ್ಬೋದು. ಫಸ್ಟ್ ಒನ್ ಇಸ್ ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್ ಆಗಲೇ ಹೇಳಿದೆ ನಾನು, ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ಫ್ರೀ ಫ್ರಮ್ ಸ್ಮೋಕ್ ಆರ್ ಫ್ಯೂಮ್ಸ್. ಯಾವುದೇ ಇಲ್ಲಿ ಫ್ಯೂಯಲ್ನ ಬಳಕೆ ಮಾಡ್ತಾ ಇಲ್ಲ, ಯಾವುದೇ ಫ್ಯೂಯಲ್ನ ಕಂಬಷನ್ ಮಾಡ್ತಾ ಇಲ್ಲ, ಉರಿಸ್ತಾ ಇಲ್ಲ. ಸೊ ದಟ್ಸ್ ಅ ರೀಸನ್ ದೇರ್ ಇಸ್ ನೋ ಫ್ಯೂಮ್ಸ್, ದೇರ್ ಇಸ್ ನೋ ಸ್ಮೋಕ್. ಸೊ ದಟ್ಸ್ ಅ ಕಾನ್ಸೆಪ್ಟ್. ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ವೆರಿ 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 ಕ್ಲೀನ್ ಎನರ್ಜಿ. ಸೊ ಕ್ಲೀನ್ಲಿನೆಸ್ ಇಸ್ ದ ಫಸ್ಟ್ ಅಡ್ವಾಂಟೇಜ್. ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ಫ್ರೀ ಫ್ರಮ್ ಸ್ಮೋಕ್ ಆರ್ ಫ್ಯೂಮ್ಸ್ ಅಂತ ಬರ್ತಾಯಿತು. ಇಟ್ ಈಸ್ ಫ್ರೀ ಫ್ರಮ್ traction, electric traction is free from smoke or fumes. That's the first advantage. Second one, maintenance cost. Maintenance cost. ನೋಡಿ, maintenance cost of electric traction is 50% of steam locomotives ಅಂತ. ಅಂದ್ರೆ ಸ್ಟೀಮ್ ಲೋಕೋಮೋಟಿವ್ಗೆ 100,000 rupees ಬೇಕಾದ್ರೆ 100,000 rupees ಸ್ಟೀಮ್ ಲೋಕೋಮೋಟಿವ್ಸಿಗೆ ಬೇಕಾದ್ರೆ ಮೇಂಟೆನೆನ್ಸ್ ಮಾಡೋದಕ್ಕೆ, ಸ್ಟೀಮ್ ಲೋಕೋಮೋಟಿವ್ನ ಮೇಂಟೈನ್ ಮಾಡೋದಕ್ಕೆ 100,000 rupees ಬೇಕಾದ್ರೆ, ನಮ್ಮ ಎಲೆಕ್ಟ್ರಿಕ್ ಟ್ರಾಕ್ಷನ್ನ ಮೇಂಟೈನ್ ಮಾಡೋದಕ್ಕೆ ಓನ್ಲಿ 50,000 rupees ಇಸ್ ಸಫಿಷಿಯಂಟ್. ಅಂದರೆ 50,000 rupees ಇದ್ರೆ ಸಾಕು, ವಿ ಹ್ಯಾವ್ ಟು ಮೇಂಟೈನ್ ದ ಎಲೆಕ್ಟ್ರಿಕ್ ಟ್ರಾಕ್ಷನ್. ಅಂದರೆ 50% ಆಫ್ ಅಮೌಂಟ್ ವಿ ಆರ್ ಸೇವಿಂಗ್, ಎಕನಾಮಿಕಲಿ ವಿ ಆರ್ ಸೇವಿಂಗ್, ರೈಟ್. ಸೊ 100,000 rupees ಸ್ಟೀಮ್ ಲೋಕೋಮೋಟಿವ್ಸ್ಗೆ ನಾವು ಖರ್ಚು ಮಾಡಿದರೆ ಫಾರ್ ಮೇಂಟೆನೆನ್ಸ್ಗೆ, 50,000 rupees ಎಲೆಕ್ಟ್ರಿಕ್ ಟ್ರಾಕ್ಷನ್ಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಸಾಕು. ಅಂದರೆ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಈಸ್ ಓನ್ಲಿ 50% ಆಫ್ ಸ್ಟೀಮ್ ಲೋಕೋಮೋಟಿವ್ಸ್ ಅಂತೆ. 50% ಆಫ್ ಸ್ಟೀಮ್ ಲೋಕೋಮೋಟಿವ್, 50% ಸಾಕು ಸ್ಟೀಮ್ ಲೋಕೋಮೋಟಿವ್ ಹೋಲಿಸಿದ್ರೆ. 50% ವಿ ಆರ್ ರೆಡ್ಯೂಸಿಂಗ್, ವಿ ಆರ್ ಯೂಸಿಂಗ್ ಓನ್ಲಿ 50% ಆಫ್ ಸ್ಟೀಮ್ ಲೋಕೋಮೋಟಿವ್ಸ್. ಸೊ ಸ್ಟೀಮ್ ಏನಾದರೂ ಬಳಕೆ ಮಾಡಿದರೆ ಅಥವಾ ಸ್ಟೀಮ್ ಇಂಜಿನ್ಸ್ಗಳನ್ನ ಬಳಕೆ ಮಾಡ್ಕೊಂಡು ಅಥವಾ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ಗೂ ಹೇಳ್ಬೋದು ನಿಮ್ಗೆ, ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ಗೆ ಹೋಲಿಸಿದ್ರೆ ಎಲೆಕ್ಟ್ರಿಕ್ ಟ್ರಾಕ್ಷನ್ ಬಳಕೆ ಮಾಡ್ತಾ ಇದೀವಿ ಅಂದರೆ 50% ಆಫ್ ಮೇಂಟೆನೆನ್ಸ್ ಕಾಸ್ಟ್ ಉಳಿಸ್ತೀವಿ. ದಟ್ಸ್ ಅ ಬೆಸ್ಟ್ ಅಡ್ವಾಂಟೇಜ್, ರೈಟ್. ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಇಷ್ಟೇ ಬರ್ರಿ, ಮೇಂಟೆನೆನ್ಸ್ ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಈಸ್ 50% ಆಫ್ ಸ್ಟೀಮ್ ಲೋಕೋಮೋಟಿವ್. ಎಲೆಕ್ಟ್ರಿಕ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಈಸ್ 50% ಆಫ್ ಸ್ಟೀಮ್ ಲೋಕೋಮೋಟಿವ್. ದಟ್ಸ್ ಅ ಬೆಸ್ಟ್ ಅಡ್ವಾಂಟೇಜ್. ನೆಕ್ಸ್ಟ್ ಮೂರನೇ, ಸ್ಟಾರ್ಟಿಂಗ್ ಟೈಮ್. ಸೊ ಗೊತ್ತಿರಬೇಕು ನಮಗೆ, ಸೊ ಈ ಡೀಸೆಲ್ ಜನರೇಟರ್ಸ್ಗಳು, ಈ ಡೀಸೆಲ್ ಬೇಸ್ಡ್ ಇರುವಂಥ ಮಷಿನರಿ ಕಂಪೋನೆಂಟ್ಸ್ಗಳು ಸ್ಟಾರ್ಟಿಂಗ್ ಬೇಗ ಆಗಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ತಗೊಂತಾರೆ. ಸೊ ಆನ್ ಮಾಡೋದಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಬಿಕಾಸ್ ಯಾಕೆ ಅಂತಂದರೆ ಹೀಟ್ ಆಗಬೇಕು.
ಈ ಸ್ಟೀಮ್ ಟ್ರೈನ್ಸ್ಗಳು ನೋಡ್ಬೇಕು ನೀವು. ಈ ಸ್ಟೀಮ್ ಟ್ರೈನ್ಗಳು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಟ್ರೈನ್ಗಳು 2 ಗಂಟೆ 3 ಗಂಟೆ ಹೀಟ್ ಆಗ್ಬಿಡ್ತಾ ಇದ್ರು. ಸೊ ಹೀಟ್ ಆದ್ಮೇಲೆ ದೆನ್ ಸ್ಟೀಮ್ ಟ್ರೈನ್ ರನ್ ಆಗ್ತಾ ಇತ್ತು. ಬಟ್ ನಮ್ಮ ಎಲೆಕ್ಟ್ರಿಸಿಟಿ ಆ ಥರ ಅಲ್ಲ, ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಟ್ ಬಿಕಮ್ಸ್ ಆನ್ ಅಂಡ್ ಕ್ವಿಕ್ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್, ಫ್ರೀಕ್ವೆಂಟ್ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಈಸಿಯಾಗಿ ಮಾಡ್ತೀವಿ ನಾವು ಸ್ಟಾರ್ಟ್ ಸ್ಟಾಪ್ ಮಾಡೋದು. ಸೊ ಬಟ್ ಸ್ಟೀಮ್ ಲೊಕೊಮೋಟಿವ್ಸ್ ಆಗಲಿ ಅಥವಾ ಡೀಸೆಲ್ ಲೊಕೊಮೋಟಿವ್ಸ್ ಆಗಲಿ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ದಟ್ಸ್ ಅ ಮೇಜರ್ ಅಡ್ವಾಂಟೇಜಸ್ ಇನ್ ದ ಎಲೆಕ್ಟ್ರಿಕ್ ಟ್ರಾಕ್ಷನ್, ದಟ್ ಈಸ್ ದ ಸ್ಟಾರ್ಟಿಂಗ್ ಟೈಮ್ ಆಫ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಈಸ್ ವೆರಿ ಕ್ವಿಕ್. ಭಾಳ ಕ್ವಿಕ್ ಆಗಿ ಆಪರೇಟ್ ಆಗುತ್ತೆ ಸ್ಟಾರ್ಟಿಂಗ್ ಟೈಮ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಅಲ್ಲಿ. ಬಟ್ ಸ್ಟೀಮ್ ಲೊಕೊಮೋಟಿವ್ ಟೇಕ್ಸ್ 2 ಅವರ್ಸ್ ಟು ಹೀಟ್ ಅಪ್ ಅಂದ್ರೆ, ಅಂದ್ರೆ ಹೀಟ್ ಆಗೋದಕ್ಕೆ 2 ಗಂಟೆ ಬೇಕು. ಯಾವುದಕ್ಕೆ? ಸ್ಟೀಮ್ ಲೊಕೊಮೋಟಿವ್ಸ್ಗೆ. ಒಂದು ವೆರಿ ಕ್ವಿಕ್ ಸ್ಟಾರ್ಟಿಂಗ್ ಟೈಮ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್, ಸ್ಟಾರ್ಟಿಂಗ್ ಟೈಮ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ವೆರಿ ಕ್ವಿಕ್, ಅಥವಾ ಸ್ಟಾರ್ಟಿಂಗ್ ಟೈಮ್ ಆಫ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಇಸ್ ವೆರಿ ಕ್ವಿಕ್. ಬಟ್ ಸ್ಟೀಮ್ ಲೊಕೊಮೋಟಿವ್ಸ್ ರಿಕ್ವೈರ್ಸ್ 2 ಅವರ್ಸ್ ಟು ಹೀಟ್ ಅಪ್. ಹೀಟ್ ಆಗೋದಕ್ಕೆ 2 ಗಂಟೆ ಬೇಕು. ಸ್ಟೀಮ್ನು ಅಥವಾ ಡೀಸೆಲ್ ನೀವು ಏನೋ ಬಳಕೆ ಮಾಡಿದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನೋಡಿ, ಸ್ಟೀಮ್ ಒಂದು ಎಕ್ಸಾಂಪಲ್ ಹೇಳೋದ್ರೆ 2 ಗಂಟೆ ತಗೊಂಡಂತ ಹೀಟ್ ಆಗೋದಕ್ಕೆ, ಹೀಟ್ ಆದ್ಮೇಲೆ ದೆನ್ ಇಟ್ ಬಿಕಮ್ಸ್ ರನ್. ಸೊ ಬಟ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್ ಇನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಇಸ್ ವೆರಿ ವೆರಿ ಕ್ವಿಕ್. ಸೊ ದಟ್ಸ್ ಅ ಬೆಸ್ಟ್ ಅಡ್ವಾಂಟೇಜಸ್, ದಟ್ ಈಸ್ ಸ್ಟಾರ್ಟಿಂಗ್ ಟೈಮ್. ನೆಕ್ಸ್ಟ್ 4th ಹೈ ಸ್ಟಾರ್ಟಿಂಗ್ ಟಾರ್ಕ್. ನಾನು ಹೇಳಿದೆ ನಿಮಗೆ, ನಾವು ಬಳಕೆ ಮಾಡ್ತಿರೋದು ಎಲೆಕ್ಟ್ರಿಕ್ ಮೋಟಾರ್ಸ್, ಅದು ಎಸ್ಪೆಷಲಿ ಎಲೆಕ್ಟ್ರಿಕ್ ಟ್ರಾಕ್ಷನ್ ಮೋಟಾರ್ಸ್, ಸ್ಪೆಷಲಿ ಡಿಸೈನ್ಡ್ ಮೋಟಾರ್ಸ್. ಇನ್ ದಟ್ ಮೋಟಾರ್ಸ್ ಸ್ಟಾರ್ಟಿಂಗ್ ಟಾರ್ಕ್ ಅಂದರೆ ಫೋರ್ಸ್ ಅನ್ನೋದು ಏನಾಗಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ವಿ ಹ್ಯಾವ್ ಎಕ್ಸ್ಪೆಕ್ಟ್ ಎ ಪೀಕ್ ಆಫ್ ದ ಆಕ್ಸಿಲರೇಷನ್ಸ್, ರೈಟ್? ಆಕ್ಸಿಲರೇಷನ್ ನಾವೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಜಾಸ್ತಿ. ಸೊ ದಟ್ಸ್ ಅವರ್ ಮೇಜರ್ ಅಡ್ವಾಂಟೇಜ್, ದಟ್ ಈಸ್ ಹೈ ಸ್ಟಾರ್ಟಿಂಗ್ ಟಾರ್ಕ್. ದ ಎಲೆಕ್ಟ್ರಿಕ್ ಮೋಟಾರ್ಸ್ ಹೈ ಸ್ಟಾರ್ಟಿಂಗ್ ಟಾರ್ಕ್. ಈ ಸ್ಟಾರ್ಟಿಂಗ್ ಟಾರ್ಕ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ ನಮ್ಮ ಡೀಸೆಲ್ ಮತ್ತು ಸ್ಟೀಮ್ ಕಾನ್ಸೆಪ್ಟ್ಸ್ ಅಲ್ಲಿ, ಬಿಕಾಸ್ ಆಫ್ ಅಲ್ಲಿ ಮೇಜರ್ ಏನಪ್ಪ ಅಂದ್ರೆ ಫ್ಯೂಯಲ್ ಯಾವ ತರ ನಾವು ಕ್ವಾಂಟಿಟಿ ಬಳಕೆ ಮಾಡ್ತೀವಿ ಅದ್ರ ಮೇಲೆ ಏನಾಗುತ್ತೆ ಆಕ್ಸಿಲರೇಷನ್ ಅನ್ನೋದು ಕಾನ್ಸೆಪ್ಟ್ ಬರುತ್ತೆ. ಬಟ್ ನಮ್ಮ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಲ್ಲಿ ಯಾವುದೇ ಫ್ಯೂಯಲ್ ನಾವು ಯಾವ್ದನ್ನು ಬಳಕೆ ಮಾಡ್ತಾ ಇಲ್ಲ. ಇಲ್ಲಿ ಪ್ಯೂರ್ಲಿ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದ ಕಾನ್ಸೆಪ್ಟ್ ಆಫ್ ಸ್ಟಾರ್ಟಿಂಗ್ ಟಾರ್ಕ್. ಸ್ಟಾರ್ಟಿಂಗ್ ಟಾರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇತ್ತು ಅಂತಂದ್ರೆ ಆಕ್ಸಿಲರೇಷನ್ ವಿ ಹ್ಯಾವ್ ಟು ಎಕ್ಸ್ಪೆಕ್ಟೆಡ್. ಸೊ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರಿಕ್ ಮೋಟಾರ್ಸ್ ಹ್ಯಾವ್ ಹೈ ಸ್ಟಾರ್ಟಿಂಗ್ ಟಾರ್ಕ್, ರೈಟ್? ಮೋಟಾರ್ಸ್ ಹ್ಯಾವ್ ಹೈ ಸ್ಟಾರ್ಟಿಂಗ್ ಟಾರ್ಕ್, ದಟ್ಸ್ ಅನ್ ಅಡ್ವಾಂಟೇಜ್. ನೆಕ್ಸ್ಟ್ ಲೋ ಕಾಸ್ಟ್ ಅನ್ನೋಕ್ಕಿಂತ, ಸೊ ಈಗ ಎಲೆಕ್ಟ್ರಿಕ್ ಟ್ರೈನ್ಸ್ ಆಗಲಿ ಅಥವಾ ಡೀಸೆಲ್ ಎಲೆಕ್ಟ್ರಿಕ್ ಟ್ರೈನ್ಸ್ಗಳಾಗಲಿ, ಇವುಗಳ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ, ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ನಾವು ಹೇಳೋದಾದ್ರೆ, ಆಗಲೇ ಹೇಳಿದೆ 50% ಅಂತ ಹೇಳಿದೆ. ಸೊ ಅಷ್ಟು ಕಾಸ್ಟ್ ತುಂಬ ಕಡಿಮೆ ಇರುತ್ತೆ ಕಂಪೇರ್ ಟು ಡೀಸೆಲ್ ಇಂಜಿನ್ಸ್. ಯಾಕಂದ್ರೆ ಇಂಜಿನ್ಸ್ಗೂ ಮೋಟಾರ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇಂಜಿನ್ ಸ್ಪೇಸ್ ನೀವು ನೋಡಿ, ಇಂಜಿನ್ ಸ್ಪೇಸ್ ಗೊತ್ತಾಗುತ್ತೆ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಸ್ಪೇಸ್. ಬಟ್ ಮೋಟಾರ್ಸ್ ಇಟ್ ಶುಡ್ ಬಿ ಎ ಬಲ್ಕಿ ಹ್ಯಾಂಡಿ. ಸೊ ದಟ್ಸ್ ಅ ಕಾನ್ಸೆಪ್ಟ್. ಕಾಸ್ಟ್ ವೈಸ್ ಹೇಳೋದಾದ್ರೂ ಬಹಳ ಕಡಿಮೆ ಇರುತ್ತೆ. ಸೊ ಲೋ ಕಾಸ್ಟ್. ದೆನ್ ಅಗೇನ್ ಲೆಸ್ ವೈಬ್ರೇಷನ್. ನೀವು ಇದಕ್ಕೆ ಹೇಳ್ಬೋದು, ಬೇಕಾದ್ರೆ ಡೀಸೆಲ್ ಟ್ರೈನ್ಸ್ಗಳು ನೋಡ್ತೀರಿ ನೀವು, ಇಲ್ಲಿ ಇಂಟರ್ಸಿಟಿ ಇವೆಲ್ಲ ಓಡಾಡ್ತವೆ, ನೀವು ಹೇಳೋದು ನೋಡ್ರಿ, ವೈಬ್ರೇಷನ್ ಇದೆ ಇಲ್ಲ ಅಂತ ಹೇಳ್ತಾರೆ. ಇದೆ, 100% ಇದೆ. ಬಿಕಾಸ್ ರೀಸನ್, ವೈಬ್ರೇಷನ್ ಇಸ್ ನಥಿಂಗ್ ಬಟ್ ವಾಟ್? ಡೀಸೆಲ್ ಇಂಜಿನ್ಸ್ ಇಸ್ ಆಲ್ವೇಸ್ ವೈಬ್ರೇಟೆಡ್ ಬಿಕಾಸ್ ಆಫ್ ಎ ಬಿಗ್ ಸೈಜ್ ಆಫ್ ಮಷಿನ್, ಬಿಗ್ ಸೈಜ್ ಆಫ್ ಇಂಜಿನ್ಸ್. ಸೊ ಡೀಸೆಲ್ ಇಂಜಿನ್ಸ್ಗಳೆಲ್ಲ ಬಳಕೆ ಮಾಡ್ತಿರೋದ್ರಿಂದ, ಸೊ ಇಟ್ ಬಿಕಮ್ಸ್ ವೈಬ್ರೇಟ್ ಆಗೇ ಆಗುತ್ತೆ. ಸೊ ದಟ್ಸ್ ಅ ರೀಸನ್. ಸೊ ಸಿಸ್ಟಮ್ ಇಸ್ ಆಲ್ಸೋ ವೈಬ್ರೇಟೆಡ್. ಸೊ ದಟ್ಸ್ ಅ ಕಾನ್ಸೆಪ್ಟ್. ವೈಬ್ರೇಷನ್ ಅನ್ನೋದು ಜಾಸ್ತಿ ಇಲ್ಲಿ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ಸ್ಗಳಲ್ಲಿ. ಬಟ್ ನಾವು ಎಲೆಕ್ಟ್ರಿಕಲ್ ಮೋಟಾರ್ಸ್ ಇವನ್ನೆಲ್ಲ ಬಳಕೆ ಮಾಡ್ತಾ ಇರೋದ್ರಿಂದ, ಸೊ ಸೈಜ್ ಆಫ್ ದ ಮೋಟಾರ್ ಇಸ್ ವೆರಿ ಲೆಸ್. ಸೊ ಹಂಗಾಗಿ ವೈಬ್ರೇಷನ್ ಕಡಿಮೆ ಇರುತ್ತೆ. ಸೊ ಲೆಸ್ ವೈಬ್ರೇಷನ್ ಅಂತ ಕರಿಬೋದು. ನೋಡಿ, ನೀವು ಬೇಕಾದ್ರೆ ಮೆಟ್ರೋ ಅಲ್ಲೆಲ್ಲ ನೋಡಿ, ಗೊತ್ತಾಗ್ಬಿಡೋದು ನಮಗೆ ವೈಬ್ರೇಷನ್ ಅನ್ನೋದು ಭಾಳ ಕಮ್ಮಿ. ಸೊ ಹಂಗಾಗಿ ಲೆಸ್ ವೈಬ್ರೇಷನ್ ಅಂತ ಕರಿತೀವಿ. ಸೊ ವೈಬ್ರೇಷನ್ ಇರಲ್ಲ. ನೆಕ್ಸ್ಟ್
ದೆನ್ ಅಗೇನ್ ಸುಮಾರು ಬರೀಬೋದು, ಲೋ ಕಾಸ್ಟ್ ಲೆಸ್ ವೈಬ್ರೇಷನ್, ದೆನ್ ಅಗೇನ್ ಸುಮಾರು ಎಕ್ಸಾಂಪಲ್ಸ್ ಅಡ್ವಾಂಟೇಜಸ್ ಕೂಡ ಕೊಡ್ಬೋದು ನಾವು. ದೆನ್ ಅಗೇನ್ ಮೇಂಟೆನೆನ್ಸ್ ಬರಲಿ, ಕ್ಲೀನ್ಲಿನೆಸ್ ಬರಲಿ, ಸ್ಟಾರ್ಟಿಂಗ್ ಟೈಮ್ ಬರಲಿ, ಐ ಸ್ಟಾರ್ಟಿಂಗ್ ಸಾಕು. ಓಕೆ ಸಾಕು, ರಿಮೈನಿಂಗ್ ವಿ ಹ್ಯಾವ್ ಟು, ನೀನು ಗೊತ್ತಾಯ್ತು ಅಂತಂದರೆ ಸ್ಟಿಲ್ ಬರೀರಿ, ನೋ ಪ್ರಾಬ್ಲಮ್. ಸೊ ಅಗೇನ್ ಒಂದು ಅಗೇನ್ ಅಡ್ವಾಂಟೇಜಸ್ ಹೇಳೋದಾದ್ರೆ, ಕ್ಲೀನ್ಲಿನೆಸ್, ಇಟ್ ಫ್ರೀ ಫ್ರಮ್ ಫ್ಯೂಮ್ಸ್ ಆ್ಯಂಡ್ ಸ್ಮೋಕ್ಸ್, ಮೇಂಟೆನೆನ್ಸ್ ಕಾಸ್ಟ್ ಆಲ್ರೆಡಿ ಐ ಟೆಲ್, 50% ಆಫ್ ಸ್ಟೀಮ್ ಲೊಕೊಮೋಟಿವ್ಸ್ ಅಂದರೆ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಈಸ್ 50% ಆಫ್ ಸ್ಟೀಮ್ ಲೊಕೊಮೋಟಿವ್ಸ್ ಅಂತ. ಅಂದರೆ ಸ್ಟೀಮ್ ಲೊಕೊಮೋಟಿವ್ ಏನು ಬಳಕೆ ಮಾಡ್ತಾರೆ, ಅದರ 50% ಮಾತ್ರ ನಾವು ಇಲ್ಲಿ ಮೇಂಟೆನೆನ್ಸ್ ಕಾಸ್ಟಿಗೆ ಬಳಕೆ ಮಾಡ್ತೀವಿ. ದಟ್ಸ್ ಅ ಬೆಸ್ಟ್ ಅಡ್ವಾಂಟೇಜ್. ಇನ್ನು ಸ್ಟಾರ್ಟಿಂಗ್ ಟೈಮ್ ಹೋಲ್ಸ್ ಅದಾದರೆ, ನೀವು ಡೀಸೆಲ್ ಇಂಜಿನ್ಸ್ಗಳು ಅಥವಾ ಡೀಸೆಲ್ ಕಾರ್ಸ್ ಅಥವಾ ಡೀಸೆಲ್ ವಾಟ್ ಎವರ್ ಇಟ್ ಮೇ ಬಿ ಬೇರೆ ಏನಾದರೂ ತೊಗೊಳೋದಾದ್ರೆ, ಅಥವಾ ಡೀಸೆಲ್ ಬೇಸಿಕ್ ಇರೋವಂಥದ್ದು ಅಥವಾ ಸ್ಟೀಮ್ ಬೇಸಿಕ್ ಇರೋವಂಥದ್ದು ತೊಗೊಳೋದಾದ್ರೆ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಸ್ಟಾರ್ಟ್ ದ ಇಂಜಿನ್ಸ್. ಸೊ ಇಲ್ಲೇ ಎಕ್ಸಾಂಪಲ್ ಇದೆ ನೋಡಿ, ಸ್ಟೀಮ್ ಲೊಕೊಮೋಟಿವ್ಸ್ ರಿಕ್ವೈರ್ಸ್ 2 hours ಟು ಹೀಟ್ ಅಪ್ ಅಂತೆ. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಬಟ್ ಇನ್ ಅವರ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ವೆರಿ ಕ್ವಿಕ್ ಟು ಸ್ಟಾರ್ಟ್, ಬೇಗ ಕ್ವಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಟಾರ್ಟಿಂಗ್ ಟಾರ್ಕ್, ಐ ಸ್ಟಾರ್ಟಿಂಗ್ ಟಾರ್ಕ್. ಸೊ ಸ್ಟಾರ್ಟಿಂಗ್ ಟಾರ್ಕ್ ಇಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ ಆಫ್ ಮೋಟಾರ್ಸ್. ಸೊ ಮೋಟಾರ್ಸಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ತೊಗೋತೀವಿ. ಸೊ ಸ್ಟಾರ್ಟಿಂಗ್ ಟಾರ್ಕ್ ಇರೋದ್ರಿಂದ, ಸೊ ಐ ಸ್ಟಾರ್ಟಿಂಗ್ ಟಾರ್ಕ್ ನಮ್ಮ ಮೋಟಾರ್ಸ್ಗಳಲ್ಲಿ ಬರೋದ್ರಿಂದ, ಸೊ ಮೋಟಾರ್ಸಲ್ಲಿ ವಿ ಎಕ್ಸ್ಪೆಕ್ಟ್ ಹೈ ಸ್ಟಾರ್ಟಿಂಗ್ ಟಾರ್ಕ್. ಸೊ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರೋದ್ರಿಂದ ಆಕ್ಸಿಲರೇಷನ್ ಆಫ್ ದ ಟ್ರೈನ್ ಇಸ್ ಆಲ್ಸೋ ವೆರಿ ಹೈ. ಸೊ ದಟ್ಸ್ ಅ ಮೇಜರ್ ಅಡ್ವಾಂಟೇಜಸ್. ಸೊ ದೆನ್ ಅಗೇನ್ ಲೋ ಕಾಸ್ಟ್, ಕಾಸ್ಟ್ ವೈಸ್ ಹೇಳೋದಾದ್ರೆ ಭಾಳ ಕಮ್ಮಿ ಇರುತ್ತೆ. ದೆನ್ ವೈಬ್ರೇಷನ್ ಮುಖಾಂತರ ಹೇಳೋದಾದ್ರೆ ಇನ್ನೂ ಕಮ್ಮಿ ಲೆಸ್, ಯಾಕೆಂದರೆ ವಿ ಆರ್ ಸ್ಮಾಲ್ ಸೈಜ್ ಆಫ್ ದ ಮೋಟಾರ್ಸ್. ಬಟ್ ಇಂಜಿನ್ಸ್, ಸ್ಟೀಮ್ ಇಂಜಿನ್ಸ್, ಡೀಸೆಲ್ ಇಂಜಿನ್ಸ್ ಇವುಗಳನ್ನ ನೋಡ್ಕೊಂಡು ಹೋದ್ರೆ ಇಟ್ ಶುಡ್ ಬಿ ಬಿಗ್ ಸೈಜ್ ಆಫ್ ದ ಮಷಿನ್ಸ್. ಸೊ ಇಟ್ ಬಿಕಮ್ಸ್ ವೈಬ್ರೇಟ್. ನೀವು ಆಲ್ರೆಡಿ ಡೀಸೆಲ್ ಟ್ರೈನ್ಸ್ಗಳಲ್ಲಿ ಹೋದ್ರೆ ಎಲೆಕ್ಟ್ರಿಸಿಟಿ ಅವೆಲ್ಲ ಭಾಳ ವೈಬ್ರೇಟ್ ಆಗುತ್ತೆ. ಬಟ್ ನಮ್ಮ ಮೆಟ್ರೋ ಅಂತವೆಲ್ಲ ವೈಬ್ರೇಷನ್ ಭಾಳ ಕಮ್ಮಿ ಬಿಕಾಸ್ ಆಫ್ ರೀಸನ್, ವೆರಿ ಬಲ್ಕಿ ಆಫ್ ದ ಮೋಟಾರ್ಸ್, ವೆರಿ ಹ್ಯಾಂಡಿ ಆಫ್ ದ ಮೋಟಾರ್ಸ್. ಸೊ ದಟ್ಸ್ ಅ ಕಾನ್ಸೆಪ್ಟ್, ಲೆಸ್ ವೈಬ್ರೇಷನ್. ಓಕೆ, ದೀಸ್ ಆರ್ ಆಲ್ ಅಡ್ವಾಂಟೇಜಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಕಮ್ ಟು ದ ಡಿಸ್ಅಡ್ವಾಂಟೇಜ್. ಎಲೆಕ್ಟ್ರಿಕ್ ಟ್ರಾಕ್ಷನ್ ಡಿಸ್ಅಡ್ವಾಂಟೇಜ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸೊ ಅಡ್ವಾಂಟೇಜಸ್ ಇಸ್ ವೆರಿ ಈಸಿ, ಕ್ಲೀನ್ಲಿನೆಸ್, ಟ್ರಾಕ್ಷನ್, ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ಫ್ರೀ ಫ್ರಮ್ ಸ್ಮೋಕ್ ಆರ್ ಫ್ಯೂಮ್ಸ್. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಕ್ಲೀನ್ ಸೋರ್ಸ್ ಆಫ್ ಟ್ರಾಕ್ಷನ್ ಸಿಸ್ಟಮ್. ಸೆಕೆಂಡ್ ಒನ್ ಈಸ್ ಮೇಂಟೆನೆನ್ಸ್ ಕಾಸ್ಟ್. ಮೇಂಟೆನೆನ್ಸ್ ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ 50% ಆಫ್ ಸ್ಟೀಮ್ ಲೊಕೊಮೋಟಿವ್ಸ್. ಸ್ಟೀಮ್ ಲೊಕೊಮೋಟಿವ್ಸಿಗೆ ಹೋಲಿಸಿದ್ರೆ 50% ಅಷ್ಟು ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಇರುತ್ತೆ ಎಲೆಕ್ಟ್ರಿಕ್ ಟ್ರಾಕ್ಷನಲ್ಲಿ. ದಟ್ಸ್ ಅ ಬೆಟರ್ ಅಡ್ವಾಂಟೇಜ್. ಮೂರನೇ ಮಾತಾಡಿದ್ವಿ, ದಟ್ ಈಸ್ ಸ್ಟಾರ್ಟಿಂಗ್ ಟೈಮ್. ಸ್ಟಾರ್ಟಿಂಗ್ ಟೈಮ್ ಆಫ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ಸ್ ಕ್ವಿಕ್ ಸ್ಟಾರ್ಟ್ ಅಂತ ಕರಿತಾನೆ, ಅಂದರೆ ಬೇಗ ಸ್ಟಾರ್ಟ್ ಆಗ್ತವೆ ಎಲೆಕ್ಟ್ರಿಕ್ ಲೊಕೊಮೋಟಿವ್ಸ್ಗಳು. ಬಟ್ ಸ್ಟೀಮ್ ಇಂಜಿನ್ಸ್ಗಳು, ಡೀಸೆಲ್ ಇಂಜಿನ್ಸ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಒಂದು ಎಕ್ಸಾಂಪಲ್ ಹೇಳಿದ್ರೆ 2 hours ಬೇಕು ಸ್ಟೀಮ್ ಲೊಕೊಮೋಟಿವ್ಸ್ಗಳು ಆನ್ ಆಗೋದಕ್ಕೆ, 2 hours ಟು ಹೀಟ್ ಅಪ್ ಅಂತ ಕರೀತಾರೆ, ಅಂದರೆ ಹೀಟ್ ಆಗೋಕ್ಕೆ 2 hours ಬೇಕು. ಸೊ ದೆನ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಹಂಗಾಗಿ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ಬೆಟರ್ ಅಡ್ವಾಂಟೇಜ್. ನೆಕ್ಸ್ಟ್ ಸ್ಟಾರ್ಟಿಂಗ್ ಟಾರ್ಕ್ ಅಂತ ಮಾತಾಡಿದ್ವಿ. ಸೊ ಸ್ಟಾರ್ಟಿಂಗ್ ಟಾರ್ಕ್ ನಾನು ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಮಾಡ್ಬೇಕಾದ್ರೆ ಹೇಳಿದೆ, ಟ್ರಾಕ್ಟಿವ್ ಎಫರ್ಟ್ ಶುಡ್ ಬಿ ಹೈ ಸೊ ಆಸ್ ಟು ರ್ಯಾಪಿಡ್ ಆಕ್ಸಿಲರೇಷನ್ ಅಂತಂದೆ. ಅಂದರೆ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರೋದ್ರಿಂದ, ನಾವು ಮೋಟರ್ಗಳು ನಾವು ಬಳಕೆ ಮಾಡ್ತಿರೋದ್ರಿಂದ, ಸ್ಪೆಷಲಿ ಡಿಸೈನ್ಡ್ ಮೋಟಾರ್ಸ್ಗಳು ನಾವು ಬಳಕೆ ಮಾಡ್ತಾ ಇರೋದ್ರಿಂದ ಟ್ರಾಕ್ಷನ್ನಲ್ಲಿ, ಸೊ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರೋದ್ರಿಂದ ಸೊ ಎಕ್ಸಿಲರೇಷನ್ ನಾವು ಪೀಕಲ್ಲಿ ಮೇಂಟೈನ್ ಮಾಡ್ಬೋದು, ಸೊ ಟ್ರೈನು ಫಾಸ್ಟಾಗಿ ಹೋಗುತ್ತೆ. ಸೊ ಕಂಪೇರ್ ಟು ಡೀಸೆಲ್ ಆ್ಯಂಡ್ ಸ್ಟೀಮ್ ಲೊಕೊಮೋಟಿವ್ಸ್, ಎಲೆಕ್ಟ್ರಿಕ್ ಟ್ರಾಕ್ಷನಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ಆಫ್ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರೋದ್ರಿಂದ ಎಕ್ಸಿಲರೇಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ಅ ಬೆಟರ್ ಅಡ್ವಾಂಟೇಜ್. ದೆನ್ ಅಗೇನ್ ಲೋ ಕಾಸ್ಟ್ ಅಂತ ಮಾತಾಡಿದ್ವಿ, ಮೇಂಟೆನೆನ್ಸ್ ಕಾಸ್ಟ್ ಭಾಳ ಕಮ್ಮಿ ಇರುತ್ತೆ ಅಂತ ನಾನು ಹೇಳಿದೆ ಆಗಲಿ. ಸೊ ಲೋ ಕಾಸ್ಟ್. ದೆನ್ ಅಗೇನ್ ವೈಬ್ರೇಷನ್ ಮಾತಾಡಿ, ಲೆಸ್ ವೈಬ್ರೇಷನ್ ಅಂತಂದೆ. ಲೆಸ್ ವೈಬ್ರೇಷನ್ ಇಸ್ ನಥಿಂಗ್ ಬಟ್ ವಾಟ್, ಸೊ ನಿಮ್ಮ ಡೀಸೆಲ್ ಇಂಜಿನ್ ಸೈಜು ಅಥವಾ ಸ್ಟೀಮ್ ಇಂಜಿನ್ ಸೈಜ್ಗಳು ನಾವು ನೋಡಿದರೆ ಸೊ ಬಲ್ಕಿ ಅಂತ ಕರಿಬೋದು. ಸೊ ಬಟ್ ಎಲೆಕ್ಟ್ರಿಕ್ ಮೋಟಾರ್ಸ್ಗಳು ನಾವು ಬಳಕೆ ಮಾಡುವಂಥ ಎಲೆಕ್ಟ್ರಿಕಲ್ ಮೋಟಾರ್ಸ್ ವೆರಿ ಹ್ಯಾಂಡಿ, ಭಾಳ ಸಿಂಪಲ್ ಆಗಿರುವಂಥ ಸ್ಮಾಲ್ ಸೈಜ್ ಆಗಿರುವಂಥ ಕಾಂಪೋನೆಂಟ್ಸ್ಗಳು, ಡಿಸೈನ್ಗಳು, ಮಷಿನ್ಗಳು.
ಸೊ ಹಾಗಾಗಿ ವೈಬ್ರೇಷನ್ಗಳು ಭಾಳ ಕಮ್ಮಿ ಇರುತ್ತೆ, ಲೆಸ್ ವೈಬ್ರೇಷನ್, ದಟ್ಸ್ ಆಲ್ಸೋ ಅನ್ ಅಡ್ವಾಂಟೇಜ್. ದೆನ್ ಅಗೇನ್ ಕ್ವಿಕ್ ಸ್ಟಾರ್ಟಿಂಗ್ ಆ್ಯಂಡ್ ಸ್ಟಾಪಿಂಗ್ ಅಂತ ಹೇಳಿದೆ. ಸೊ ಸ್ಟಾರ್ಟ್ ಮಾಡೋದಾಗಲಿ ಸ್ಟಾಪ್ ಮಾಡೋದಾಗಲಿ ಭಾಳ ಈಸಿ ಆಗಿರುತ್ತೆ. ಸೊ ದೀಸ್ ಆರ್ ಆಲ್ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಇನ್ ದ ಸೇಮ್ ವೇ ಸಮ್ ಡಿಸ್ಅಡ್ವಾಂಟೇಜ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆರ್, ಫಸ್ಟ್ ಒನ್, ಹೈ ಕ್ಯಾಪಿಟಲ್ ಕಾಸ್ಟ್. ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಇರುತ್ತೆ. ನೀವು ಟ್ರೈನ್ ಬೋಗೀಸ್ಗಳು ನೋಡ್ಬೋದು ಅಥವಾ ಟ್ರೈನ್ ಇಂಜಿನ್ಸ್ಗಳು ನೋಡ್ಬೋದು. ಸೊ ಕಾಸ್ಟ್ ವೈಸ್ ನೋಡೋದಾದರೆ ಭಾಳ ಇರುತ್ತೆ. ಇನಿಷಿಯಲ್ ಕಾಸ್ಟ್ ಇಸ್ ವೆರಿ ಹೈ, ರನ್ನಿಂಗ್ ಕಾಸ್ಟ್ ಬೇರೆ, ಕ್ಯಾಪಿಟಲ್ ಕಾಸ್ಟ್ ಬೇರೆ. ಕ್ಯಾಪಿಟಲ್ ಕಾಸ್ಟ್ ಅಂದರೆ ಒಂದು ಗಾಡಿ ತೊಗೊಂಡಂಗೆ, ರನ್ನಿಂಗ್ ಕಾಸ್ಟ್ ಅಂದರೆ ಗಾಡಿನ ಮೇಂಟೈನ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ರನ್ನಿಂಗ್ ಕಾಸ್ಟ್. ಇಲ್ಲಿ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಇರುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಇರುತ್ತೆ. ಸೊ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ. ಸೊ ದಟ್ಸ್ ಅ ಒನ್ ಡಿಸ್ಅಡ್ವಾಂಟೇಜ್. ದಟ್ ಈಸ್ ನಾವು ಟ್ರೈನ್ಗಳು ಪರ್ಚೇಸ್ ಮಾಡೋದು, ಟ್ರೈನ್ ಡಿಸೈನ್ ಮಾಡೋದಾಗಲಿ ಟೇಕ್ಸ್ ಸೊ ಮಚ್ ಎಕನಾಮಿ. ಸೊ ಹಂಗಾಗಿ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಇರುತ್ತೆ. ದಟ್ಸ್ ಅ ಫಸ್ಟ್ ಡಿಸ್ಅಡ್ವಾಂಟೇಜ್. ದೆನ್ ಅಗೇನ್ ಸೆಕೆಂಡ್ ಒನ್ ಈಸ್ ಪ್ರಾಬ್ಲಮ್ ಆಫ್ ಸಪ್ಲೈ ಫೇಲ್. ಗೊತ್ತಿದೆ. ಸೊ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂದಮೇಲೆ ಎಲೆಕ್ಟ್ರಿಸಿಟಿನ ಬಳಕೆ ಮಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಸಿಟಿ ಇಂಟರಪ್ಟ್ ಆದಾಗ ಅಥವಾ ದೆರ್ ಇಸ್ ಅನ್ ಪ್ರಾಬ್ಲಮ್ ಆಫ್ ಸಪ್ಲೈ ಫೇಲ್ಯೂರ್. ಸೊ ಆಬ್ವಿಯಸ್ಲಿ ಸೊ ಟ್ರೈನ್ ಸ್ಟಾಪ್ ಆಗೋವಂಥದ್ದು ಅಥವಾ ಟ್ರೈನ್ ಮುಂದಕ್ಕೆ ಹೋಗದೇ ಇರೋವಂಥದ್ದು. ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಸಪ್ಲೈ ಫೇಲ್ಯೂರ್ ಆದರೆ, ಪ್ರಾಬ್ಲಮ್ ಆಫ್ ಸಪ್ಲೈ ಅಥವಾ ಏನಾದ್ರು ಇಂಟರಪ್ಷನ್ ಆದರೆ, ಸೊ ದೆರ್ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್. ಸೊ ದಟ್ಸ್ ಅ ಮೇಜರ್ ಸ್ಟಿಕ್ ಆನ್ ಅನ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸೊ ಪ್ರಾಬ್ಲಮ್ ಆಫ್ ಸಪ್ಲೈ ಫೇಲ್ಯೂರ್. ಸಪ್ಲೈ ಫೇಲ್ಯೂರ್ ಆದರೆ ಮತ್ತಂಗೆ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಮೂವ್ಸ್ ಆನ್ ಎ ಗೈಡೆಡ್ ಟ್ರ್ಯಾಕ್ ಓನ್ಲಿ. ಅಂದರೆ ಎಲೆಕ್ಟ್ರಿಫೈಡ್ ಟ್ರ್ಯಾಕ್ಸ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಟ್ರೈನ್ಗಳು, ಎಲೆಕ್ಟ್ರಿಕಲ್ ಟ್ರೈನ್ಸ್ಗಳು ರನ್ ಆಗೋವಂಥದ್ದು. ಸೊ ಬೇರೆ ಬೇರೆ ನಾವು ಕಾಡಲ್ಲಿ ಅಥವಾ ಬೇರೆ ಬೇರೆ ಪೀಕಲ್ಲಿರುವಂಥ ಟ್ರ್ಯಾಕ್ಗಳಲ್ಲಿ, ಸೊ ಎಲೆಕ್ಟ್ರಿಕಲ್ ಇಲ್ಲದೇ ಇರುವಂಥ ಟ್ರ್ಯಾಕ್ಸ್ಗಳಲ್ಲಿ ಅಥವಾ ಎಲೆಕ್ಟ್ರಿಫೈಡ್ ಅಲ್ಲದೇ ಇರುವಂಥ ಟ್ರ್ಯಾಕ್ಸ್ಗಳಲ್ಲಿ ಎಲೆಕ್ಟ್ರಿಕಲ್ ಟ್ರ್ಯಾಕ್ಷನ್ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗಲ್ಲ. ಸೊ ಗೈಡೆಡ್ ಟ್ರ್ಯಾಕಲ್ಲಿ ಮಾತ್ರ ಇಂಥ ಟ್ರೈನ್ಗಳು ಅಥವಾ ಎಲೆಕ್ಟ್ರಿಕ್ ಟ್ರೈನ್ಗಳು ಮೂವ್ ಆಗುವಂಥದ್ದು. ರಿಮೈನಿಂಗ್ ಟ್ರ್ಯಾಕ್ಸ್ಗಳಲ್ಲಿ ಯಾವುದೇ ಕಾರಣಕ್ಕೂ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಶಿವಮೊಗ್ಗನೇ ತಾಳಿ, ದಾವಣಗೆರೆ ತಾಳಿ, ಬೆಂಗಳೂರು ತಾಳಿ, ವಾಟ್ ಎವರ್ ಇಟ್ ಮೇ ಬಿ, ಸೊ ಎಲೆಕ್ಟ್ರಿಫೈಡ್ ಟ್ರ್ಯಾಕ್ಸ್ ಅಲ್ಲದೇ ಇರುವಂಥ ಟ್ರ್ಯಾಕ್ಗಳು ಏನಿದ್ದಾವೆ, ಸೊ ಅಂಥ ಟ್ರ್ಯಾಕ್ಗಳಲ್ಲಿ ನಮ್ಮ ಎಲೆಕ್ಟ್ರಿಕಲ್ ಟ್ರೈನ್ಸ್ಗಳು ರನ್ ಆಗಲ್ಲ. ಓನ್ಲಿ ಗೈಡೆಡ್ ಟ್ರ್ಯಾಕಲ್ಲಿ ಮಾತ್ರ ಎಲೆಕ್ಟ್ರಿಕಲ್ ಟ್ರೈನ್ಸ್ಗಳು ರನ್ ಆಗೋಂಥದ್ದು. ದಟ್ ಈಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಮೂವ್ಸ್ ಆನ್ ಎ ಗೈಡೆಡ್ ಟ್ರ್ಯಾಕ್ ಓನ್ಲಿ. ಗೈಡೆಡ್ ಟ್ರ್ಯಾಕ್ ಅಂದರೆ ಎಲೆಕ್ಟ್ರಿಫೈಡ್ ಟ್ರ್ಯಾಕ್ ಇರುವಂಥ ಮಾತ್ರ ಎಲೆಕ್ಟ್ರಿಕಲ್ ಟ್ರೈನ್ಸ್, ಎಲೆಕ್ಟ್ರಿಕಲ್ ಟ್ರ್ಯಾಕ್ಷನ್ ಕಾನ್ಸೆಪ್ಟ್ ವರ್ಕ್ ಆಗೋಂಥದ್ದು. ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಒಂದು ಹೈ ಕ್ಯಾಪಿಟಲ್ ಕಾಸ್ಟ್, ಟ್ರೈನ್ ಪರ್ಚೇಸ್ ಮಾಡೋದಾಗಲಿ ಅಥವಾ ಡಿಸೈನ್ ಮಾಡೋದಾಗಲಿ ಭಾಳ ಕಾಂಪ್ಲಿಕೇಶನ್ ಇರ್ತವೆ. ಸೊ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ. ಇಫ್ ಎನಿ ಸಪ್ಲೈ ಫೇಲ್ಯೂರ್ ಆಯಿತು ಅಂದರೆ, ಪ್ರಾಬ್ಲಮ್ ಆಫ್ ಸಪ್ಲೈ ಎನಿ ಫೇಲ್ಯೂರ್ ಆಯಿತು ಅಂದರೆ, ಅಗೇನ್ ಎಲೆಕ್ಟ್ರಿಕಲ್ ಟ್ರೈನ್ಸ್ಗಳು ನಿಲ್ಲೋ ಚಾನ್ಸಸ್ ಇರ್ತವೆ. ಸೊ ದೆನ್ ಅಗೇನ್ ಮೂವ್ಸ್ ಆನ್ ಎ ಗೈಡೆಡ್ ಟ್ರ್ಯಾಕ್ ಅಂದರೆ, ಎಲೆಕ್ಟ್ರಿಫೈಡ್ ಟ್ರ್ಯಾಕ್ಸಲ್ಲಿ ಮಾತ್ರ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಕಾನ್ಸೆಪ್ಟ್ಗಳು ವರ್ಕ್ ಆಗುವಂಥದ್ದು. ರಿಮೈನಿಂಗ್ ಯಾವುದೇ ಕಾರಣಕ್ಕೂ ಸೊ ಟ್ರೈನ್ಗಳು ರನ್ ಆಗಲ್ಲ. ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ವಿಡಿಯೋ ನೋಡಬೇಕಾದ್ರೆ. ವಿಡಿಯೋ ನೋಡಬೇಕಾದ್ರೆ ಏನೇನು ಕಾನ್ಸೆಪ್ಟ್ ಮಾಡಿದ್ದೆ, ಫಸ್ಟ್ ಕಾನ್ಸೆಪ್ಟ್ ಏನು, ಫಾರ್ ಎಕ್ಸಾಂಪಲ್ ಇಂಟ್ರೊಡಕ್ಷನ್, ಇಂಟ್ರೊಡಕ್ಷನ್ ಬರ್ಕೊಳ್ಳಿ, ಏನೇನು ಮಾತಾಡಿದೆ ಅದನ್ನು ನೀವೊಂದು ಪಾಯಿಂಟ್ ಮಾಡ್ಕೊಳ್ಳಿ. ದೆನ್ ಅಗೇನ್ ಸಿಸ್ಟಮ್ಸ್, ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಅಂದರೆ ನೀವೊಂದು ಪಾಯಿಂಟ್ ಮಾಡ್ಕೊಳ್ಳಿ. ದೆನ್ ಅಗೇನ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಟ್ರ್ಯಾಕ್ಷನ್ ಅಂದರೆ ನೀವುಗಳೊಂದು ಕೀ ಪಾಯಿಂಟ್ಸ್ಗಳು ಮಾಡ್ಕೊಳ್ಳಿ. ದೆನ್ ಅಗೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಚರ್ಚೆ ಮಾಡಿದ್ವಿ, ಅದ್ರ ಬಗ್ಗೆ ನೀವೊಂಚೂರು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಾನು ನೋಟ್ಸ್ ಕಳಿಸಿರ್ತೀನಿ, ಸಾಫ್ಟ್ ಕಾಪಿ ಕಳಿಸಿದ್ದೀನಿ, ಹಾರ್ಡ್ ಕಾಪಿನೂ ಕಳಿಸಿದ್ದೀನಿ ಆಲ್ರೆಡಿ. ಸೊ ಜಸ್ಟ್ ನೀವೊಂದು ಕೀ ಪಾಯಿಂಟ್ಸ್ಗಳು ಮಾಡ್ಕೊಳ್ಳಿ, ನಿಮಗೆ ಒಂದು ಸೊ ಎಕ್ಸ್ಪ್ರೆಸ್ ಮಾಡೋದೊಂದು ಗೊತ್ತಾಗ್ಬಿಡುತ್ತೆ. ಸೊ ಒಂದು ಐಡಿಯಾ ಬರುತ್ತೆ ಆನ್ಸರ್ಸ್ ಯಾವ ಥರ ಬರೀಬೇಕು ಅನ್ನೋದು. ಸೊ ಅದೊಂದು ರೂಢಿಸ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್. ಕಂಪೋಸಿಟ್ ಸಿಸ್ಟಮ್. ಕಂಪೋಸಿಟ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್.
ಆಗಲೇ ಚರ್ಚೆ ಮಾಡಿದೆ ಕಂಪೋಸಿಟ್ ಸಿಸ್ಟಮ್ ಬಗ್ಗೆ ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಬಗ್ಗೆ ಮತ್ತೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾಕ್ಷನ್ ಸಿಸ್ಟಮ್ ಒಂದು ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇನ್ನೊಂದು ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂದ್ವಿ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂದ್ರೆ ಟ್ರಾಕ್ಷನ್ ಸಿಸ್ಟಮ್ ಇಟ್ ಡಸಂಟ್ ಯೂಸ್ ಎಲೆಕ್ಟ್ರಿಕಲ್ ಪವರ್ ಎಕ್ಸಾಂಪಲ್ ಡೀಸೆಲ್ ಇಂಜಿನ್ ಸ್ಟೀಮ್ ಇಂಜಿನ್ಸ್ ಅಂತ ಅಂದ್ವಿ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತಂದ್ರೆ ಟ್ರಾಕ್ಷನ್ ಸಿಸ್ಟಮ್ ಇಚ್ ಯೂಸಸ್ ಎಲೆಕ್ಟ್ರಿಕಲ್ ಪವರ್ ಇಸ್ ಟ್ರಾಕ್ಷನ್ ಸಿಸ್ಟಮ್ ಅಂತ ಕರೆದ್ವಿ ಅದರಲ್ಲಿ ನಾವು ಬಳಕೆ ಮಾಡುವಂಥ ಸಪ್ಲೈಗಳು ಯಾವ್ಯಾವು ಒಂದು ಸಿಂಗಲ್ ಫೇಸ್ ಎ ಸಿ ಸಪ್ಲೈ ತ್ರೀ ಫೇಸ್ ಎ ಸಿ ಸಪ್ಲೈ ಡಿ ಸಿ ಸಪ್ಲೈ ಅದಲ್ಲದೇ ನೆಕ್ಸ್ಟ್ ಏನು ಮಾಡಿದ್ವಿ ಕಾಂಪೋಸಿಟ್ ಸಿಸ್ಟಮ್ ಅಂತ ಅಂದರೆ ಮೂರನ್ನು ಒಟ್ಟುಗೂಡಿಸಿದಾಗ ಡಿ ಸಿ ಆಗಿರ್ಬೋದು ಸಿಂಗಲ್ ಫೇಸ್ ಎ ಸಿ ಆಗಿರ್ಬೋದು ತ್ರೀ ಫೇಸ್ ಎ ಸಿಗಳಾಗಿರ್ಬೋದು ಇವುಗಳನ್ನೆಲ್ಲ ನಾವು ಮಿಕ್ಸ್ಡ್ ಮಾಡೋದನ್ನು ಮಿಶ್ರ ಮಾಡೋದನ್ನು ನಾವು ಕಾಂಪೋಸಿಟ್ ಸಿಸ್ಟಮ್ಸ್ ಅಂತ ಕರಿತೀವಿ ನಿಮ್ಮ ಸಿಲೆಬಸ್ಸಲ್ಲಿ ಇದೊಂದು ಭಾಳ ಇಂಪಾರ್ಟೆಂಟ್ ಇದೆ ಕಾಂಪೋಸಿಟ್ ಸಿಸ್ಟಮ್ ದಯವಿಟ್ಟು ಗಮನ ಕೊಡಿ ನಾಲ್ಕು ಥರ ಕಂಪೋಸಿಟ್ ಮಾಡ್ತಾರೆ ಅಂದರೆ ಟ್ರೈನಲ್ಲಿ ಯಾವ ಥರ ಸಪ್ಲೈ ಬಳಕೆ ಮಾಡ್ಬೋದು ಯಾವ ಸಪ್ಲೈನ ಯೂಸ್ ಮಾಡ್ಬೋದು ಟ್ರೈನ್ ಕಾನ್ಸೆಪ್ಟ್ಸಲ್ಲಿ ಎಲೆಕ್ಟ್ರಿಕಲ್ ಟ್ರೈನ್ಸಲ್ಲಿ ಯಾವ ಥರ ಸಪ್ಲೈನ ಯೂಸ್ ಮಾಡ್ಕೋಬೋದು ಹೆಂಗೆ ಅದನ್ನು ಕನ್ವರ್ಷನ್ ಮಾಡ್ಬೋದು ಯಾವ ಥರ ಮೋಟ್ರ್ಗಳನ್ನ ಬಳಕೆ ಮಾಡಬೇಕು ಸೊ ಅದಕ್ಕೀಗ ಅದನ್ನೇ ಫಾರ್ ಎಕ್ಸಾಂಪಲ್ ನಮ್ಮ ಟ್ರೈನಲ್ಲಿ ಈಗ ಡಿ ಸಿ ಮೋಟರ್ಸ್ ಅಂತಿದೆ ನಾನು ಎ ಸಿ ಸಪ್ಲೈ ಜನ್ರೇಷನ್ ಮಾಡ್ತಾ ಇರೋದು ಅಂತ ಎ ಸಿ ಸಪ್ಲೈನ ಯಾವ ಥರ ಡಿ ಸಿ ಸಪ್ಲೈಗೆ ಕನ್ವರ್ಷನ್ ಮಾಡಿ ಡಿ ಸಿ ಮೋಟ್ರ್ಗಳಿಗೆ ಕೊಡುವಂಥದ್ದು ಅಥವಾ ಇಂಡಕ್ಷನ್ ಮೋಟರ್ ಬಳಕೆ ಮಾಡ್ತಾ ಇದ್ವಿ ಇಂಡಕ್ಷನ್ ಮೋಟರ್ನ ಎ ಸಿ ಸಪ್ಲೈ ಇದೆ ಆ ಎ ಸಿ ಸಪ್ಲೈನ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ ಸೊ ಅದನ್ನು ಯಾವ ಥರ ಕನ್ವರ್ಷನ್ ಮಾಡಿ ನಾವು ಇಂಡಕ್ಷನ್ ಮೋಟರ್ಗಳಿಗೆ ಕೊಡ್ಬೋದು ಸೊ ಈ ಥರ ಕಾನ್ಸೆಪ್ಟ್ಸ್ನ ನಾವು ಕಂಪೋಸಿಟ್ ಸಿಸ್ಟಮ್ಸಲ್ಲಿ ಓದ್ತೀವಿ ನಾಲ್ಕು ಥರ ಸಪ್ಲೈನ ಬಳಕೆ ಮಾಡ್ಬೋದು ಇದರಲ್ಲಿ ಎಲೆಕ್ಟ್ರಿಕಲ್ ಟ್ರಾಕ್ಷನಲ್ಲಿ ಆ ನಾಲ್ಕು ಥರ ಸಪ್ಲೈ ಯಾವ್ದಾವ್ದು ಅಂತಂದರೆ ಅಥವಾ ನಾಲ್ಕು ಥರ ಕಂಪೋಸಿಟ್ ಸಿಸ್ಟಮ್ ಯಾವ್ದಾವ್ದು ಅಂದರೆ ಫಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಸಿಂಗಲ್ ಫೇಸ್ ಎಸಿ ಟು ತ್ರೀ ಫೇಸ್ ಎಸಿ ಸಿಂಗಲ್ ಫೇಸ್ ಎಸಿ ಟು ತ್ರೀ ಫೇಸ್ ಎಸಿ ಸಿಸ್ಟಮ್ ಇದು ಮೊದಲನೇದು ನೆಕ್ಸ್ಟ್ ಎರಡನೇದು ಸಿಂಗಲ್ ಫೇಸ್ ಎಸಿ ಟು ಡಿಸಿ ಸಿಸ್ಟಮ್ ಸಿಂಗಲ್ ಫೇಸ್ ಎ ಸಿ ಟು ತ್ರೀ ಫೇಸ್ ಎ ಸಿ ಸಿಸ್ಟಮ್ ಎರಡನೇದು ಸಿಂಗಲ್ ಫೇಸ್ ಎ ಸಿ ಟು ಡಿ ಸಿ ಸಿಸ್ಟಮ್ ನೆಕ್ಸ್ಟ್ ಮೂರನೇದು ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಲಾಸ್ಟ್ ಡಿ ಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ಸ್ ಆರ್ 1500 ವೋಲ್ಟ್ ಡಿ ಸಿ 750 ವೋಲ್ಟ್ ಆರ್ 1500 ವೋಲ್ಟ್ ಡಿ ಸಿ ಸೊ ದಿಸ್ ಇಸ್ ಅಬೌಟ್ ದ ಕಂಪೋಸಿಟ್ ಸಿಸ್ಟಮ್ ಸಿಂಗಲ್ ಫೇಸ್ ಎ ಸಿ ಟು ತ್ರೀ ಫೇಸ್ ಎ ಸಿ ಸಿಸ್ಟಮ್ ನೋಡಿ ಒಂದು ಸಿಂಗಲ್ ಫೇಸ್ ಸಪ್ಲೈ ಇದೆ ಅದನ್ನು ತ್ರೀ ಫೇಸ್ ಯಾವ ಥರ ಕನ್ವರ್ಷನ್ ಮಾಡಿ ತ್ರೀ ಫೇಸ್ ಇಂಡಕ್ಷನ್ ಮೋಟ್ರಲ್ಲಿ ಇರುವಂಥ ಟ್ರೈನಲ್ಲಿ ಬಳಕೆ ಮಾಡುವಂಥ ತ್ರೀ ಫೇಸ್ ಇಂಡಕ್ಷನ್ ಮೋಟ್ರ್ಗಳಿಗೆ ಕೊಡುವಂಥದ್ದು ಇದು ಒಂದು ಕಾನ್ಸೆಪ್ಟ್ ಎರಡನೇದು ನಮ್ಮಲ್ಲಿ ಡಿ ಸಿ ಕಾನ್ಸೆಪ್ಟ್ ಇದೆ ಅಂದರೆ ಟ್ರೈನಲ್ಲಿ ಡಿ ಸಿ ಮೋಟರ್ಗಳನ್ನ ಬಳಕೆ ಮಾಡ್ತಾ ಇದ್ವಿ ಡಿ ಸಿ ಟ್ರಾಕ್ಷನ್ ಮೋಟರ್ನ ಬಳಕೆ ಮಾಡ್ತಾ ಇದ್ವಿ ಬಟ್ ಸಿಂಗಲ್ ಫೇಸ್ ಸಪ್ಲೈ ಇದೆ ಆ ಸಿಂಗಲ್ ಫೇಸ್ ಸಪ್ಲೈನ ಡಿ ಸಿ ಸಿಸ್ಟಮ್ಗೆ ಯಾವ ಥರ ಕನ್ವರ್ಷನ್ ಮಾಡೋದು ನೆಕ್ಸ್ಟ್ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಸೊ ಬೇರೆ ಬೇರೆ ನೀವು ಏನು ಟ್ರೈನ್ಗಳು ಓಡಾಡ್ತಾ ಇದ್ದಾವೆ ಆಲ್ಮೋಸ್ಟ್ ದಿಸ್ ಈಸ್ ದ ಕಾನ್ಸೆಪ್ಟ್ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಡೀಸೆಲ್ ಇಂಜಿನ್ನ ಬಳಕೆ ಮಾಡಿಕೊಂಡು ಜನರೇಟರ್ನ ಯೂಸ್ ಮಾಡಿಕೊಂಡು ಟ್ರೈನ್ಗೆ ಸಪ್ಲೈ ಕೊಡುವಂಥದ್ದು ದಟ್ ಈಸ್ ಕಾಲ್ಡ್ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಡಿ ಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ ಆರ್ 1500 ವೋಲ್ಟ್ಸ್ ಡಿ ಸಿ ಅಂತಿದೆ ಇದರ ಬಗ್ಗೆ ಆಮೇಲೆ ಹೇಳ್ತೀನಿ ನನಗೆ ಭಾಳ ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಸೊ ಇದಿಷ್ಟು ನಾಲ್ಕು ಕಾಂಪೋಸಿಟ್ ಸಿಸ್ಟಮ್ ಬರುತ್ತೆ ಇದು ನಾಲ್ಕರ ನೀಟಾಗಿ ನಾವು ಬ್ಲಾಕ್ ಡಯಾಗ್ರಾಮ್ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಕೇಳ್ಬೋದು ಬಂದಿದೆ ಸುಮಾರು ಸತಿ ಬಂದಿದೆ ಎಕ್ಸಾಮ್ಗೆ ಸೊ ದಯವಿಟ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸೊ ಫಸ್ಟ್ ಒನ್ ಈಸ್ ಸಿಂಗಲ್ ಫೇಸ್ ಟು ತ್ರೀ ಫೇಸ್ ಎ ಸಿ ಎರಡನೇದು ಸಿಂಗಲ್ ಫೇಸ್ ಟು ಡಿ ಸಿ ಸಿಸ್ಟಮ್ ಮೂರನೇದು ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ನಾಲ್ಕನೇದು ಡಿ ಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ ಆರ್ 1500 ವೋಲ್ಟ್ಸ್ ಡಿ ಸಿ ಒಂದೊಂದೇ ಒಂದೊಂದೇ ಚರ್ಚೆ ಮಾಡ್ತಾ ಹೋಗ್ತದೆ ಸೊ ಫಸ್ಟ್ ಕಂಪೋಸಿಟ್ ಸಿಸ್ಟಮ್ ಮೊದಲನೇ ಕಂಪೋಸಿಟ್ ಸಿಸ್ಟಮ್ ಸೊ ದಟ್ ಈಸ್ ಸಿಂಗಲ್ ಫೇಸ್ ಸೊ ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ಗಳು ಬರೀಬೇಕು ನಾವು ಸೊ ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ಸ್ ಹಾಕಬೇಕು ಎಕ್ಸಾಂಪಲ್ ಕೇಳ್ತೇನೆ ಎಕ್ಸ್ಪ್ಲೇನ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಸಿಂಗಲ್ ಫೇಸ್ ಎ ಸಿ ಟು ತ್ರೀ ಫೇಸ್ ಎ ಸಿ ಸಿಸ್ಟಮ್ ಅಂತ ಕೇಳ್ತೇನೆ ಅಥವಾ ಎಕ್ಸ್ಪ್ಲೇನ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಸಿಂಗಲ್ ಫೇಸ್ ಎ ಸಿ 25 kV 50 Hz ಸಿಂಗಲ್ ಫೇಸ್ ಟು ತ್ರೀ ಫೇಸ್ ಎ ಸಿ ಅಂತಲೂ ಕೇಳ್ತೇನೆ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು ಅವನು
ನಾನು ಹೇಳ್ತೀನಿ ಎಲ್ಲದೂ ಎಲ್ಲ ಥರದ್ದು. ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೆ. ಬ್ಲಾಕ್ ಡಯಾಗ್ರಾಮ್ ಆಫ್ ಟ್ವೆಂಟಿ ಫೈವ್ ಕೆ ವಿ 50 Hz ಸಿಂಗಲ್ ಫೇಸ್ AC 2 3 phase. This is about the question. Explain block diagram of 25 kV 50 Hz single phase AC to 3 phase AC. You will get both. Sir, answer 25 kV. But important input. ಪ್ರತಿ ಒಂದು ರೈಲ್ವೆ ಸ್ಟೇಷನ್ಸ್ ಅಥವಾ ಎಲೆಕ್ಟ್ರಿಕ್ ಟ್ರೈನ್ಸ್ಗಳು ನಾವೇನು ಬಳಕೆ ಮಾಡ್ತಿರೋ ಸ್ಟೇಷನ್ಸ್ಗಳಲ್ಲಿ ಸೊ ಎಲೆಕ್ಟ್ರಿಸಿಟಿ ಇಸ್ ಅ ಮೇಜರ್ ಕಾನ್ಸೆಪ್ಟ್. ಯಾಕಂದರೆ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅಂತ ಕೇಳಿದ್ಮೇಲೆ ಸೊ ದಟ್ ಟ್ರೈನ್ ವಿಲ್ ಮೂವ್ಸ್ ಆನ್ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್, ಎಲೆಕ್ಟ್ರಿಸಿಟಿ ಐಡಿಯಾ. ಎಲೆಕ್ಟ್ರಿಸಿಟಿ ಬೇಸಿಕ್ ಇರೋದ್ರಿಂದನೇ ಸೊ ದಟ್ ಎಲೆಕ್ಟ್ರಿಕಲ್ ಟ್ರೈನ್ ವಿಲ್ ಮೂವ್ ಆನ್ ದ ಟ್ರ್ಯಾಕ್. ಏನಿರುತ್ತೆ ಕಾನ್ಸೆಪ್ಟ್ ಎಲೆಕ್ಟ್ರಿಕಲ್ ಟ್ರೈನ್ಸಲ್ಲಿ ಅಂದರೆ, ಒಂದು ಸಬ್ಸ್ಟೇಷನ್ ಇರುತ್ತೆ, ದೇರ್ ಇಸ್ ಅ ಸಬ್ಸ್ಟೇಷನ್. ನಮ್ಗೆ ಗೊತ್ತು ನಾವು 11 kV ಜನರೇಟ್ ಮಾಡ್ತೀವಿ ಯಾವುದೇ ಜನರೇಟಿಂಗ್ ಯೂನಿಟ್ಗಳಾಗಿರ್ಬೋದು ಅಥವಾ ಜನ್ರೇಷನ್ ಮಾಡುವಂಥ ಪ್ಲ್ಯಾಂಟ್ಗಳಾಗಿರ್ಬೋದು, ಪವರ್ ಪ್ಲ್ಯಾಂಟ್ಗಳಾಗಿರ್ಬೋದು. ಸೊ ನಾರ್ಮಲಿ ನಮ್ಗೆ ಔಟ್ಪುಟ್ ಬರೋದು 11 kV. ಆ 11 kV ಏನು ಮಾಡ್ತೀವಿ, ಸ್ಟೆಪ್ ಅಪ್ ಮಾಡ್ತೀವಿ, ದಟ್ ಈಸ್ 220 kV. ಆ 220 kV ಏನು ಮಾಡ್ತೀವಿ, ಮತ್ತೆ ಅಗೇನ್ 66 kV ಅಥವಾ 33 kV ಏನು ಮಾಡ್ತೀವಿ, ಸ್ಟೆಪ್ ಡೌನ್ ಮಾಡ್ತೀವಿ. 11 kV 220 kV ಸ್ಟೆಪ್ ಅಪ್ ಮಾಡಿದ್ವಿ, ದೆನ್ ಅಗೇನ್ 66 kV ಟು 33 kV ಸ್ಟೆಪ್ ಡೌನ್ ಮಾಡ್ತೀವಿ. ದೆನ್ ಅಗೇನ್ ಇಯರ್ 25 kV ಏನು ಮಾಡ್ತೀವಿ, ಮತ್ತೆ ಸ್ಟೆಪ್ ಡೌನ್ ಮಾಡ್ತೀವಿ. ಈ 25 kV ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ದಿಸ್ 25 kV ಸಬ್ಸ್ಟೇಷನ್ ಇಸ್ ಯೂಸ್ಡ್ ಫಾರ್ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕಲ್ ಟ್ರಾಕ್ಷನ್. ಎಲೆಕ್ಟ್ರಿಕಲ್ ಟ್ರಾಕ್ಷನ್ಗಳು ಅಥವಾ ಎಲೆಕ್ಟ್ರಿಕಲ್ ಟ್ರೈನ್ ಇರುವಂತಹ ರನ್ ಆಗುವಂಥ ಸ್ಟೇಷನ್ಸ್ಗಳಲ್ಲಿ 25 kV ಸಬ್ಸ್ಟೇಷನ್ ಇರುತ್ತೆ. 25 kV ಸಬ್ಸ್ಟೇಷನ್, ಇದು ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. 25 kV ಸಬ್ಸ್ಟೇಷನ್ ಇರುತ್ತೆ. ದರ್ ಇಸ್ ಎ 25 kV ಸಬ್ಸ್ಟೇಷನ್ ಇನ್ ದ ಎಲೆಕ್ಟ್ರಿಕಲ್ ಸ್ಟೇಷನ್ಸ್, ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸ್ಟೇಷನ್ಸ್. ಆ ಸ್ಟೇಷನ್ಸ್ಗಳಲ್ಲಿ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸ್ಟೇಷನ್ಸಲ್ಲಿ 25 kV ಸಬ್ಸ್ಟೇಷನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾನೆ. ಆ 25 kV ನಾವು ಎಲೆಕ್ಟ್ರಿಕಲ್ ಟ್ರೈನ್ಸ್ಗಳಿಗೆ ಕೊಡಲ್ಲ, ಯಾಕಂದ್ರೆ ಇಟ್ ಈಸ್ ಎ ಯೂಜ್ ವೋಲ್ಟೇಜ್, ಇಟ್ ಡಸಂಟ್ ರಿಕ್ವೈರ್ 25 kV. ಇಟ್ ರಿಕ್ವೈರ್ಸ್ ಓನ್ಲಿ 1500 volts. ಇಟ್ ರಿಕ್ವೈರ್ಸ್ ಓನ್ಲಿ 1500 volts, ಎಸ್ಪೆಷಲಿ ಡಿ ಸಿ ಸಪ್ಲೈನೇ ಕೊಡ್ತೀವಿ. 1500 volts ಕನ್ವರ್ಷನ್ ಮಾಡಿ ಡಿ ಸಿ ಸಪ್ಲೈ ಕೊಡ್ತೀವಿ. ಅಂದರೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂದರೆ, ನಾವು ಜನರೇಟ್ ಮಾಡುವಂಥದ್ದು ಎ ಸಿ ಸಪ್ಲೈ ಗೊತ್ತಿದೆ ನಿಮಗೆ. ಸೊ 11 kV ಔಟ್ಪುಟ್ ಬರುತ್ತೆ, ದಟ್ಸ್ 11 kV, ಸ್ಟೆಪ್ ಡೌನ್ ಟು 220 kV, ದೆನ್ ಇಟ್ ಶುಡ್ ಬಿ ಸ್ಟೆಪ್ ಡೌನ್ ಟು 66-33. ದೆನ್ 25 kV ಇಸ್ ಸ್ಪೆಷಲಿ ಡಿಸೈನ್ಡ್ ಆರ್ ಸ್ಪೆಷಲಿ ಟ್ರಾನ್ಸ್ಮಿಟೆಡ್ ವೋಲ್ಟೇಜ್ ಟು ದ ಎಲೆಕ್ಟ್ರಿಕಲ್ ಸ್ಟೇಷನ್ಸ್, ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸ್ಟೇಷನ್ಸ್. 25 kV ಸಬ್ಸ್ಟೇಷನ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ಆ 25 kV ವೋಲ್ಟೇಜ್ ನ ನಾವು ಟ್ರೈನ್ಗಳಿಗೆ ಕೊಡಲ್ಲ, ಓನ್ಲಿ ಇಟ್ ರಿಕ್ವೈರ್ಸ್ 1500 volts ಡಿ ಸಿ. ಆ 1500 volts ಸಪ್ಲೈನ ಯಾವ ತರ ಕನ್ವರ್ಷನ್ ಮಾಡಿ ಟ್ರೈನ್ಸ್ಗಳಿಗೆ ಕೊಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ನಾವು ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಓದ್ತೀವಿ. ಒಂದೊಂದೇ ಒಂದೊಂದು ಇಷ್ಟು ಕಾನ್ಸೆಪ್ಟ್ ಬೇಸಿಕ್ ಐಡಿಯಾ ತಲೆ ಇಟ್ಕೋಬೇಕು. 25 kV ಸಬ್ಸ್ಟೇಷನ್ ಪ್ರತಿ ಎಲೆಕ್ಟ್ರಿಕಲ್ ಸ್ಟೇಷನ್ ಅಲ್ಲಿ, ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸ್ಟೇಷನ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಆ 25 kV ಸಬ್ಸ್ಟೇಷನ್ ಇರುವಂತ ವೋಲ್ಟೇಜ್ ನ ನಾವೇನ್ ಮಾಡ್ತೀವಿ, ಅದನ್ನ ಸ್ಟೆಪ್ ಡೌನ್ ಮಾಡಿಕೊಂಡು ಅದನ್ನ ಕನ್ವರ್ಷನ್ ಮಾಡಿ, ಸೊ ದೆನ್ ಇಟ್ ಶುಡ್ ಬಿ ಗಿವನ್ ಟು ದ ಎಲೆಕ್ಟ್ರಿಕಲ್ ಟ್ರೈನ್ಸ್. ಸೊ ದಿಸ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್. ದಯವಿಟ್ಟು ತಲೆ ಒಡೆ ಇಟ್ಕೋಬೇಕು. ನಾವು ಇಲ್ಲಿ 25 kV ಸಬ್ಸ್ಟೇಷನ್ ನ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಸ್ಟೇಷನ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು. ಆ 25 kV ಸಬ್ಸ್ಟೇಷನ್ ಅಲ್ಲಿ ಇರುವಂತ ವೋಲ್ಟೇಜ್ ನ ಡೈರೆಕ್ಟ್ ಆಗಿ ಕೊಡೋಕ್ಕಾಗಲ್ಲ, ಅದನ್ನ 1500 volts ಕನ್ವರ್ಷನ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದ ರಿಕ್ವೈರ್ಡ್ ವೋಲ್ಟೇಜ್. ನಮಗೆ ಬೇಕಾಗಿರೋ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಟ್ರೈನ್ಸ್ ಗಳಲ್ಲಿ ಬೇಕಾಗಿರುವಂತಹ ವೋಲ್ಟೇಜ್ ಎಷ್ಟು ಅಂದ್ರೆ 1500 volts ಸಪ್ಲೈ, ದಟ್ ಇಸ್ ಡಿ ಸಿ ಸಪ್ಲೈ. 1500 volts ಡಿ ಸಿ ಸಪ್ಲೈ. ಡಿ ಸಿ ಸಪ್ಲೈ ಅಂತಾನೆ ಹೇಳಕ್ಕಾಗಲ್ಲ, ಬಿಕಾಸ್ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ವಿ ಆರ್ ಯೂಸಿಂಗ್ ಎ ಇಂಡಕ್ಷನ್ ಮೋಟರ್ ಇನ್ ದ ಟ್ರೈನ್. ಟ್ರೈನಲ್ಲಿ ಇಂಡಕ್ಷನ್ ಮೋಟರ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಅಗೇನ್ ಇಟ್ ಕನ್ವರ್ಷನ್ ಇನ್ ಟು ಎ ಸಿ ಕನ್ವರ್ಟ್ ಮಾಡಬೇಕು. 1500 volts ಡಿ ಸಿ ಟು ಎ ಸಿ ಕನ್ವರ್ಷನ್ ಮಾಡಬೇಕು. ಸೊ ದಟ್ಸ್ ಅ ಕಾನ್ಸೆಪ್ಟ್. ಸೊ 1500 volts ನಾವು ಯಾವ ಥರ ಟ್ರೈನ್ಸ್ಗಳಲ್ಲಿ ಯಾವ ಥರ ಮೋಟರ್ಗಳನ್ನ ಬಳಕೆ ಮಾಡ್ತಾ ಇದೀವಿ, ಇಟ್ ಈಸ್ ಎ ಸಿ ಮೋಟರ್ ಆರ್ ಡಿ ಸಿ ಮೋಟರ್, ಯಾವ ಥರ ಬಳಕೆ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ನಮ್ಗೆ ಔಟ್ಪುಟ್ ವೋಲ್ಟೇಜ್ ಇಟ್ಕೊಳತ್ತೆ. ಬಟ್ ಒಂದು ಎಲೆಕ್ಟ್ರಿಕ್ ಟ್ರಾಕ್ಷನ್ ಸ್ಟೇಷನ್ ಅಲ್ಲಿ 25 kV ಸಬ್ಸ್ಟೇಷನ್ ಇರಲೇಬೇಕು. ಆ 25 kV ಸಬ್ಸ್ಟೇಷನ್ ಇಂದ
ಔಟ್ಪುಟ್ ವೋಲ್ಟೇಜ್ನ ನಾವೇನು ಮಾಡ್ತೀವಿ, ಕನ್ವರ್ಷನ್ ಮಾಡ್ತೀವಿ. ದಿಸ್ ಇಸ್ ಅ ಬೇಸಿಕ್ ಐಡಿಯಾ. ಸೊ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಇಷ್ಟು. ಸೊ ನೆಕ್ಸ್ಟ್ ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ ಬರೀಬೇಕು. ಕ್ವಶನ್ ಕೇಳಿ ನಾನೇನು, ಎಕ್ಸ್ಪ್ಲೇನ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ 25 kV 50 Hz ಸಿಂಗಲ್ ಫೇಸ್ ಎಸಿ ಟು 3 phase AC ಅಂತ ಕೇಳಿದಾನೆ. ಅಂದ್ರೆ ವಾಟ್ ಈಸ್ ಬ್ಲಾಕ್ ಡಯಾಗ್ರಾಮ್ ಹಾಕ್ಬೇಕು. ಸಿಂಗಲ್ ಫೇಸ್ ಸಪ್ಲೈ ಇದೆ ನಮ್ಮ ಹತ್ರ, 25 kV ಸಬ್ಸ್ಟೇಷನ್ ಇದೆ, ಸಿಂಗಲ್ ಫೇಸ್ ಸಪ್ಲೈ ಇದೆ. ಆ ಸಿಂಗಲ್ ಫೇಸ್ ಸಪ್ಲೈನ ನೀವು ಈಗ 3 phase ಸಪ್ಲೈಗೆ ಕನ್ವರ್ಷನ್ ಮಾಡಿ 3 phase ಇಂಡಕ್ಷನ್ ಮೋಟರ್ ನಾವು ಏನು ಬಳಕೆ ಮಾಡ್ತಾ ಇದೀವಿ ಟ್ರೈನ್ ಅಲ್ಲಿ, ಆ 3 phase ಇಂಡಕ್ಷನ್ ಮೋಟರ್ಗೆ ಸಪ್ಲೈ ಕೊಡ್ಬೇಕು. ದಿಸ್ ಇಸ್ ಅ ಕಾನ್ಸೆಪ್ಟ್. 25 kV ಸಬ್ಸ್ಟೇಷನ್ ಇದೆ, ಆ 25 kV ಸಬ್ಸ್ಟೇಷನ್ ಅಲ್ಲಿರುವಂತ ವೋಲ್ಟೇಜ್ ನ ಸಿಂಗಲ್ ಫೇಸ್ ಇದೆ, ಆ ಸಿಂಗಲ್ ಫೇಸ್ ನ 3 phase ಕನ್ವರ್ಷನ್ ಮಾಡಿ ಆ 3 phase ಬಂದಿರುವಂತ ವೋಲ್ಟೇಜ್ ನ 3 phase ಇಂಡಕ್ಷನ್ ಮೋಟರ್ ಕೊಡಬೇಕು. ಇಲ್ಲಿ ಇಷ್ಟ ಅರ್ಥ ಮಾಡ್ಕೋಬೇಕು. ಈಗ ನಾವು ಟ್ರೈನ್ ಅಲ್ಲಿ ಬಳಕೆ ಮಾಡ್ತಿರೋದು ಯಾವ ಸಪ್ಲೈ ಅಂದ್ರೆ 3 phase ಸಪ್ಲೈ. ಟ್ರೈನ್ ಅಲ್ಲಿ ಬಳಕೆ ಮಾಡ್ತಿರುವಂತ ಮೋಟಾರ್ ಸಪ್ಲೈ ಯಾವುದು? 3 phase ಸಪ್ಲೈ. ಇಫ್ ಇಟ್ ಇಸ್ ಅನ್ ಇಂಡಕ್ಷನ್ ಮೋಟರ್ ಆಗಿರ್ಬೋದು, ಸಿಂಕ್ರೋನಸ್ ಮೋಟರ್ ಆಗಿರ್ಬೋದು, ನಾರ್ಮಲಿ ಇಂಡಕ್ಷನ್ ಮೋಟರ್ ತಗಂತೀವಿ, 3 phase ಇಂಡಕ್ಷನ್ ಮೋಟರ್ ಇದೆ ಅಂತ ಅನ್ಕೋಬೇಕು. ಈಗ ಔಟ್ಪುಟ್ ಏನಿದೆ ನಮಗೆ, 3 phase ಇಂಡಕ್ಷನ್ ಮೋಟರ್ ಇದೆ ಅಂತ ಅನ್ಕೋಬೋದು. ಸೊ ಇಯರ್ ನಮ್ಗೆ ಇಲ್ಲಿ ಏನಿದೆ ಅಂತ ಅನ್ಕೋಬೇಕು ಅಂದ್ರೆ ನಾವು 3 phase ಇಂಡಕ್ಷನ್ ಮೋಟರ್ ಇದೆ ಅಂತ ಅನ್ಕೋಬೋದು. ಈಗ 3 phase ಇಂಡಕ್ಷನ್ ಮೋಟರ್ ಇದೆ ಅಂತ ಅನ್ಕೋಣ. ಔಟ್ಪುಟ್ ಏನಿದೆ, 3 phase ಇಂಡಕ್ಷನ್ ಮೋಟರ್ ಇದೆ, ಬಟ್ 25 kV ಸಿಂಗಲ್ ಫೇಸ್. ಇಟ್ ಈಸ್ ಎ ಸಿಂಗಲ್ ಫೇಸ್. 25 kV ಏನಿದೆ, ದಟ್ ಈಸ್ ಕಾಲ್ಡ್ ಸಿಂಗಲ್ ಫೇಸ್. ಆ ಸಿಂಗಲ್ ಫೇಸ್ ನ ಈಗ 3 phase ಕನ್ವರ್ಷನ್ ಮಾಡಿ ಹೆಂಗ್ ಬ್ಲಾಕ್ ಡಯಾಗ್ರಾಮ್ ಬರೀಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. ಬ್ಲಾಕ್ ಡಯಾಗ್ರಾಮ್ ಇಸ್ ವೆರಿ ಸಿಂಪಲ್, ನಾನು ಬರೀತೀನಿ ನೋಡ್ಕೋತ. ಸೊ ಫಸ್ಟ್ ಓವರ್ ಇಟ್ ಕಾಂಟ್ಯಾಕ್ಟ್ ವೈರ್ ನೆಕ್ಸ್ಟ್ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ನೆಕ್ಸ್ಟ್ ಸರ್ಕ್ಯೂಟ್ ಬ್ರೇಕರ್ ನೆಕ್ಸ್ಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ನೀಟಾಗಿ ನೋಡ್ಕೊಳ್ಳೋದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ನೆಕ್ಸ್ಟ್ ಓವರ್ಹೆಡ್ ಕಾಂಟ್ಯಾಕ್ಟ್ ವೈರ್ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಸರ್ಕ್ಯೂಟ್ ಬ್ರೇಕರ್ ದೆನ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ದೆನ್ ಇಟ್ ಈಸ್ ಗಿವನ್ ಟು ದ ರೆಕ್ಟಿಫೈಯರ್ ದಟ್ ಈಸ್ ಎಸಿ ಟು ಡಿಸಿ 25 kV 2500 volts AC 25 kV to 1500 volts AC then rectifier rectifier is given to the link reactor that is DC link reactor then it is given to the inverter inverter that is DC to AC finally it is given to the induction motor that is 3 phase induction motor. This is about the concept. This is about the block diagram of 25 kV 50 Hz 25 kV 50 Hz block diagram 25 kV 50 Hz ಸಿಂಗಲ್ ಫೇಸ್ ಎ ಸಿ ಟು ನೋಡಿ ಸಿಂಗಲ್ ಫೇಸ್ ಬರ್ತಾ ಇದೆ ದಟ್ ಸಿಂಗಲ್ ಫೇಸ್ ಇಸ್ ಕನ್ವರ್ಟೆಡ್ ಇಂಟು 3 phase ದೆನ್ 3 phase ಸಪ್ಲೈ ಇಸ್ ಗಿವನ್ ಟು ದ ಇಂಡಕ್ಷನ್ ಮೋಟರ್ ಇದನ್ನು ನೀವು ಕಟ್ಟೋಡಿ ಅವಶ್ಯಕತೆ ಇಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇನ್ಪುಟ್ ಏನಿದೆ ಔಟ್ಪುಟ್ ಏನು ಬರಬೇಕು ಇನ್ಪುಟ್ ಸಿಂಗಲ್ ಫೇಸ್ ಕೇಳಿದಾನೆ ಸಿಂಗಲ್ ಫೇಸ್ ಇದೆ ಆ ಸಿಂಗಲ್ ಫೇಸ್ನ 3 phase ಕನ್ವರ್ಷನ್ ಆಗಬೇಕು ಸೊ 3 phase ಔಟ್ಪುಟ್ ಬರಬೇಕು ಸಿಂಗಲ್ ಫೇಸ್ ಇನ್ಪುಟ್ ಇದೆ ಇದನ್ನು ನೀವು ಏನು ಮಾಡಬೇಕು ಡೈರೆಕ್ಟಾಗಿ
ಬ್ಲಾಕ್ ಡಯಾಗ್ರಾಮ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ನಾನು ಒಂದು ಹಿಂಟ್ ಹೇಳ್ಬಿಡ್ತೀನಿ, ಆ ಹಿಂಟ್ ನೋಡ್ಕೊಂಡ್ರೆ ನಿಮ್ಗೆ ಬ್ಲಾಕ್ ಡಯಾಗ್ರಾಮ್ ಮಾಡಿದಾವೆ. ಫಸ್ಟ್ 25 KB ಬರುತ್ತೆ, 25 KB ಲೈನ್ ಸಿಂಗಲ್ ಫೇಸ್. ಸೊ ಸಿಂಗಲ್ ಫೇಸ್ 25 KB ಲೈನ್ನ ಫಸ್ಟು, ದಿಸ್ ಓವರ್ ಹೆಡ್ ವಯರ್, ಓವರ್ ಹೆಡ್ ವಯರ್. ದಿಸ್ ಓವರ್ ಹೆಡ್ ವಯರ್ನ ಕಲೆಕ್ಟ್ ಮಾಡಬೇಕೆ ಒಂದು ಡಿವೈಸ್ ಬೇಕು ಅಥವಾ ಇಕ್ವಿಪ್ಮೆಂಟ್ ಬೇಕು, ಅದಕ್ಕೆ ಪ್ಯಾಂಟೋಗ್ರಾಫ್ ಅಂತ ಕರಿತೀವಿ. ಇದನ್ನು ನೀವು ನೋಡಿರ್ತೀರಿ ಎಲೆಕ್ಟ್ರಿಕಲ್ ಸ್ಟೇಷನ್ಸ್ ಕೂಡ ನೋಡ್ರಿ, ಅಥವಾ ಟ್ರೈನ್ ಸ್ಟೇಷನ್ಸ್ ಕೂಡ ನೋಡ್ರಿ, ಈ ಬೆಂಗಳೂರಾಗಿರ್ಬೋದು ಅಥವಾ ಶಿವಮೊಗ್ಗ ಈ ಸ್ಟೇಷನ್ಗಳು ನೋಡ್ರಿ. ಸೊ ಟ್ರೈನ್ ಮೇಲ್ಗಡೆ ಒಂದು ಕೊಕ್ಕೆ ಥರ ಇರುತ್ತೆ, ಅದಕ್ಕೆ ಪ್ಯಾಂಟೋಗ್ರಾಫ್ ಅಂತ ಕರಿತೀವಿ ನಾವು. ಪ್ಯಾಂಟೋಗ್ರಾಫ್ ಅದು ಮುಂದೆ ಬರುತ್ತೆ, ಅದು ನೀನು ಎಕ್ಸಾಮ್ ಹೇಳ್ತೀನಿ ನಾನು. ನೀವು ಟ್ರೈನ್ ಸ್ಟೇಷನ್ಸ್ಗಳು ನೋಡ್ರಿ, ಮೇಲ್ಗಡೆ ಟ್ರೈನ್ ಮೇಲ್ಗಡೆ ಒಂದು ಕೊಕ್ಕೆ ಥರ ಇರುತ್ತೆ, ದಟ್ ಈಸ್ ಅ ಪ್ಯಾಂಟೋಗ್ರಾಫ್ ಅಂತ ಕರಿತೀವಿ. ಅದು ಏನು ಮಾಡುತ್ತೆ ಕೆಲಸ ಅಂದರೆ, ದ ಇಕ್ವಿಪ್ಮೆಂಟ್ ಇಟ್ ಕ್ಯಾನ್ ಕಲೆಕ್ಟ್ಸ್ ಕರೆಂಟ್ ಫ್ರಮ್ ದ ಓವರ್ ಹೆಡ್ ವಯರ್. ಓವರ್ ಹೆಡ್ ವಯರಲ್ಲಿ ಹರಿತಾ ಇರೋ 25 KV ವೋಲ್ಟೇಜ್ ಏನಿದೆಲ್ಲ, ದ್ಯಾಟ್ಸ್ ವೋಲ್ಟ್, ಅದನ್ನು ಕರೆಂಟ್ನ ಕಲೆಕ್ಟ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮಾಡ್ತಾರೆ. ಹೆಸರು ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಮೇಲ್ಗಡೆ ಒಂದು ಕೊಕ್ಕೆ ಇರುತ್ತೆ, ಕೊಕ್ಕೆ ಥರ ಕಾಣುತ್ತೆ. ನೀವು ನೋಡ್ರಿ ಬೇಕಾದ್ರೆ ಪ್ಯಾಂಟೋಗ್ರಾಫ್ ಅಂತ ಹೊಡಿಯಲಿ ಬರುತ್ತೆ, ಬೇಕಾದಷ್ಟು ಇದು ಬರುತ್ತೆ, ಇಮೇಜಸ್ಗಳು ಬರುತ್ತೆ, ನೀವು ಒಂದು ಐಡಿಯಾ ಬರುತ್ತೆ. ನೋಡಿದ್ದೀರಿ ಇದನ್ನು ನೀವು ಸ್ಟೇಷನ್ಗಳ ಮೇಲೆ, ಸ್ಟೇಷನ್ ಮೇಲೆ ಟ್ರೈನ್ ಮೇಲ್ಗಡೆ ನೋಡಿ, ಟ್ರೈನ್ ಮೇಲ್ಗಡೆ ಇರುತ್ತೆ. ಸೊ ಒಂದು ಕೊಕ್ಕೆ ಥರ ಕನೆಕ್ಟ್ ಮಾಡಿರ್ತಾನೆ, ಆ ಒಂದು ವಯರ್ ಇರುತ್ತೆ, ಆ ವಯರ್ಗೂ ಮತ್ತು ಟ್ರೈನ್ಗೂ ಕನೆಕ್ಟ್ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಪ್ಯಾಂಟೋಗ್ರಾಫ್ ಕನೆಕ್ಟರ್. ನೋಡಿ ಒಂದು ಓವರ್ ಹೆಡ್ ಲೈನ್ ಇರುತ್ತೆ, ಅದು 25 KV ಸಿಂಗಲ್ ಫೇಸ್ ವೋಲ್ಟೇಜ್, ಅದು ಸಿಂಗಲ್ ಫೇಸ್ ವೋಲ್ಟೇಜ್, ಅದನ್ನು ಪ್ಯಾಂಟೋಗ್ರಾಫ್ ಕಲೆಕ್ಟರು ಕಲೆಕ್ಟ್ ಮಾಡ್ಕೊಳುತ್ತೆ. ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಕಳಿಸ್ತೀವಿ ಅಂದರೆ, ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕಳಿಸ್ತೀವಿ. ನಮ್ಗೆ ಗೊತ್ತು 25 KVನೇ ಬಳಕೆ ಆಗಲ್ಲ. ಸೊ 25 KV ವೋಲ್ಟೇಜ್ ಈಸ್ ನೆವರ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಟ್ರೈನ್ಸ್. ಟ್ರೈನ್ಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕ್ ಟ್ರೈನ್ಸ್ಗಳಲ್ಲಿ 25 KV ವೋಲ್ಟೇಜ್ ಬಳಕೆ ಆಗಲ್ಲ. ನಾನು ಹೇಳಿದ್ದೀನಿ ಓನ್ಲಿ 1500 ವೋಲ್ಟ್ಸ್ ಮಾತ್ರ ಬೇಕು, 1500 ವೋಲ್ಟ್ಸ್ ಬೇಕು ಅಥವಾ 750 ವೋಲ್ಟ್ಸ್ ಬಳಕೆ ಮಾಡ್ತಾರೆ. ಒಂದೊಂದು ಕಡೆ 750 ವೋಲ್ಟ್ಸ್ ಬಳಕೆ ಮಾಡ್ತಾರೆ, ಒಂದೊಂದು ಕಡೆ 1500 ವೋಲ್ಟ್ಸ್ ಬಳಕೆ ಮಾಡ್ತಾರೆ. ಸೊ 1500 ವೋಲ್ಟ್ಸ್ ಇಸ್ ಡಿಸೈರ್ಡ್ ವೋಲ್ಟೇಜ್ ನಮಗೆ ಬೇಕಾಗಿರೋದು. ಬಟ್ ನಮಗೆ ಬರ್ತಾ ಇರೋದು 25 KV ವೋಲ್ಟೇಜ್. ದಟ್ 25 KV ವೋಲ್ಟೇಜ್ನ ನಾವು ಟ್ರೈನ್ಸಲ್ಲಿ ಬಳಕೆ ಮಾಡಲ್ಲ. ಬಳಕೆ ಮಾಡದೇ ಇರೋಂಥ 25 KV ವೋಲ್ಟೇಜ್ನ 1500 ವೋಲ್ಟ್ಸ್ಗೆ ಕನ್ವರ್ಟ್ ಆಗಬೇಕು. ಇಲ್ಲಿ ರಿಕ್ವೈರ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ತಗೊಂಡು 25 KV ಸಿಂಗಲ್ ಫೇಸ್ ACನ 1500 ವೋಲ್ಟ್ಸ್ ACಆಗಿ ಕನ್ವರ್ಷನ್ ಮಾಡ್ತೀವಿ. ಸುಮಾರು ಜನಕ್ಕೆ ಟ್ರಾನ್ಸ್ಫಾರ್ಮರ್ ಐಡಿಯಾನೇ ಬರಲ್ಲ. ಸೊ 25 KV ACಸಿ ಸಪ್ಲೈ ಟು 1500 ವೋಲ್ಟ್ಸ್ DC ಸಪ್ಲೈ ಅನ್ಕೊಂಡ್ಬಿಡ್ತೀವಿ. ಟ್ರಾನ್ಸ್ಫಾರ್ಮರ್ ನೆವರ್ ವರ್ಕ್ಸ್ ಆನ್ DC ಸಪ್ಲೈ. ಸೊ ಇಟ್ ಆಲ್ವೇಸ್ ಟೇಕ್ಸ್ ಇನ್ಪುಟ್ ACಸಿ ಸಪ್ಲೈ ಅಂಡ್ ಆಲ್ಸೋ ಔಟ್ಪುಟ್ ಈಸ್ ಆಲ್ಸೋ ಅನ್ ACಸಿ ಸಪ್ಲೈ. ಟ್ರಾನ್ಸ್ಫರ್ಸ್ ಪವರ್ ಫ್ರಮ್ ACಸಿ ಸಪ್ಲೈ ಟು ACಸಿ ಸಪ್ಲೈ. ಸೊ ಪ್ಯಾಂಟೋಗ್ರಾಫ್ ಕಲೆಕ್ಟರು 25 KV ಕಲೆಕ್ಟ್ ಮಾಡಿಕೊಂಡು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಕೊಡ್ತು. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಏನು ಮಾಡ್ತು, ಸೊ ಇಟ್ ಶುಡ್ ಕನ್ವರ್ಟ್ಸ್ 25 KV ಟು 1500 ವೋಲ್ಟ್ಸ್ AC. 1500 ವೋಲ್ಟ್ಸ್ AC. ಈಗ ನಾವು ಹೇಳ್ಬೋದು ಸರ್ ನಮಗೆ ಇನ್ಪುಟ್ ಎಷ್ಟು ಬಂತು, ಸಿಂಗಲ್ ಫೇಸ್ AC ಟು 3 ಫೇಸ್ AC, 25 KV ಬಳಕೆ ಮಾಡಲ್ಲ. 25 KVನ ಡೈರೆಕ್ಟ್ ಆಗಿ ಏನು ಮಾಡಿದ್ವಿ ನಾವು, ದಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು 1500 ವೋಲ್ಟ್ಸ್ AC. ನೋಡಿ 25 KV ವೋಲ್ಟೇಜ್, ಬಿಗ್ಗರ್ ವೋಲ್ಟೇಜ್ ಶುಡ್ ಬಿ ರೆಡ್ಯೂಸ್ ಟು ಸ್ಮಾಲರ್ ವೋಲ್ಟೇಜ್, ದಟ್ ಈಸ್ 1500 ವೋಲ್ಟ್ಸ್ AC. ಅಂತ 1500 ವೋಲ್ಟ್ಸ್ ACನ ಈಗ ಏನ್ ಮಾಡಬೇಕು ಅಂತ ಹೇಳಿದಾನೆ, 3 ಫೇಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದಾನೆ. ನೋಡಿ ಇಲ್ಲಿ ಸಿಂಗಲ್ ಫೇಸ್ನ ತ್ರೀ ಫೇಸಿಗೆ ಕನ್ವರ್ಷನ್ ಆಗಬೇಕು, ಸಿಂಗಲ್ ಫೇಸ್ ಟು 3 ಫೇಸ್ಗೆ ಕನ್ವರ್ಷನ್ ಆಗಬೇಕು. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಸಿಂಗಲ್ ಫೇಸ್ ಟು 3 ಫೇಸಿಗೆ ಕನ್ವರ್ಷನ್ ಆಗಬೇಕು ಅನ್ನೋಕ್ಕಿಂತ ಮುಂಚೆ ನಾವು ಅದನ್ನು ಏನು ಮಾಡಬೇಕು ಫಸ್ಟು ಅಂದರೆ, ಈ ಸಿಂಗಲ್ ಫೇಸ್ನ DCಗೆ ಕನ್ವರ್ಷನ್ ಮಾಡಬೇಕು. ಇದರ ಮಧ್ಯೆ ಏನು ಬರುತ್ತೆ, ಒಂದು ಇಂಟರ್ಮೀಡಿಯೇಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ರೆಕ್ಟಿಫೈಯರ್. ಡೈರೆಕ್ಟ್ ಆಗಿ ಸಿಂಗಲ್ ಫೇಸ್ನ 3 ಫೇಸಿಗೆ ಕನ್ವರ್ಟ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಸಿಂಗಲ್ ಫೇಸನ್ನ 3 ಫೇಸ್ಗೆ ಕನ್ವರ್ಷನ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಸಿಂಗಲ್ ಫೇಸ್ನ 3 ಫೇಸ್ಗೆ ಕನ್ವರ್ಷನ್ ಮಾಡಂಗಿಲ್ಲ, ಮಾಡೋಕ್ಕಾಗಲ್ಲ. ಸೊ ಅದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ, ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು DC, ದಟ್ DC ಶುಡ್ ಬಿ ಕನ್ವರ್ಟೆಡ್ ಇಂಟು 3 ಫೇಸ್. ನೋಡಿ ಹೆಂಗೆ ಕಾನ್ಸೆಪ್ಟ್, ಸಿಂಗಲ್ ಫೇಸ್ನ 3 ಫೇಸಿಗೆ ಇಲ್ಲಿ ಕೊಡೋದೇನು, ಸಿಂಗಲ್ ಫೇಸ್ AC ಟು 3 ಫೇಸ್ AC. ಇಲ್ಲಿ ಆಲ್ರೆಡಿ ನಮಗೆ ಸಿಂಗಲ್ ಫೇಸ್ ಬಂತು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಿಂದ 25 KV ಟು 1500 ವೋಲ್ಟ್ಸ್ AC ಬಂತು. ಈ 1500 ವೋಲ್ಟ್ಸ್ ACನ ಡೈರೆಕ್ಟ್ ಆಗಿ ಏನು ಮಾಡ್ಬೋದು ನಾವು, 3 ಫೇಸಿಗೆ ಕನ್ವರ್ಷನ್ ಮಾಡ್ಬೋದು, ಬಟ್ ಮಾಡೋಂಗಿಲ್ಲ, ಮಾಡೋಕ್ಕಾಗಲ್ಲ. ಸೊ ಅದನ್ನು ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾನೆ, ದಿಸ್ 1500 ವೋಲ್ಟ್ಸ್ AC ಈಸ್ ಕನ್ವರ್ಟೆಡ್ ಇಂಟು DC. ಫಸ್ಟು DC ಕನ್ವರ್ಷನ್ ಆಗಬೇಕು, ದೆನ್ DCಯಿಂದ 3 ಫೇಸಿಗೆ ಕನ್ವರ್ಟ್ ಆಗಬೇಕು. ಇಲ್ಲೊಂದು ಮೇಜರ್ ಐಡಿಯಾ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಬಹಳ ಸಿಂಪಲ್, ಓವರ್ ಹೆಡ್ ವಯರ್ ತಲೆವಾಡ ಇಟ್ಕೊಂತ ಬರಿ, ಓವರ್ ಹೆಡ್ ವಯರ್ ಇದೆ, ಆ ಓವರ್ ಹೆಡ್ ವಯರಲ್ಲಿ ಹರಿತಾರಂಥ ವೋಲ್ಟೇಜ್ ಎಷ್ಟು, 25 KV
ಸಿಂಗಲ್ ಫೇಸ್ 50 ಹರ್ಟ್ಸ್ ವೋಲ್ಟೇಜ್ ಅಂತ ವೋಲ್ಟೇಜ್ ನ ಫಸ್ಟ್ ನಾವು ಟ್ರೈನ್ ಗೆ ಕೊಡೋಕ್ಕಿಂತ ಮುಂಚೆ ಅಥವಾ ಟ್ರೈನ್ ಗೆ ಔಟ್ಪುಟ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ನಮಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ಕೊಳ್ಳಿ. ತ್ರೀ ಫೇಸ್ ಬರಬೇಕು ಅಂತ ಹೇಳಿದೀನಿ, ಬಟ್ ಸಿಂಗಲ್ ಫೇಸ್ ಓವರ್ ಹೆಡ್ ವೈರ್ ಇದೆ. ಸೊ ಫಸ್ಟ್ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡಿಕೊಂಡು ವೋಲ್ಟೇಜ್ ನ ರೆಡ್ಯೂಸ್ ಮಾಡ್ಕೋಬೇಕು. 25 kV ವೋಲ್ಟೇಜ್ ನಮಗೆ ಬೇಡ, ಎಲೆಕ್ಟ್ರಿಕಲ್ ಟ್ರಾಕ್ಷನ್ ಟ್ರೈನ್ಸ್ ಗಳಲ್ಲಿ 25 kV ವೋಲ್ಟೇಜ್ ಬೇಡ. ಇಟ್ ರಿಕ್ವೈರ್ಸ್ ಓನ್ಲಿ 1500 volts ಆರ್ 750 volts. ಅದನ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂದ್ರೆ ವಿ ರಿಕ್ವೈರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ತಗೊಳ್ಳಿ, 25 kV ನ 1500 volts ಎಸಿ ಆಗಿ ಕನ್ವರ್ಷನ್ ಮಾಡ್ರಿ. ನೆಕ್ಸ್ಟ್ ಎಸಿ ನ ತ್ರೀ ಫೇಸ್ ಎಸಿ, ಸಿಂಗಲ್ ಫೇಸ್ ಎಸಿ ಈಗ ಬಂದಿರುವಂತ ವೋಲ್ಟೇಜ್ ಯಾವ್ದು ಇಲ್ಲಿ? ಸಿಂಗಲ್ ಫೇಸ್, ಯಾಕೆಂದ್ರೆ 25 kV ಇಸ್ ಅ ಸಿಂಗಲ್ ಫೇಸ್. 25 kV ಇಸ್ ಅ ಸಿಂಗಲ್ ಫೇಸ್, ಔಟ್ಪುಟ್ ಬರೋದು ಸಿಂಗಲ್ ಫೇಸ್ ಅಲ್ಲೇ ಬರುತ್ತೆ. ಸೊ ಸಿಂಗಲ್ ಫೇಸ್ 1500 volts ಇದೆ. ಆ ಸಿಂಗಲ್ ಫೇಸ್ 1500 volts ಎಸಿನ ಡೈರೆಕ್ಟ್ ತ್ರೀ ಫೇಸ್ ಎಸಿ ಕನ್ವರ್ಷನ್ ಮಾಡಬಾರದು, ಮಾಡಕ್ಕಾಗಲ್ಲ. ಸೊ ಅದನ್ನ ಏನ್ ಮಾಡಬೇಕು, ವಾಟ್ ದ ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ, ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಡಿಸಿ ಫಸ್ಟ್. ಈ 1500 volts ಎಸಿನ ಡಿಸಿ ಕನ್ವರ್ಷನ್ ಮಾಡಬೇಕು ಬೈ ಯೂಸಿಂಗ್ ರೆಕ್ಟಿಫೈರ್ಸ್. ರೆಕ್ಟಿಫೈರ್ ನ ಬಳಕೆ ಮಾಡಿಕೊಂಡು ಎಸಿ ಸಿಂಗಲ್ ಫೇಸ್ ಎಸಿನ ದೆನ್ ಅಗೇನ್ ಡಿಸಿ ಗೆ ಕನ್ವರ್ಷನ್ ಮಾಡಬೇಕು. ಆ ಡಿಸಿ ನ ನೆಕ್ಸ್ಟ್ ವಿ ಹ್ಯಾವ್ ಟು ಯೂಸ್ ಇನ್ವರ್ಟರ್ಸ್. ಇನ್ವರ್ಟರ್ ಗೊತ್ತಾಯ್ತು ನಮಗೆ, ಇನ್ವರ್ಟರ್ ಇಸ್ ಯೂಸ್ ಟು ಕನ್ವರ್ಸ್ ಡಿಸಿ ಟು ಎಸಿ, ದಟ್ ಇಸ್ ತ್ರೀ ಫೇಸ್. ಇಲ್ಲಿ ತ್ರೀ ಫೇಸ್ ಬೇಕಾಗಿದೆ. ಸೊ ಇನ್ವರ್ಟರ್ ಏನ್ ಮಾಡ್ತು, ಡಿಸಿ ತಗಂತು, ತ್ರೀ ಫೇಸ್ ಔಟ್ಪುಟ್ ಕೊಡ್ತು, ಆ ತ್ರೀ ಫೇಸ್ ನ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಇಂಡಕ್ಷನ್ ಮೋಟರ್ ಕೊಡ್ತೀವಿ. ದಿಸ್ ಇಸ್ ಅಬೌಟ್ ದ ಬೇಸಿಕ್ ಐಡಿಯಾ. ಅದೇ ಬ್ಲಾಕ್ ಡಯಾಗ್ರಾಮ್ ನ ಈಗ ನೀವು ಚರ್ಚೆ ಮಾಡೋದಾದ್ರೆ ನೀಟಾಗಿ ಹೇಳ್ಬೋದು. ಫಸ್ಟ್ ಓವರ್ ಹೆಡ್ ವೈರ್, ದಟ್ಸ್ ಓವರ್ ಹೆಡ್ ವೈರ್ ಇಸ್ ಕಲೆಕ್ಟೆಡ್ ಫ್ರಮ್ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಪ್ಯಾಂಟೋಗ್ರಾಫ್ ಕಲೆಕ್ಟರ್, ಓಕೆ. ನೆಕ್ಸ್ಟ್, ದಟ್ಸ್ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಇಸ್ ಗಿವನ್ ಟು ದ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ತ್ರೂ ಸರ್ಕ್ಯೂಟ್ ಬ್ರೇಕರ್. ಸಮ್ ಪ್ರೊಟೆಕ್ಟಿವ್ ಡಿವೈಸಸ್ ಗಳನ್ನ ಬಳಕೆ ಮಾಡಿದೀವಿ ಸರ್ಕ್ಯೂಟ್ ಬ್ರೇಕರ್ನ ಬಳಕೆ ಮಾಡಿಕೊಂಡು. ಸೊ ದೆನ್ ಅಗೇನ್ ಇಟ್ ಶುಡ್ ಬಿ ಗಿವನ್ ಟು ದ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇಲ್ಲೇನಾಯ್ತು, 25 kV ತಗಂತು, ಸಿಂಗಲ್ ಫೇಸ್. ಐ ಆಮ್ ಸೇಯಿಂಗ್ 25 kV ಇಸ್ ಸಿಂಗಲ್ ಫೇಸ್. ಆ ಸಿಂಗಲ್ ಫೇಸ್ 25 kV ನ ತಗಂತು, 1500 volts ಸಿಂಗಲ್ ಫೇಸ್ ನೇ ಕೊಡ್ತು. ಈಗ 1500 volts ಸಿಂಗಲ್ ಫೇಸ್ ಏನ್ ಬಂತು, ಅದನ್ನ ತ್ರೀ ಫೇಸ್ ಕನ್ವರ್ಷನ್ ಮಾಡಬೇಕು, ಮಾಡಕ್ಕಾಗಲ್ಲ. ಬಿಕಾಸ್ ರೀಸನ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳಾಗಿರ್ಬೋದು, ಅಥವಾ ಡೈರೆಕ್ಟ್ ಆಗಿ ಎಕ್ಸಾಕ್ಟ್ ತ್ರೀ ಫೇಸ್ ಆಗಿ ಬರದೇ ಇರುವಂತ ಇರ್ಬೋದು, ಇವುಗಳನ್ನ ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಏನ್ ಮಾಡಿದ್ವಿ, ಫಸ್ಟ್ ಅದನ್ನ ಡಿಸಿ ಕನ್ವರ್ಷನ್ ಮಾಡ್ಕೋಬೇಕು. 1500 volts ಸಿಂಗಲ್ ಫೇಸ್ ಏನ್ ಬಂತು, ಅದನ್ನ ಡಿಸಿ ಕನ್ವರ್ಷನ್ ಮಾಡ್ರಿ ಬೈ ಯೂಸಿಂಗ್ ರೆಕ್ಟಿಫೈರ್ಸ್. ರೆಕ್ಟಿಫೈರ್ಸ್ ನ ಬಳಕೆ ಮಾಡಿಕೊಂಡು ಎಸಿನ ಡಿಸಿ ಕನ್ವರ್ಷನ್ ಮಾಡಿವಿ. ಆ ಡಿಸಿ ಗೆ ಕನ್ವರ್ಟ್ ಆಗಿರುವಂತದ್ನ ರಿಯಾಕ್ಟರ್ ಕೊಡ್ತೀವಿ. ರಿಯಾಕ್ಟರ್ಸ್ ಗೊತ್ತೈತೆ ನಿಮ್ಗೆ, ನಾನು ಎಸ್ ಜಿ ಪಿ ಹೇಳಿದೆ. ರಿಯಾಕ್ಟರ್ಸ್ ಆರ್ ಯೂಸ್ ಟು ಲಿಮಿಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಸ್. ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಗಳು ಏನ್ ಬರುತ್ತವೆ ಅಂತ, ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಗಳು ಆಗಬಾರದು, ಅವನ್ನ ಲಿಮಿಟ್ ಮಾಡೋಕ್ಕೋಸ್ಕರ ರಿಯಾಕ್ಟರ್ಸ್ ಗಳನ್ನ ಬಳಕೆ ಮಾಡ್ತಾರೆ. ರಿಯಾಕ್ಟರ್ಸ್ ಆರ್ ಯೂಸ್ ಟು ಲಿಮಿಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್. ರಿಯಾಕ್ಟರ್ಸ್ ಆರ್ ಯೂಸ್ ಟು ಲಿಮಿಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್. ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಗಳನ್ನ ಲಿಮಿಟ್ ಮಾಡೋಕ್ಕೋಸ್ಕರ ರಿಯಾಕ್ಟರ್ಗಳನ್ನ ಬಳಕೆ ಮಾಡ್ತೀವಿ. ಸೊ ದೆನ್ ಅಗೇನ್ ಇಟ್ ಶುಡ್ ಬಿ ಗಿವನ್ ಟು ದ ಇನ್ವರ್ಟರ್, ಯಾಕೆಂದ್ರೆ ನಮಗೆ ಬೇಕಾಗಿರೋದು ಔಟ್ಪುಟ್ ತ್ರೀ ಫೇಸ್ ಅಲ್ಲಿ ಬೇಕಾಗಿರೋದು. ಸೊ ರೆಕ್ಟಿಫೈ ಆಗಿರುವಂತ ಡಿಸಿ ವೋಲ್ಟೇಜ್ ನ ಇನ್ವರ್ಟ್ರಿಗೆ ಕೊಟ್ಟು, ಇನ್ವರ್ಟರ್ ಇಸ್ ಯೂಸ್ ಟು ಕನ್ವರ್ಟ್ ಅಗೇನ್ ಡಿಸಿ ಟು ತ್ರೀ ಫೇಸ್ ಎಸಿ, ದಟ್ ಶುಡ್ ಬಿ ಗಿವನ್ ಟು ದ ತ್ರೀ ಫೇಸ್ ಇಂಡಕ್ಷನ್ ಮೋಟರ್. ದಿಸ್ ಅಬೌಟ್ ದ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಸಿಂಗಲ್ ಫೇಸ್ 25 kV 50 hertz ಸಪ್ಲೈ ಟು ತ್ರೀ ಫೇಸ್ ಎಸಿ. ಇದೊಂದು ಕೇಳ್ಬೋದು, ಎಕ್ಸಾಮ್ಗೆ ಕೇಳಿ ಅನ್ನೋದು ಎರಡು ನಿಮಿಷ ಬಂದಿದೆ. ಸೊ ಭಾಳ ಸುಲಭ ಬರೆಯೋದು, ಇದನ್ನ ಅರ್ಥ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಓವರ್ ಹೆಡ್ ವೈರ್ ಬರುತ್ತೆ, ಆ ಓವರ್ ಹೆಡ್ ವೈರ್ಗೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಖಾಂತರ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕೊಡ್ತೀವಿ ತ್ರೂ ಸರ್ಕ್ಯೂಟ್ ಬ್ರೇಕರ್ಸ್ ತ್ರೂ ಪ್ರೊಟೆಕ್ಟಿವ್ ಡಿವೈಸಸ್. ಆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ರೆಡ್ಯೂಸ್ ಆಗಿರುವಂತ ವೋಲ್ಟೇಜ್ ನ ನಾವು ಡೈರೆಕ್ಟ್ ತ್ರೀ ಫೇಸ್ ಗೆ ಕನ್ವರ್ಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ಪರ್ಫೆಕ್ಷನ್ ತ್ರೀ ಫೇಸ್ ಬರಲ್ಲ. ಸೊ ಅದನ್ನ ಫಸ್ಟ್ ಏನ್ ಮಾಡ್ರಿ, ರೆಕ್ಟಿಫೈ ಮಾಡಬೇಕು. ರೆಕ್ಟಿಫೈಯರ್ ಬಳಕೆ ಮಾಡಿಕೊಂಡು ಡಿಸಿ ಎಸಿನ ಡಿಸಿ ಆಗಿ ಕನ್ವರ್ಷನ್ ಮಾಡ್ಕೊಳ್ರಿ. ರೆಕ್ಟಿಫೈ ಆಗಿರುವಂತ ವೋಲ್ಟೇಜ್ ನ ನೆಕ್ಸ್ಟ್ ಏನ್ ಮಾಡ್ರಿ, ತ್ರೀ ಫೇಸ್ ಕನ್ವರ್ಷನ್ ಮಾಡ್ರಿ ಬೈ ಯೂಸಿಂಗ್ ಇನ್ವರ್ಟರ್ಸ್ ತ್ರೂ ರಿಯಾಕ್ಟರ್. ರಿಯಾಕ್ಟರ್ ಯಾಕೆ ಬೇಕು ಅಂತ ಗೊತ್ತಿರಬೇಕು ನಿಮ್ಗೆ, ಏನೇ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಗಳು ಆದ್ರೂ ಅದನ್ನ ಲಿಮಿಟ್ ಮಾಡೋದಕ್ಕೆ ರಿಯಾಕ್ಟರ್ಸ್ ಗಳು ಬಳಕೆ ಮಾಡ್ತಾರೆ. ಸೊ ರಿಯಾಕ್ಟರ್ ನ ಬಳಕೆ ಮಾಡಿಕೊಂಡು, ಸೊ ಇಟ್ ಶುಡ್ ಬಿ ಕನ್ವರ್ಟ್ ಡಿಸಿ ಟು ಎಸಿ, ದಟ್ ಈಸ್ ತ್ರೀ ಫೇಸ್. ದಟ್ಸ್ ತ್ರೀ ಫೇಸ್ ಶುಡ್ ಬಿ ಗಿವನ್ ಟು ದ ಇಂಡಕ್ಷನ್ ಮೋಟರ್. ದಿಸ್ ಅಬೌಟ್ ದ ಬ್ಲಾಕ್ ಡಯಾಗ್ರಾಮ್. ಇದನ್ನ ನೀವು ಇದಿಷ್ಟು ಇಂಟ್ ಇಟ್ಕೊಂಬಿಟ್ರೆ ನೀವೇ ಬರೀಬಹುದು ಬ್ಲಾಕ್ ಡಯಾಗ್ರಾಮ್. ಗಟ್ಟುಡಿ ಅವಶ್ಯಕತೆ ಇಲ್ಲ. ಓವರ್ ಹೆಡ್ ಕಾಂಟ್ಯಾಕ್ಟ್ ವೈರ್ ಬರುತ್ತೆ, ಆ ಕಾಂಟ್ಯಾಕ್ಟ್ ವೈರ್ ಅಲ್ಲಿ ಸಿಂಗಲ್ ಫೇಸ್ 25 kV ವೋಲ್ಟೇಜ್ ಇದೆ. ಅದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಒಂದು ಇಕ್ವಿಪ್ಮೆಂಟ್ ಬೇಕು, ದಟ್ ಇಸ್ ಕಾಲ್ಡ್ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಖಾಂತರ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಹೋಗುತ್ತೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ, 25 kV ನ 1500 volts ಎಸಿ ಬರುತ್ತೆ. ಸೊ ಅದನ್ನ ಎಸಿ ನ ಡೈರೆಕ್ಟ್ ಆಗಿ ತ್ರೀ ಫೇಸ್ ಕನ್ವರ್ಷನ್ ಮಾಡೋಕ್ಕಾಗಲ್ಲ, ಸಮ್ ಪರ್ಫೆಕ್ಷನ್ ವೋಲ್ಟೇಜ್ ಸಿಗಲ್ಲ ನಮಗೆ.
ಸೊ ಅದನ್ನು ರೆಕ್ಟಿಫೈ ಮಾಡಬೇಕು. ಸೊ ರೆಕ್ಟಿಫೈರ್ನ ಕೊಟ್ಟೆ, ಎ ಸಿಯಿಂದ ಡಿ ಸಿಗೆ ಬಂತು. ದೆನ್ ರೆಕ್ಟಿಫೈ ಆಗಿರುವಂಥ ವೋಲ್ಟೇಜ್ನ ನೆಕ್ಸ್ಟ್ ಅಲ್ಲಿ ಕೊಟ್ಟೆ. ರೆಕ್ಟಿಫಿಕೇಶನ್ ಆಗಿರುವಂಥ ವೋಲ್ಟೇಜ್ನ ರಿಯಾಕ್ಟರ್ ಮುಖಾಂತರ ಇನ್ವರ್ಟ್ರಿಗೆ ಕೊಡಬೇಕು. ಇನ್ವರ್ಟರ್ ಏನು ಮಾಡುತ್ತೋ, ಸೊ ದೆನ್ ಐ ಶುಡ್ ಬಿ ಕನ್ವರ್ಟೆಡ್ ಡಿ ಸಿ ಟು ಎ ಸಿ, ದಟ್ ಈಸ್ 3 ಫೇಸ್. ಡಿ ಸಿನ ಎ ಸಿ ಆಗಿ ಕನ್ವರ್ಷನ್ ಮಾಡುತ್ತೆ, ದಟ್ ಈಸ್ 3 ಫೇಸ್ ಆಗಿ ಕನ್ವರ್ಷನ್ ಮಾಡುತ್ತೆ. ದೆನ್ ಅಗೇನ್ ಡೈರೆಕ್ಟ್ಲಿ ಇಟ್ ಈಸ್ ಗಿವನ್ ಟು ದ 3 ಫೇಸ್ ಇಂಡಕ್ಷನ್ ಮೋಟರ್. ದಿಸ್ ಅಬೌಟ್ ದ ಬ್ಲಾಕ್ ಡಯಾಗ್ರಾಮ್. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಆಯ್ತು. In this system, 25 kV, 50 Hz AC supply. In this system, 25 kV, 50 Hz AC supply from the substation is collected through pantograph collector. In this system, single phase, 25 kV. Substation ಅಲ್ಲಿ 25 ಕೆವಿ ವೋಲ್ಟೇಜ್ ಇರುತ್ತೆ. ಆ ವೋಲ್ಟೇಜ್ನ ಏನ್ ಮಾಡಬೇಕು ಅಂತ ಹೇಳ್ತಾನೆ, ಸಿಂಗಲ್ ಫೇಸ್ ವೋಲ್ಟೇಜ್ ಏನಿರುತ್ತೆ ಆ ವೋಲ್ಟೇಜ್ನ ಏನ್ ಮಾಡಬೇಕು, ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಖಾಂತರ ಕಲೆಕ್ಟ್ ಮಾಡ್ಕೋಬೇಕು. ಇನ್ ದಿಸ್ ಸಿಸ್ಟಮ್ ಸಿಂಗಲ್ ಫೇಸ್ 25 KV 50 Hz ಸಪ್ಲೈ ಫ್ರಮ್ ದ ಸಬ್ಸ್ಟೇಷನ್ ಇಸ್ ಕಲೆಕ್ಟೆಡ್ ಟು ಪ್ಯಾಂಟೋಗ್ರಾಫ್ ಕಲೆಕ್ಟರ್. ನೆಕ್ಸ್ಟ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ 25 KV ಟು 1500 ವೋಲ್ಟ್ಸ್ ಎ ಸಿ ಸಪ್ಲೈ. 25 KV ಟು 1500 ವೋಲ್ಟ್ಸ್ ಎ ಸಿ ಸಪ್ಲೈ. ದಿಸ್ ಸಪ್ಲೈ ಇಸ್ ಕನ್ವರ್ಟೆಡ್ ಇನ್ ಟು DC by using rectifier. This supply is converted into DC by using rectifier. Then it fed to the reactor to limit short circuit current. Inverter is used to convert DC to AC. That is 3 phase. ಇಲ್ಲಿ ಎಸಿ ಅಂತ ಕರೆದಲ್ಲ, ಆ ಎಸಿ ಸಪ್ಲೈ ಯಾವುದು ಅಂತಂದ್ರೆ 3 ಫೇಸ್, ರೈಟ್? ಸಿಂಗಲ್ ಫೇಸ್ ಅಲ್ಲ, ಮತ್ತೆ ಸಿಂಗಲ್ ಫೇಸ್ ಕನ್ವರ್ಷನ್ ಮಾಡಬಹುದು, 3 ಫೇಸ್ ಕನ್ವರ್ಷನ್ ಮಾಡಬಹುದು. ಇನ್ವರ್ಟರ್ ಕೆಲಸ ಮಾಡುತ್ತದೆ. ಇನ್ವರ್ಟರ್ ಇಸ್ ಯೂಸ್ ಟು ಕನ್ವರ್ಟ್ ಡಿ ಸಿ ಟು ಎ ಸಿ, ದಟ್ ಈಸ್ 3 ಫೇಸ್, ವಿಚ್ ಇಸ್ ಫೆಡ್ ಟು ದ ಇಂಡಕ್ಷನ್ ಮೋಟರ್. ಕ್ಲೋಸ್. ಇಷ್ಟು ಬರೋದು 5 ಮಾರ್ಕ್ಸ್ ಕೈ ಸಿಗುತ್ತೆ. ನಾನು ಹೇಳ್ತೀನಿ, ಇನ್ ದಿಸ್ ಸಿಸ್ಟಮ್ ಸಿಂಗಲ್ ಫೇಸ್ 25 KV 50 Hz ಸಪ್ಲೈ ಫ್ರಮ್ ದ ಸಬ್ಸ್ಟೇಷನ್. ಎಲ್ಲಿರುತ್ತದೋ ಸಬ್ಸ್ಟೇಷನ್ ಇರುತ್ತೆ, ಅದನ್ನ ಹೆಂಗ್ ಕಲೆಕ್ಟ್ ಮಾಡ್ಕೋಬೇಕು, ಇಸ್ ಕಲೆಕ್ಟೆಡ್ ಥ್ರೂ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ನೆಕ್ಸ್ಟ್ ಇಲ್ಲಿ ಬನ್ನಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ 25 KV ಟು 1500 ವೋಲ್ಟ್ಸ್ ಎಸಿ. 25 KV ಟು 1500 ವೋಲ್ಟ್ಸ್ ಎಸಿ. ನೆನ್ಪಿಡ್ತಾರೆ, ನಮಗೆ ಬೇಕಾಗಿರೋ ಎಲೆಕ್ಟ್ರಿಕಲ್ ಟ್ರೈನ್ಸ್ ಗಳಿಗೆ ಬೇಕಾಗಿರುವಂತ ವೋಲ್ಟೇಜ್ ಎಷ್ಟು ಅಂದ್ರೆ 1500 ವೋಲ್ಟ್ಸ್. ಬಟ್ ನಮಗೆ ಸಬ್ಸ್ಟೇಷನ್ ಅಲ್ಲಿರುವಂತ ವೋಲ್ಟೇಜ್ ಎಷ್ಟು? 25 KV. ಸೊ 25 KV ಟು 1500 ವೋಲ್ಟ್ಸ್ ಎಸಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ 25 KV ಟು 1500 ವೋಲ್ಟ್ಸ್ ಎಸಿ. ಇರೋದು 25 KV, ನಾವು ಬಳಕೆ ಮಾಡೋದು 1500 ವೋಲ್ಟ್ಸ್. ರೆಕ್ಟಿಫೈಯರ್ ಇಸ್ ಯೂಸ್ ಟು ಕನ್ವರ್ಟ್ಸ್ ಎಸಿ ಟು ಡಿಸಿ. ಅಂಡ್ ಫೆಡ್ ಟು ದ ರಿಯಾಕ್ಟರ್ ಟು ಲಿಮಿಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್. ಇನ್ವರ್ಟರ್ ಇಸ್ ಯೂಸ್ ಟು ಕನ್ವರ್ಟ್ ಡಿಸಿ ಟು ಎಸಿ, ದಟ್ ಈಸ್ 3 ಫೇಸ್, ವಿಚ್ ಇಸ್ ಫೆಡ್ ಟು ದ ಇಂಡಕ್ಷನ್ ಮೋಟರ್. ಕ್ಲೋಸ್. ಹೇಳ್ತೀನಿ, ಇನ್ ದಿಸ್ ಸಿಸ್ಟಮ್ ಸಿಂಗಲ್ ಫೇಸ್ 25 KV 50 Hz ಫ್ರಮ್ ದ ಸಬ್ಸ್ಟೇಷನ್ ಇಸ್ ಕಲೆಕ್ಟೆಡ್ ಥ್ರೂ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ 25 KV ಟು 1500 ವೋಲ್ಟ್ಸ್ ಎಸಿ ಸಪ್ಲೈ. ರೆಕ್ಟಿಫೈಯರ್ ಇಸ್ ಯೂಸ್ ಟು ದಿಸ್ ಸಪ್ಲೈ ಇಸ್ ಕನ್ವರ್ಟೆಡ್ ಇನ್ ಟು ಡಿಸಿ ಬೈ ಯೂಸಿಂಗ್ ರೆಕ್ಟಿಫೈಯರ್. ದಿಸ್ ಸಪ್ಲೈ ಅಂದ್ರೆ ಯಾವುದು? 1500 ವೋಲ್ಟ್ಸ್ ಎಸಿ ಸಪ್ಲೈ. ದಿಸ್ ಸಪ್ಲೈ ಇಸ್ ಕನ್ವರ್ಟೆಡ್ ಇನ್ ಟು ಡಿಸಿ ಬೈ ಯೂಸಿಂಗ್ ರೆಕ್ಟಿಫೈಯರ್ ಅಂಡ್ ಫೆಡ್ ಟು ದ ರಿಯಾಕ್ಟರ್ ಟು ಲಿಮಿಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್. ಇನ್ವರ್ಟರ್ ಇಸ್ ಯೂಸ್ ಟು ಕನ್ವರ್ಟ್ ಡಿಸಿ ಟು ಎಸಿ, ದಟ್ ಈಸ್ 3 ಫೇಸ್, ವಿಚ್ ಇಸ್ ಫೆಡ್ ಟು ದ ಇಂಡಕ್ಷನ್ ಮೋಟರ್. ದಿಸ್ ಇಸ್ ಅಬೌಟ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಸಿಂಗಲ್ ಫೇಸ್ 25 KV 50 Hz ಸಿಂಗಲ್ ಫೇಸ್ ಎಸಿ ಟು 3 ಫೇಸ್ ಎಸಿ. ದಿಸ್ ಅಬೌಟ್ ದ ಫಸ್ಟ್ ಕಾಂಪೋಸಿಟ್ ಸಿಸ್ಟಮ್. ನೋಡಿ, ಇಲ್ಲಿ ಸಿಂಗಲ್ ಫೇಸು ಬಳಕೆ ಮಾಡಿದೀವಿ, 3 ಫೇಸು ಬಳಕೆ ಮಾಡಿದೀವಿ, ಮಿಶ್ರ, ಅದಕ್ಕೆ ಕಾಂಪೋಸಿಟ್ ಅಂತ ಕರೆದಿರೋದು. ಸೊ ದಿಸ್ ಅಬೌಟ್ ದ ಫಸ್ಟ್ ಕಾಂಪೋಸಿಟ್ ಸಿಸ್ಟಮ್. ಸೊ ವೆರಿ ಇಂಪಾರ್ಟೆಂಟ್, ಬ್ಲಾಕ್ ಡಯಾಗ್ರಾಮ್ ಆಫ್ 25 KV 50 Hz ಸಿಂಗಲ್ ಫೇಸ್ ಎಸಿ ಟು 3 ಫೇಸ್ ಎಸಿ. ಇಲ್ಲಿ ಗಟ್ಟುಡಿ ಅವಶ್ಯಕತೆನೇ ಇಲ್ಲ, ಬ್ಲಾಕ್ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡು ಬರಿ. ಓವರ್ ಹೆಡ್ ಕಾಂಟ್ಯಾಕ್ಟ್ ವೈರ್, ಅಲ್ಲಿಂದ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಕಲೆಕ್ಟ್ ಮಾಡ್ಕೊಳತ್ತೆ. ಕಲೆಕ್ಟ್ ಮಾಡಿರುವಂತ ವೋಲ್ಟೇಜ್ನ ಒಂದು ಸರ್ಕ್ಯೂಟ್ ಬ್ರೇಕರ್ ಮುಖಾಂತರ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಕೊಡಿ. ಆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯಾಕೆ ಬೇಕು? ನಮಗೆ 25 KV ಬಳಕೆ ಮಾಡಲ್ಲ ನಾವು, ಇಲ್ಲಿ ಬಳಕೆ ಮಾಡೋದು ಓನ್ಲಿ 1500 ವೋಲ್ಟ್ಸ್. ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮುಖಾಂತರ 25 KVನ 1500 ವೋಲ್ಟ್ಸ್ಗೆ ಕನ್ವರ್ಷನ್ ಮಾಡ್ರಿ. ಸಿಂಗಲ್ ಫೇಸ್ ಸಿಕ್ತು, ದಟ್ಸ್ ಸಿಂಗಲ್ ಫೇಸ್ನ ಡೈರೆಕ್ಟ್ 3 ಫೇಸ್ಗೆ ಕನ್ವರ್ಷನ್ ಮಾಡಬಾರ್ದು. ಬಿಕಾಸ್ ರೀಸನ್ ಯಾಕೆ ಅಂದರೆ, ಪರ್ಫೆಕ್ಟ್ 3 ಫೇಸ್ ವೋಲ್ಟೇಜ್ ಸಿಗಲ್ಲ. ಫಸ್ಟ್ ಅದಕ್ಕೆ ಅದನ್ನ ಏನು ಮಾಡ್ರಿ, ರೆಕ್ಟಿಫೈಯರ್ ಮಾಡಿ. ರೆಕ್ಟಿಫೈಯರ್ ಇಸ್ ಯೂಸ್ ಟು ಕನ್ವರ್ಟ್ಸ್ ಎ ಸಿ ಟು ಡಿ ಸಿ. ಎ ಸಿಯಿಂದ ಡಿ ಸಿಗೆ ಕನ್ವರ್ಷನ್ ಮಾಡಿಕೊಂಡು 1500 ವೋಲ್ಟ್ಸ್ ಎ ಸಿನ 1500 ವೋಲ್ಟ್ಸ್ ಡಿ ಸಿ ಆಗಿ ಕನ್ವರ್ಷನ್ ಆಗುತ್ತೆ.
ಅದನ್ನ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಒಂದು ರಿಯಾಕ್ಟರ್ ಕೊಡಬೇಕು. ರಿಯಾಕ್ಟರ್ ಏನ್ ಮಾಡುತ್ತೆ, ಅದನ್ನ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನ ಏನಾದ್ರೂ ಇತ್ತು ಅಂದ್ರೆ ಲಿಮಿಟ್ ಮಾಡಿ ದೆನ್ ಅದನ್ನ ಇನ್ವರ್ಟರ್ ಕೊಡುತ್ತೆ. ಇನ್ವರ್ಟರ್ ಇಲ್ಲೇ ಮಾಡುತ್ತೆ ಡೈರೆಕ್ಟ್ ಆಗಿ ಡಿಸಿ ಸಪ್ಲೈ 1500 ವೋಲ್ಟ್ಸ್ ಡಿಸಿ ಏನಿದೆ ಆ 1500 ವೋಲ್ಟ್ಸ್ ಡಿಸಿ ನ 1500 ವೋಲ್ಟ್ಸ್ 3-phase ಎಸಿ ಆಗಿ ಕನ್ವರ್ಷನ್ ಮಾಡುತ್ತೆ. ಅಂದ್ರೆ ಇನ್ವರ್ಟರ್ ಇಸ್ ಯೂಸ್ ಟು ಕನ್ವರ್ಟ್ ಡಿಸಿ ಟು ಎಸಿ, ದಟ್ ಈಸ್ 3-phase. ಅದನ್ನ ಡೈರೆಕ್ಟ್ ಆಗಿ ಇಂಡಕ್ಷನ್ ಮೋಟರ್ಗಳು ನಾವು ಏನ್ ಬಳಕೆ ಮಾಡ್ತೀವಿ ಟ್ರೈನ್ಸ್ ಗಳಲ್ಲಿ ಅದಕ್ಕೆ ಡೈರೆಕ್ಟ್ ಆಗಿ ಕೊಡಬಹುದು. ದಿಸ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಂಡರ್ ಕಂಪೋಸಿಟ್ ಸಿಸ್ಟಮ್. ಇದು ಮೊದಲನೇದು. ಇದನ್ನು ಕಲ್ತ್ರಿ ಅಂದ್ರೆ ಎರಡನೇದು ಬಹಳ ಸಿಂಪಲ್, ನೀವು ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇದೇ ಬ್ಲಾಕ್ ಡಯಾಗ್ರಾಮ್ ಸೆಕೆಂಡ್ ಕಂಪೋಸಿಟ್ ಸಿಸ್ಟಮ್. ಸೆಕೆಂಡ್ ಕಂಪೋಸಿಟ್ ಸಿಸ್ಟಮ್ ದಟ್ ಈಸ್ ಬ್ಲಾಕ್ ಡಯಾಗ್ರಾಮ್ ಆಫ್ ಬ್ಲಾಕ್ ಡಯಾಗ್ರಾಮ್ ಆಫ್ 25 kV 50 Hz single phase AC to DC system. ನೋಡಿ ಇಲ್ಲಿ ನೀವೇ ಅರ್ಥ ಮಾಡ್ಕೋಬಹುದು. ಸಪ್ಲೈ ಇನ್ಪುಟ್ ಏನಿದೆ ಸಿಂಗಲ್ ಫೇಸ್ ಇದೆ ನೋಡಿ, ಇಲ್ಲಿ ಎಲ್ಲ ಸಿಂಗಲ್ ಫೇಸ್ ಇನ್ಪುಟ್ ಆಯ್ತಿದೆ. ಯಾಕೆಂದ್ರೆ ನಾವು 25 kV ವೋಲ್ಟೇಜ್ ನಮ್ಗೆ ಏನ್ ಬರ್ತಾ ಇದೆ, ದಟ್ ಈಸ್ ಇನ್ ಸಿಂಗಲ್ ಫೇಸ್ ಸಬ್ಸ್ಟೇಷನ್, ದಟ್ ಶುಡ್ ಮೀನ್ ಸಿಂಗಲ್ ಫೇಸ್. ಸೊ ಸಿಂಗಲ್ ಫೇಸ್ ಎಸಿನ ಈಗ ಡಿಸಿ ಕನ್ವರ್ಷನ್ ಮಾಡಬೇಕು. ಇದು ನೀವೇ ಬರಿಬಹುದು. ಅದೇ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಇನ್ವರ್ಟರ್ ಕಾನ್ಸೆಪ್ಟ್ ತೆಗೆದ್ಬಿಟ್ರೆ ಮುಗೀತು. ಸೊ ರೆಕ್ಟಿಫೈರ್ ಇಸ್ ಅ ಫೈನಲ್ ಔಟ್ಪುಟ್. ಸೊ ಡಿಸಿ ಏನ್ ಬಂತು ಆ ಡಿಸಿನ ಡೈರೆಕ್ಟ್ ಆಗಿ ಡಿಸಿ ಮೋಟರ್ಗಳು ಬಳಕೆ ಮಾಡುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಡಿಸಿ ಸಿಸ್ಟಮ್ ನ ನಾವು ಬಳಕೆ ಮಾಡಿದ್ವಿ. ಔಟ್ಪುಟ್ ಅಲ್ಲಿ ಡಿಸಿ ಸಿಸ್ಟಮ್ ಇದೆ ಅಂದ್ರೆ ನಿಮ್ಮ ಟ್ರೈನ್ ಅಲ್ಲಿ ಬಳಕೆ ಮಾಡಿರುವಂತ ಸಪ್ಲೈ ಯಾವುದು ಅಂದ್ರೆ ಡಿಸಿ, ದಟ್ ಈಸ್ ಡಿಸಿ ಮೋಟರ್. ನಾವು ಬಳಕೆ ಮಾಡಿರುವಂತ ಮೋಟಾರ್ಗಳು ಯಾವುದು ಟ್ರೈನ್ ಅಲ್ಲಿ ಅಂತಂದ್ರೆ ಅದು ಡಿಸಿ ಮೋಟರ್ಗಳು ಆಗಿರುತ್ತೆ. ಯಾಕೆಂದ್ರೆ ಔಟ್ಪುಟ್ ಅವನೇ ಕೊಟ್ಬಿಡಿ, ಅದು ಸಿಂಗಲ್ ಫೇಸ್ ಬರ್ತಾ ಇದೆಯಪ್ಪ. ಡಿಸಿ ಸಿಸ್ಟಮ್ ಕನ್ವರ್ಷನ್ ಮಾಡ್ಕೊ, ಆ ಡಿಸಿ ಸಿಸ್ಟಮ್ ಏನ್ ಬರ್ತಾ ಇದೆ, ದಟ್ ಈಸ್ ಅ ಡಿಸಿ ಕಾನ್ಸೆಪ್ಟ್. ದಟ್ಸ್ ಡಿಸಿ ಕಾನ್ಸೆಪ್ಟ್ ಇಸ್ ಗಿವನ್ ಟು ದ ಟ್ರೈನ್ಸ್. ಸೊ ಎಲೆಕ್ಟ್ರಿಕ್ ಟ್ರೈನ್ಸ್ ಅಲ್ಲಿ ಹಂಗಾರೆ ಬಳಕೆ ಮಾಡ್ತಿರೋ ಮೋಟರ್ ಯಾವ್ದಂದ್ರೆ ಡಿಸಿ ಮೋಟರ್. ನಮ್ಗೆ ಔಟ್ಪುಟ್ ಬರ್ಬೇಕಾಗಿರೋದೇನು ಡಿಸಿ. ಇದು ನೀವೇ ಉರಿಬಹುದು, ಆರಾಮ ಉರಿಬಹುದು. ಸೊ ಒಂದು ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ನೀವು ಕಲ್ತ್ರಿ ಅಂದ್ರೆ ಸೆಕೆಂಡ್ ಬ್ಲಾಕ್ ಡಯಾಗ್ರಾಮ್ ಇಸ್ ವೆರಿ ಈಸಿ. ಸೇಮ್ ಬ್ಲಾಕ್ ಡಯಾಗ್ರಾಮ್ ಓವರ್ಹೆಡ್ ಕಾಂಟ್ಯಾಕ್ಟ್ ವೈರ್ ನೆಕ್ಸ್ಟ್ ಪೆಂಟೋಗ್ರಾಫ್ ಕಲೆಕ್ಟರ್ This is given to the circuit breaker. Next, step down transformer. Transformer that is 25 kV to 1500 volts AC. So then step down transformer directly it is given to the rectifier. AC to 1500 volts DC. Directly it is given to the DC traction motors. ಇನ್ನೊಂದು ಹೇಳಕ್ಬಿಟ್ಟೆ ನಾನು,
ಸೊ ಫಸ್ಟ್ ಕಂಪೋಸಿಟ್ ಸಿಸ್ಟಮ್ ಏನು ಓದಿವಿ, ಬ್ಲಾಕ್ ಡಯಾಗ್ರಾಮ್ ಆಫ್ ಸಿಂಗಲ್ ಫೇಸ್ 25 kV 50 Hz ಟು ತ್ರೀ ಫೇಸ್ ಸಿಸ್ಟಮ್ ಏನಿದೆ ಅದಕ್ಕೆ ಇನ್ನೊಂದು ಹೆಸರಿದೆ, ಕಂಡೋ ಸಿಸ್ಟಮ್ ಅಂತ ಕರೀತಾರೆ. ಇದೊಂದು ಹೇಳಕ್ಬಿಟ್ಟೆ ನಾನು. ಫಸ್ಟ್ ಕಂಪೋಸಿಟ್ ಸಿಸ್ಟಮ್ ಏನು ಓದಿದ್ವಲ್ಲ, ಫಸ್ಟ್ ಕಂಪೋಸಿಟ್ ಸಿಸ್ಟಮ್ ಏನು ಓದಿದ್ವಿ, ದಟ್ಸ್ ಬ್ಲಾಕ್ ಡಯಾಗ್ರಾಮ್ ಆಫ್ 25 kV 50 Hz ಸಿಂಗಲ್ ಫೇಸ್ ಎಸಿ ಟು ತ್ರೀ ಫೇಸ್ ಎಸಿ ಅಂತ ಏನು ಓದಿದ್ವಿ ಫಸ್ಟ್ ಬ್ಲಾಕ್ ಡಯಾಗ್ರಾಮ್. ಅದಕ್ಕೆ ಒಂದು ಹೆಸರಿದೆ, ಕಂಡೋ ಸಿಸ್ಟಮ್ ಅಂತ ಕರೀತಾರೆ. ಕಂಡೋ ಕಂಡೋ ಸಿಸ್ಟಮ್ ಅಂತ ಕರೀತಾರೆ. ಇದು ಮೊದಲನೇದು, ಫಸ್ಟ್ ಒನ್, ಎರಡನೇದಲ್ಲ. ಇಟ್ ಇಸ್ ನಾಟ್ ಸೆಕೆಂಡ್ ಒನ್, ಇಟ್ ಈಸ್ ಅ ಫಸ್ಟ್ ಕಂಪೋಸಿಟ್ ಸಿಸ್ಟಮ್. ಆ ಕಂಪೋಸಿಟ್ ಸಿಸ್ಟಮ್ಗೆ ಇನ್ನೊಂದು ಹೆಸರು ಕರೀತಾರೆ ಕಂಡೋ ಸಿಸ್ಟಮ್. ಡೈರೆಕ್ಟ್ ಆಗಿ ಹೇಳ್ಬೋದು ಎಕ್ಸ್ಪ್ಲೇನ್ ಕಂಡೋ ಸಿಸ್ಟಮ್ ಅಂತ ಕರೆದ್ರೆ. ಸೊ ಅದನ್ನು ಫಸ್ಟ್ ಕಂಪೋಸಿಟ್ ಸಿಸ್ಟಮ್ ಏನು ಬರೆದಿದ್ರಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಬ್ಲಾಕ್ ಡಯಾಗ್ರಾಮ್ ಆಫ್ 25 kV 50 Hz ಸಿಂಗಲ್ ಫೇಸ್ ಎಸಿ ಟು ತ್ರೀ ಫೇಸ್ ಎಸಿ ಏನು ಬರೆದ್ರಿ ಅದನ್ನು ನೀವು ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಕಂಡೋ ಸಿಸ್ಟಮ್ ಅಂತಲೂ ಕರೀತಾರೆ. ಇದನ್ನು ಮರ್ತೇನೆ ನಾನು, ಸೊ ದಯವಿಟ್ಟು ಇನ್ನೊಂದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ದಿಸ್ ಕೂಡ ಬ್ಲಾಕ್ ಡಯಾಗ್ರಾಮ್ ಆಫ್ 25 kV 50 Hz ಸಿಂಗಲ್ ಫೇಸ್ ಎಸಿ ಟು ಡಿ ಸಿ. ಇದು ಭಾಳ ಸಿಂಪಲ್. ಏನು ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ನೀವು ಓದಿದ್ರಿ ಅದೇ ಕಾನ್ಸೆಪ್ಟ್. ಈಗ ಓವರ್ ಹೆಡ್ ಕಾಂಟ್ಯಾಕ್ಟ್ ವೈರ್ ಇದೆ, ಓವರ್ ಹೆಡ್ ವೈರ್ 25 kV ಸಿಂಗಲ್ ಫೇಸ್ ಸಪ್ಲೈ ಇದೆ. ಆ 25 kV ಹರಿತಾ ಇರೋಂಥ ಓವರ್ ಹೆಡ್ ವೈರ್ನ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಏನು ಮಾಡುತ್ತೆ, ಕಲೆಕ್ಟ್ ಮಾಡಿಕೊಂಡು ಸೀದಾ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಸಮ್ ಪ್ರೊಟೆಕ್ಟಿವ್ ಡಿವೈಸಸ್ನ ಬಳಕೆ ಮಾಡಿಕೊಂಡು ಅದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕೊಡುತ್ತೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂತವ್ರಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಶುಡ್ ಕನ್ವರ್ಟ್ಸ್ 25 kV ಟು 1500 volts ಎಸಿ ಸಪ್ಲೈ. ಸೊ ನನಗೆ ಔಟ್ಪುಟ್ ಬರಬೇಕಾಗಿರೋದು ಏನು, ಡಿ ಸಿ. ಡೈರೆಕ್ಟಾಗಿ ನೀವು ರೆಕ್ಟಿಫೈಯರ್ಸ್ ಇದೆ, ರೆಕ್ಟಿಫೈಯರ್ಸ್ ಇಸ್ ಯೂಸ್ ಟು ಕನ್ವರ್ಟ್ಸ್ ದಟ್ಸ್ 1500 volts ಎಸಿ ಸಪ್ಲೈ ಟು 1500 volts ಡಿ ಸಿ ಸಪ್ಲೈ. ದಟ್ಸ್ 1500 volts ಡಿ ಸಿ ಸಪ್ಲೈ ಇಸ್ ರಿಕ್ವೈರ್ಡ್ ಫಾರ್ ದ ಎಲೆಕ್ಟ್ರಿಕಲ್ ಟ್ರೈನ್ಸ್, ದಟ್ಸ್ ಟ್ರಾಕ್ಷನ್ ಮೋಟಾರ್ಸ್. ನಾನು ಹೇಳಿದ್ದೀನಿ, ನಮ್ಮ ಬಳಕೆ ಮಾಡುವಂಥ ನಾರ್ಮಲ್ ಮೋಟರ್ಸ್ಗಳೇ ಬೇರೆ, ಟ್ರೈನ್ಸ್ಗಳಲ್ಲಿ ಬಳಕೆ ಮಾಡುವಂಥ ಸ್ಪೆಷಲ್ ಮೋಟರ್ಸ್ಗಳೇ ಬೇರೆ. ದಟ್ ಇಸ್ ಟ್ರಾಕ್ಷನ್ ಮೋಟರ್ಸ್ ಅಂತ ಕರಿತೀವಿ ನಾವು. ಅಂಥ ಟ್ರಾಕ್ಷನ್ ಮೋಟರ್ಸ್ಗಳು ಡಿ ಸಿ ಟ್ರಾಕ್ಷನ್ ಮೋಟರ್ಸ್ಗಳಿಗೆ ರೆಕ್ಟಿಫೈಯರ್ಸಿಂದ ಬಂದಿರುವಂಥ ಡಿ ಸಿ ವೋಲ್ಟೇಜ್ನ ಏನು ಮಾಡಿರಿ. ಇದು ಭಾಳ ಸಿಂಪಲ್ ಆಗಿರುವಂಥ ಬ್ಲಾಕ್ ಡಯಾಗ್ರಾಮ್. ಇಲ್ಲಿ ಅರ್ಥ ಮಾಡ್ಕೋಬೇಕು ಈ ಇನ್ಪುಟ್ ಏನಿದೆ, ಔಟ್ಪುಟ್ ಏನು ಬರುತ್ತೆ, ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ಮುಗೀತು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗೀತು. ಇನ್ ದಿ ಸಿಸ್ಟಮ್ ಸೇಮ್ ಡೈಲಾಗ್, ಫಸ್ಟಿಂದ ಏನು ಓದಿದ್ರಿ ಅದೇ ಡೈಲಾಗ್ ಬರೆದ್ರೆ ಆಯ್ತು. ಇನ್ ದಿ ಸಿಸ್ಟಮ್ ಸಿಂಗಲ್ ಫೇಸ್ 25 kV 50 Hz ಎಸಿ ಸಿಸ್ಟಮ್ ಫ್ರಮ್ ದ ಸಬ್ಸ್ಟೇಷನ್ ಇಸ್ ಕಲೆಕ್ಟೆಡ್ ಥ್ರೂ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಇಸ್ ಕಲೆಕ್ಟೆಡ್ ಥ್ರೂ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ಸ್ 25 kV ಟು 1500 volts ಎಸಿ ಸಪ್ಲೈ. ರೆಕ್ಟಿಫೈಯರ್ ಇಸ್ ಯೂಸ್ ಟು ಕನ್ವರ್ಟ್ ಎಸಿ ಇನ್ ಟು ಡಿಸಿ. ಸೊ ದಟ್ಸ್ ಡಿಸಿ ಸಪ್ಲೈ ಇಸ್ ಗಿವನ್ ಟು ದ ಡಿಸಿ ಟ್ರಾಕ್ಷನ್ ಮೋಟಾರ್ಸ್. ಕ್ಲೋಸ್. ಇನ್ನೊಂದು ಸತಿ ಹೇಳ್ತೀನಿ. ಇನ್ ದಿ ಸಿಸ್ಟಮ್ ಸಿಂಗಲ್ ಫೇಸ್ 25 kV 50 Hz ಫ್ರಮ್ ದ ಸಬ್ಸ್ಟೇಷನ್ ಇಸ್ ಕಲೆಕ್ಟೆಡ್ ಥ್ರೂ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ಸ್ 25 kV ಟು 1500 volts ಎಸಿ ಸಪ್ಲೈ, ವಿಚ್ ಈಸ್ ಫೆಡ್ ಟು ದ ರೆಕ್ಟಿಫೈಯರ್. ದಿಸ್ ಸಿಸ್ಟಮ್ ದಿಸ್ ಸಪ್ಲೈ ಇಸ್ ಕನ್ವರ್ಟೆಡ್ ಇನ್ ಟು ಡಿಸಿ ಬೈ ಯೂಸಿಂಗ್ ರೆಕ್ಟಿಫೈಯರ್. ದಿಸ್ ರೆಕ್ಟಿಫೈಡ್ ವೋಲ್ಟೇಜ್ ಇಸ್ ಗಿವನ್ ಟು ದ ಡಿಸಿ ಟ್ರಾಕ್ಷನ್ ಮೋಟಾರ್ಸ್. ಕ್ಲೋಸ್. ಇನ್ನೊಂದು ಹೇಳ್ತೀನಿ. ಇನ್ ದಿ ಸಿಸ್ಟಮ್ ಸಿಂಗಲ್ ಫೇಸ್ 25 kV 50 Hz ಫ್ರಮ್ ದ ಸಬ್ಸ್ಟೇಷನ್ ಇಸ್ ಕಲೆಕ್ಟೆಡ್ ಥ್ರೂ ಪ್ಯಾಂಟೋಗ್ರಾಫ್ ಕಲೆಕ್ಟರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಕನ್ವರ್ಟ್ಸ್ 25 kV ಟು 1500 volts ಸಪ್ಲೈ. ದಿಸ್ ಸಪ್ಲೈ ಇಸ್ ಕನ್ವರ್ಟೆಡ್ ಇನ್ ಟು ಡಿಸಿ ಬೈ ಯೂಸಿಂಗ್ ರೆಕ್ಟಿಫೈಯರ್ ಅಂಡ್ ಫೆಡ್ ಟು ದ ಡಿಸಿ ಟ್ರಾಕ್ಷನ್ ಮೋಟಾರ್. ಕ್ಲೋಸ್. ದಿಸ್ ಕೂಡ ಸೆಕೆಂಡ್ ಕಂಪೋಸಿಟ್ ಸಿಸ್ಟಮ್, ವೆರಿ 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 ಇಂಪಾರ್ಟೆಂಟ್ ಕಂಪೋಸಿಟ್ ಸಿಸ್ಟಮ್. ಇದನ್ನು ಒಂದು ಎರಡು ಸತಿ ಬಂದಿದೆ. ಸೊ ಕಂಡೋ ಸಿಸ್ಟಮ್ ಅನ್ನೋದು ಮೊದಲನೇ ಕಾಂಪೋಸಿಟ್ ಸಿಸ್ಟಮ್ಗೆ, ಮತ್ತೆ ಇದಕ್ಕೆ ಬರೆದಿರಾ. ಸೊ ಇದನ್ನು ನಾನು ಹೇಳಬೇಕಾಯ್ತು, ಸೊ ಜಸ್ಟ್ ಅದು ಗ್ಲಾನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಕಾಂಪೋಸಿಟ್ ಸಿಸ್ಟಮ್ ಏನು ಓದಿದ್ವಿ, ದಟ್ ಈಸ್ ಸಿಂಗಲ್ ಫೇಸ್ ಎಸಿ ಟು ತ್ರೀ ಫೇಸ್ ಎಸಿ ಅಂತ ಕರೆದ್ರಲ್ಲ ಅದಕ್ಕೆ ಕಂಡೋ ಸಿಸ್ಟಮ್ ಅಂತ ಕರಿತೀವಿ ಇದಲ್ಲ. ಸೊ ದಿಸ್ ಅಬೌಟ್ ಎನಿ ಅನದರ್ ಮೀನಿಂಗ್ಸ್. ಸೊ ಡೈರೆಕ್ಟ್ ಆಗಿ ಹೇಳ್ಬೋದು ಇದನ್ನ, ಬ್ಲಾಕ್ ಡಯಾಗ್ರಾಮ್ ಆಫ್ 25 kV 50 Hz ಸಿಂಗಲ್ ಫೇಸ್ ಎಸಿ ಟು ಡಿಸಿ ಅಂತ ಕೇಳ್ತಾನೆ. ಸೊ ನೀಟಾಗಿ ಬರೀ ಮುಗೀತು. ದಿಸ್ ಇಸ್ ಅನ್ ಇದನ್ನೇ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಫಸ್ಟ್ನೇ ಸಿಕ್ಬಿಡುತ್ತೆ. ಇದನ್ನು ಡೈರೆಕ್ಟ್ ರಿಯಾಕ್ಟರ್ ಕಳಿಸಿ, ರಿಯಾಕ್ಟರಿಂದ ಇನ್ವರ್ಟರ್ ಕಳಿಸಿದ್ರೆ, ಇನ್ವರ್ಟರಿಂದ ನೀವು ಇಂಡಕ್ಷನ್ ಮೋಟರ್ ಕಳಿಸಿದ್ರೆ ದೆನ್ ಅಗೇನ್ ಫಸ್ಟ್ ಕಂಪೋಸಿಟ್ ಸಿಸ್ಟಮ್ ಆಗೋಗುತ್ತೆ. ಬಹಳ ಸಿಂಪಲ್ ಆಗಿರುವಂಥದ್ದು, ನೀಟಾಗಿ ಹೋಗಿ ಅಷ್ಟೇ. ಮುಗಿದು. ನೆಕ್ಸ್ಟ್ ಥರ್ಡ್ ಒನ್, ಸೊ ಥರ್ಡ್ ಕಂಪೋಸಿಟ್ ಸಿಸ್ಟಮ್. ಸೊ ಥರ್ಡ್ ಕಂಪೋಸಿಟ್ ಸಿಸ್ಟಮ್ ದಟ್ ಈಸ್ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್.
this is a third composite system, diesel electric traction ನೋಡಿ ಕಂಬೈನ್ಡ್ ಆಗಿದೆ. ಡೀಸೆಲ್ ಇಂಜಿನ್ಸ್ ಬಳಕೆ ಮಾಡ್ತಾ ಇದ್ರೆ ನಾನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇದೆ, ಎಲೆಕ್ಟ್ರಿಕ್ ಟ್ರಾಕ್ಷನ್ ಇದೆ, ಡೀಸೆಲ್ ನು ಬಳಕೆ ಮಾಡ್ತಾರೆ, ಡೀಸೆಲ್ ಇಂಜಿನ್ ನು ಬಳಕೆ ಮಾಡ್ತಾ ಇದೀವಿ, ಜನರೇಟರ್ ಕಾನ್ಸೆಪ್ಟ್ ಬರ್ತದೆ. ಸೊ ದಟ್ ಇಸ್ ಎ ಕಾಂಪೋಸಿಟ್ ಮಿಕ್ಸ್ಡ್, ಅದಕ್ಕೆ ಇದನ್ನ ಕಾಂಪೋಸಿಟ್ ಸಿಸ್ಟಮ್ಸ್ ಅಂತ ಕರೀತಾರೆ. ಮೂರನೇದು ಇದು ನಾರ್ಮಲ್ ನಾವು ಬಹಳನೆ ಬಳಕೆ ಮಾಡ್ತಿರುವಂತ ಕಾನ್ಸೆಪ್ಟ್ ಇದು. ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಯಾವ ತರ ಬರೀಬಹುದು ನೋಡಿ, ಸಿಂಪಲ್ ಆಗಿ ಬರೀರಿ. This is diesel engine. This is generator. Diesel generator. Diesel is nothing but non-electric traction. Electric nothing but generator. Through some relays controls we are giving to the wheels of the trains. ಸೊ ದಿಸ್ ಅಬೌಟ್ ದ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಭಾಳ ಸಿಂಪಲ್ ಆಗಿರೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಇಂಜಿನ್ ಈಸ್ ಎ ಪ್ರೈಮ್ ಮೋರ್. ಸೊ ಜನರೇಟರ್, ಜನರೇಟರ್ಗೆ ಒಂದು ಶಾಫ್ಟ್ ಇರುತ್ತೆ, ಶಾಫ್ಟ್ ರೊಟೇಷನ್ ಆಗಬೇಕು ಗೊತ್ತೈತೆ, ಇದು ಮಷಿನ್ಸಲ್ಲಿ ಓದಿದ್ದೀವಿ ಹೌ ಇಟ್ ಕ್ಯಾನ್ ಜನರೇಟ್ ಎಲೆಕ್ಟ್ರಿಸಿಟಿ ಅನ್ನೋದು. ಜನರೇಟರ್ಗೆ ಶಾಫ್ಟ್ ಇರುತ್ತೆ, ಶಾಫ್ಟನ್ನು ಕಪ್ಲಿಂಗ್ ಮಾಡ್ತಾರೆ ಅದಕ್ಕೆ ಇಂಜಿನ್ನು. ಇಂಜಿನ್ ಈಸ್ ಎ ಪ್ರೈಮ್ ಮೋರ್. ಇಂಜಿನ್ ರೊಟೇಟ್ ಆದಂಗೆ ಸೊ ಶಾಫ್ಟ್ ಆಫ್ ದ ಜನರೇಟರ್ ಇಸ್ ಆಲ್ಸೋ ರೊಟೇಟೆಡ್. ಶಾಫ್ಟ್ ಆಫ್ ದ ಜನರೇಟರ್ ರೊಟೇಟ್ ಆದ ತಕ್ಷಣ ಜನರೇಟರಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ. ಆ ಎಲೆಕ್ಟ್ರಿಸಿಟಿನ ಡೈರೆಕ್ಟಾಗಿ ನಾವು ವೀಲ್ಸ್ಗಳಿಗೆ ಕೊಡೋಕ್ಕೆ ಬರಲ್ಲ, ಟ್ರಾಕ್ಷನ್ ಮೋಟರ್ಸ್ಗಳಿಗೆ ಕೊಡೋಕ್ಕೆ ಬರಲ್ಲ. ತ್ರೂ ರಿಲೇಸ್ ಆ್ಯಂಡ್ ಕಂಟ್ರೋಲ್ಸ್, ರಿಲೇಸ್ ಮತ್ತು ಕಂಟ್ರೋಲ್ಸ್ ಇವುಗಳನ್ನ ಬಳಕೆ ಮಾಡಿಕೊಂಡು ಡೈರೆಕ್ಟಾಗಿ ಏನು ಮಾಡ್ತೀವಿ ನಾವು, ವೀಲ್ಸ್ ಆಫ್ ದ ಟ್ರೈನ್ ನೋಡಿ, ಇವೆಲ್ಲ ವೀಲ್ಸ್, ಹೊರಗಡೆ ಏನಿದೆ ವೀಲ್ಗಳು, ಆ ವೀಲ್ಗಳಿಗೆ ಕಪ್ಲಿಂಗ್ ಮಾಡ್ತಾರೆ ಯಾವುದನ್ನು, ಮೋಟರ್ಗಳು. ಮೋಟರ್ ರೊಟೇಟ್ ಆದಂಗೆ ವೀಲ್ ಏನಾಗ್ತಾ ಬರುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ ನೋಡಿ. ಟ್ರಾಕ್ಷನ್ ಮೋಟರ್ಗಳು, ನಾನು ಅದಕ್ಕೆ ಹೇಳಿದ್ದು ಮೋಟಾರ್ಸ್ ಅಂತಲೇ ಹೇಳಬಾರ್ದು, ಟ್ರಾಕ್ಷನ್ ಮೋಟರ್ಸ್ ಅಂತಲೇ ಕರಿಬೇಕು. ಬಿಕಾಸ್ ರೀಸನ್ ಏನು ಅಂದರೆ ಸ್ಪೆಷಲಿ ಡಿಸೈನ್ಡ್ ಮೋಟರ್ಸ್ಗಳಿವೆಲ್ಲ. ಸೊ ಇದ್ರ ಬಗ್ಗೆ ಬರುತ್ತೆ, ಟ್ರಾಕ್ಟಿವ್ ಎಫರ್ಟ್ ಅಂತ ಬರುತ್ತೆ, ಇದ್ರ ಬಗ್ಗೆ ಇನ್ನೂ ಐಡಿಯಾ ಬರುತ್ತೆ. ಸೊ ಇಲ್ಲಿ ಟ್ರಾಕ್ಷನ್ ಮೋಟರ್ಸ್ಗಳ ಬಳಕೆ ಮಾಡ್ತಾ ಇದ್ದೀವಿ, ಆ ಮೋಟರ್ಗಳನ್ನ ಕಪ್ಲಿಂಗ್ ಮಾಡ್ತಾರೆ ಯಾವುದಕ್ಕೆ ಅಂತಂದರೆ ವೀಲ್ಸ್ಗಳಿಗೆ ಕಪ್ಲಿಂಗ್ ಆಗುತ್ತೆ. ದಟ್ಸ್ ವೀಲ್ಸ್ಗಳಿಗೆ ಕಪ್ಲಿಂಗ್ ಆಗಿರುವಂಥ ಮೋಟರ್ಗಳನ್ನ ಮೋಟಾರ್ ಶಾಫ್ಟ್ ರೊಟೇಟ್ ಆದಂಗೆ ವೀಲ್ ಏನಾಗುತ್ತೆ ರೊಟೇಟ್ ಆಗುತ್ತೆ. ಸೊ ವೀಲ್ ರೊಟೇಟ್ ಆಯಿತು ಅಂದರೆ ಇಟ್ ಶುಡ್ ಬಿ ಮೂವ್ಸ್ ಅಂದರೆ. ಸೊ ದಟ್ಸ್ ಅ ಕಾನ್ಸೆಪ್ಟ್, ದಟ್ ಈಸ್ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್. ಜನರೇಟರ್ ರೊಟೇಟ್ ಆಗಬೇಕು ಅಥವಾ ಜನರೇಟರಲ್ಲಿ ಎಲೆಕ್ಟ್ರಿಸಿಟಿ ಬರಲೇಬೇಕು ಅಂದರೆ ವಿ ರಿಕ್ವೈರ್ ಡೀಸೆಲ್ ಇಂಜಿನ್.
ಸೊ ಇಂಜಿನ್ ಬೇಕೇ ಬೇಕು, ಆಕ್ಸ್ ಆಸ್ ಎ ಪ್ರೈಮ್ ಮೂವರ್ ಡೀಸೆಲ್ ಇಂಜಿನ್ ಆಕ್ಸ್ ಆಸ್ ಎ ಪ್ರೈಮ್ ಮೂವರ್ ವಿಚ್ ಇಸ್ ಗಿವನ್ ಟು ದ ಜನರೇಟರ್, ಜನರೇಟರ್ ವಿಲ್ ಸಪ್ಲೈ ಕರೆಂಟ್ ಆರ್ ಜನರೇಟರ್ ಜನರೇಟ್ಸ್ ಕರೆಂಟ್ ದಟ್ಸ್ ಕರೆಂಟ್ ಶುಡ್ ಬಿ ಸಪ್ಲೈ ಟು ದ ಟ್ರಾಕ್ಷನ್ ಮೋಟಾರ್ಸ್ ಥ್ರೂ ರಿಲೇಸ್ ಅಂಡ್ ಕಂಟ್ರೋಲ್ಸ್. ಇಷ್ಟು ಬರೋದು ಸಾಕು, ಥ್ರೂ ರಿಲೇಸ್ ಅಂಡ್ ಕಂಟ್ರೋಲ್ಸ್. ನೋಡಿ, ದಿಸ್ ಇಸ್ ಟ್ರಾಕ್ಷನ್ ಮೋಟಾರ್. ಈ ಟ್ರಾಕ್ಷನ್ ಮೋಟರ್ಗೆ ವೀಲ್ನ ಕಪ್ಲಿಂಗ್ ಆಗಿದೆ, ಈ ಟ್ರಾಕ್ಷನ್ ಮೋಟರ್ಗೆ ವೀಲ್ನ ಕಪ್ಲಿಂಗ್ ಆಗಿದೆ, ಈ ಟ್ರಾಕ್ಷನ್ ಮೋಟರ್ಗೆ ವೀಲ್ನ ಕಪ್ಲಿಂಗ್ ಆಗಿದೆ. ಸೊ ಟ್ರಾಕ್ಷನ್ ಮೋಟಾರ್ ರೊಟೇಟ್ ಆದಂಗೆ, ಮೋಟಾರ್ ಶಾಫ್ಟ್ ರೊಟೇಟ್ ಆದಂಗೆ, ಶಾಫ್ಟ್ ಏನು ಕಪ್ಲಿಂಗ್ ಮಾಡಿರ್ತೀವಿ, ಸೊ ದೇನ್ ವೀಲು ಅಷ್ಟು ಏನಾಗುತ್ತೆ, ರೊಟೇಟ್ ಆಗುತ್ತೆ. ಸೊ ಡೈರೆಕ್ಟ್ ಇಷ್ಟೇ ಬರೀ, ಡೀಸೆಲ್ ಇಂಜಿನ್ ಆರ್ ಯೂಸ್ಡ್ ಆಸ್ ಎ ಪ್ರೈಮ್ ಮೂವರ್ ಟು ದ ಜನರೇಟರ್, ಜನರೇಟರ್ ಸಪ್ಲೈಸ್ ಕರೆಂಟ್ ಆರ್ ಜನರೇಟರ್ ವಿಲ್ ಜನರೇಟ್ಸ್ ಕರೆಂಟ್, ಜನರೇಟರ್ ಸಪ್ಲೈಸ್ ಕರೆಂಟ್ ಟು ದ ಟ್ರಾಕ್ಷನ್ ಮೋಟಾರ್ಸ್ ಥ್ರೂ ರಿಲೇಸ್ ಅಂಡ್ ಕಂಟ್ರೋಲ್ಸ್. ಇಷ್ಟು ಬರೋದು ಸಾಕು. ಡೀಸೆಲ್ ಇಂಜಿನ್ ಆರ್ ಯೂಸ್ಡ್ ಆಸ್ ಎ ಪ್ರೈಮ್ ಮೂವರ್ ಟು ದ ಜನರೇಟರ್, ಜನರೇಟರ್ ಜನರೇಟ್ಸ್ ಕರೆಂಟ್ ಆ್ಯಂಡ್ ಸಪ್ಲೈಸ್ ಕರೆಂಟ್ ಟು ದ ಟ್ರಾಕ್ಷನ್ ಮೋಟಾರ್ ಥ್ರೂ ರಿಲೇಸ್ ಅಂಡ್ ಕಂಟ್ರೋಲ್ಸ್. ಡೀಸೆಲ್ ಇಂಜಿನ್ ಆರ್ ಯೂಸ್ಡ್ ಆಸ್ ಎ ಪ್ರೈಮ್ ಮೂವರ್, ಡೀಸೆಲ್ ಇಂಜಿನ್ ಆರ್ ಯೂಸ್ಡ್ ಆಸ್ ಎ ಪ್ರೈಮ್ ಮೂವರ್ ಟು ದ ಜನರೇಟರ್, ಜನರೇಟರ್ ಜನರೇಟ್ಸ್ ಕರೆಂಟ್ ಆ್ಯಂಡ್ ಸಪ್ಲೈಸ್ ಕರೆಂಟ್ ಟು ದ ಟ್ರಾಕ್ಷನ್ ಮೋಟಾರ್ ಆ್ಯಂಡ್ ಸಪ್ಲೈಸ್ ಕರೆಂಟ್ ಟು ದ ಟ್ರಾಕ್ಷನ್ ಮೋಟಾರ್ ಥ್ರೂ ಯಾವ ಮುಖಾಂತರ ಅಂದರೆ ರಿಲೇಸ್ ಅಂಡ್ ಕಂಟ್ರೋಲ್. ಇದನ್ನು ಇಷ್ಟು ಹೇಳಿದ್ರೆ, ಡೀಸೆಲ್ ಇಂಜಿನ್ ಆರ್ ಯೂಸ್ಡ್ ಆಸ್ ಎ ಪ್ರೈಮ್ ಮೂವರ್ ಟು ದ ಜನರೇಟರ್, ಜನರೇಟರ್ ಜನರೇಟ್ಸ್ ಕರೆಂಟ್ ಆ್ಯಂಡ್ ಸಪ್ಲೈಸ್ ಕರೆಂಟ್ ಟು ದ ಟ್ರಾಕ್ಷನ್ ಮೋಟಾರ್ ಥ್ರೂ ರಿಲೇಸ್ ಅಂಡ್ ಕಂಟ್ರೋಲ್. ಇಸ್ ಅಬೌಟ್ ಅ ಥರ್ಡ್ ಕಾಂಪೋಸಿಟ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾಲ್ಕು ಲಾಸ್ಟ್ ಕಾಂಪೋಸಿಟ್ ಸಿಸ್ಟಮ್, ಕೊನೆಯ ಕಾಂಪೋಸಿಟ್ ಸಿಸ್ಟಮ್ ಇದು. ಸೊ ಲಾಸ್ಟ್ ಕಂಪೋಸಿಟ್ ಸಿಸ್ಟಮ್ ಫೋರ್ತ್ ಒನ್, ಡಿಸಿ ಟ್ರಾಕ್ಷನ್. ಅಟ್ 750 ವೋಲ್ಟ್ಸ್ ಆರ್ 1500 ವೋಲ್ಟ್ಸ್, ಡಿಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ಸ್ ಆರ್ 1500 ವೋಲ್ಟ್ಸ್ ಡಿಸಿ. ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ ಹಾಕ್ಬೇಕು ನೀವು. ಕನ್ಫ್ಯೂಸ್ ಆಗ್ಬಿಡ್ರಿ, ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಬೇರೆ, ಡಿಸಿ ಟ್ರಾಕ್ಷನ್ ಬೇರೆ, ಅದು ಡಿ ಡಿ ಇದೆ ಅಂತ ಒಂದು ಕನ್ಫ್ಯೂಸ್ ಆಗುತ್ತೆ. ಸೊ ಡೀಸೆಲ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಅದು ಮೂರನೇದು, ಇದು ಡಿಸಿ ಟ್ರಾಕ್ಷನ್. ಡಿಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ಸ್ ಆರ್ 1500 ವೋಲ್ಟ್ಸ್. ಇಲ್ಲಿ ಏನಿದೆ, ಇಲ್ಲಿ ನೋಡಿ, ನಮಗೆ ಸಬ್ಸ್ಟೇಷನ್ ಅಲ್ಲಿ 25 KV ಎಸಿ ಸಪ್ಲೈ ಬರುತ್ತೆ, ಅದು ಸಿಂಗಲ್ ಫೇಸ್. ಹೌದಾ, ಸಿಂಗಲ್ ಫೇಸ್ 25 KV ಸಬ್ಸ್ಟೇಷನ್ ಇಂದ ನಾವು ತಗೊಳ್ಳುವಂತ ವೋಲ್ಟೇಜ್, ದಿಸ್ ವೋಲ್ಟೇಜ್ ದಟ್ ಈಸ್ 25 KV ಸಿಂಗಲ್ ಫೇಸ್ ಎಸಿ ಸಪ್ಲೈ, 25 KV ಸಿಂಗಲ್ ಫೇಸ್. ಇಲ್ಲಿ ಅವ್ನು ಕೇಳಿರೋದೇ ನೋಡಿ, ಡಿಸಿ ಟ್ರಾಕ್ಷನ್, ಟ್ರಾಕ್ಷನ್ ಏನಾಗಿರ್ಬೇಕು ಅಂತ ಹೇಳ್ತಾನೆ. ಡಿಸಿ ಟ್ರಾಕ್ಷನ್ ಅಂದ್ರೆ ಸಬ್ಸ್ಟೇಷನ್ನೇ ಡಿಸಿ ಸಪ್ಲೈ ಇರಬೇಕು ಅಂತ ಹೇಳ್ತಾನೆ, ಸಬ್ಸ್ಟೇಷನ್ ಡಿಸಿ ಸಪ್ಲೈ ಇರಬೇಕು ಅಂತಾನೆ. ಬಟ್ ಇಲ್ಲಿರೋದು ಸಿಂಗಲ್ ಫೇಸ್, ಇಲ್ಲಿರೋದು ಸಿಂಗಲ್ ಫೇಸ್, 25 KV ವೋಲ್ಟೇಜ್. ಇದನ್ನ ಏನ್ ಮಾಡಬೇಕು ಅಂತ ಹೇಳ್ತಾನೆ, ಡಿಸಿ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾನೆ. ಅಂದ್ರೆ ಡಿಸಿ ಸಬ್ಸ್ಟೇಷನ್ ಅಂದ್ರೆ ಡಿಸಿ ವೈರ್ ಅಥವಾ ಡಿಸಿ ಸಪ್ಲೈನೇ ನಾವು ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಬಹಳ ಕನ್ಫ್ಯೂಷನ್ ಆಗ್ತವೆ, ನೆನ್ಪಿಟ್ಕೋಬೇಕು. ಇಲ್ಲಿ ಡಿಸಿ ಟ್ರಾಕ್ಷನ್ ಅಂತ ಕೇಳಿದ್ದಾನೆ, ಅಲ್ಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಫಸ್ಟ್ ಕಾಂಪೋಸಿಟ್ ಸಿಸ್ಟಮ್ ಅಲ್ಲಿ ಸಿಂಗಲ್ ಫೇಸ್ 25 KV ಟು 3 ಫೇಸ್ ಎಸಿ ಅಂತ ಕರಿತಾ ಇದ್ವಿ. ಅಂದ್ರೆ ಸಿಂಗಲ್ ಫೇಸ್ ಇರಬೇಕು, ಆ ಸಿಂಗಲ್ ಫೇಸ್ ನ 3 ಫೇಸ್ ಕನ್ವರ್ಷನ್ ಮಾಡಬೇಕು ಅಥವಾ ಡಿಸಿ ಕನ್ವರ್ಷನ್ ಮಾಡಬೇಕು ಅಂತ ಮೊದಲು ಎರಡನ್ನ ನಾವು ಹೋಲ್ಕೊಂಡ್ವಿ. ಇಲ್ಲಿ ಏನ್ ಕೇಳಿದಾನೆ, ಡಿಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ ಆರ್ 1500 ವೋಲ್ಟ್ಸ್ ಎಸಿ. ಅಂದ್ರೆ ಟ್ರೈನಿಗೆ ಡಿಸಿ ಸಪ್ಲೈ ಇಂದಾನೆ ಕಲೆಕ್ಟ್ ಮಾಡ್ಕೋಬೇಕು, ಡಿಸಿ ಸಪ್ಲೈ ಇಂದಾನೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಇಂದ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಕಾನ್ಸೆಪ್ಟ್. ಅಂದ್ರೆ ಇಲ್ಲಿ 25 KV ಸಬ್ಸ್ಟೇಷನ್ ನ ಏನ್ ಮಾಡಬೇಕು ಅಂತಂದ್ರೆ ಎಸಿ ಸಬ್ಸ್ಟೇಷನ್ ನ ಡಿಸಿ ಸಬ್ಸ್ಟೇಷನ್ ಮಾಡಬೇಕು, ಎಸಿ ಸಬ್ಸ್ಟೇಷನ್ ನ ಡಿಸಿ ಸಬ್ಸ್ಟೇಷನ್ ಮಾಡ್ಕೋಬೇಕು. 25 KV ಎಸಿ ಸಬ್ಸ್ಟೇಷನ್ ನ ಡಿಸಿ ಆಗಿ ಕನ್ವರ್ಷನ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ನಮ್ಗೆ ಕೇಳಿರೋದೇ ಸ್ಟಾರ್ಟಿಂಗ್ ಡಿಸಿ ಟ್ರಾಕ್ಷನ್ ಬಟ್ ನಾವು ಕಲೆಕ್ಟ್ ಮಾಡ್ಕೊಂತಿದ್ದು ಯಾವ ವೋಲ್ಟೇಜು, ಎಸಿ ವೋಲ್ಟೇಜ್, ಸಿಂಗಲ್ ಫೇಸ್ ಎಸಿ ವೋಲ್ಟೇಜ್. ಇಲ್ಲಿ ಕಲೆಕ್ಟ್ ಮಾಡ್ಕೊಳೋ ಸಿಂಗಲ್ ಫೇಸ್ ವೋಲ್ಟೇಜ್ ಅಲ್ಲ, ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾದ್ರು ಡಿಸಿ ವೋಲ್ಟೇಜ್. ಹಂಗಾರೆ ಹೆಂಗ್ ಬರೀಬಹುದು ಅಂದ್ರೆ ಬ್ಲಾಕ್ ಡಯಾಗ್ರಾಮ್ ಬರೀತೀನಿ. ಸಬ್ಸ್ಟೇಷನ್ ಇಸ್ ಗಿವನ್ ಟು ದ
ಟೋನ್ ಟ್ರಾನ್ಸ್ಫಾರ್ಮರ್ ದಟ್ ಈಸ್ 25 ಕೆವಿ ಟು 1500 ವೋಲ್ಟ್ಸ್ ಎಸಿ ದೆನ್ ಇಟ್ ಈಸ್ ಗಿವನ್ ಟು ದ ರೆಕ್ಟಿಫೈಯರ್ Rectifier is convert AC to DC, that is 1500 volts AC to 1500 volts DC. 1500 volts AC to 1500 volts DC. ನೋಡಿ ಇಲ್ಲಿ output ಬಂತು. This 1500 volts ನ pantograph collector ಮುಖಾಂತರ overhead wire ಇದನ್ನ overhead wire ನ ತಗ ಮಾಡ್ಕೋಬೇಕು. 1500 volts DC ಏನಿದೆ, this 1500 volts DC ನ ಓವರ್ ಇಟ್ ಕಾಂಟ್ಯಾಕ್ಟ್ ವೈರ್ ಮಾಡ್ಕೋಬೇಕು. 1500 ವೋಲ್ಟ್ ಸರಿತಾ ಇರಬೇಕು ಆ ಕಾಂಟ್ಯಾಕ್ಟ್ ವೈರ್ ಅಲ್ಲಿ. 1500 ವೋಲ್ಟ್ ಸರಿಬೇಕು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಇದನ್ನೊಂದು ಓವರ್ ಇಟ್ ವೈರ್ ಮಾಡ್ಕೋಬೇಕು. ಓವರ್ ರೆಡ್ ಕಾಂಟ್ಯಾಕ್ಟ್ ವೈರ್. ನಾವು ಫಸ್ಟ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸಿಂಗಲ್ ಫೇಸ್ ಎಸಿ ಸಪ್ಲೈನ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಖಾಂತರ ಕಲೆಕ್ಟ್ ಮಾಡ್ಕೊಂತಾ ಇದ್ವಿ. ಬಟ್ ಇಲ್ಲಿ ಹಂಗ್ ಮಾಡಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಡಿಸಿ ಟ್ರಾಕ್ಷನ್ ಅಂತ ಕೇಳಿದ ಮೇಲೆ ಡಿಸಿ ಸಪ್ಲೈ ನ ಏನ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡ್ಕೋಬೇಕು. ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಇದನ್ನು ತಲೆ ಒಳಗೆ ಇಟ್ಕೋಬೇಕು. ಡಿಸಿ ಟ್ರಾಕ್ಷನ್ ಅಂದ್ಮೇಲೆ ಡಿಸಿನೇ ಕಲೆಕ್ಟ್ ಮಾಡ್ಕೋಬೇಕು, ಡಿಸಿ ಸಪ್ಲೈನೇ ಕಲೆಕ್ಟ್ ಮಾಡ್ಕೋಬೇಕು. ಡಿಸಿ ಸಪ್ಲೈನ ಕಲೆಕ್ಟ್ ಮಾಡ್ಕೊಳಕ್ ಬರಲ್ಲ, ಯಾಕೆ ನಮಗೆ 25 KV ಸಬ್ಸ್ಟೇಷನ್ ಅಲ್ಲಿ ಇರುವಂತ ವೋಲ್ಟೇಜ್ ಎಷ್ಟು, ಸಿಂಗಲ್ ಫೇಸ್ ಸಪ್ಲೈ ಅದು ಎಸಿ ಸಪ್ಲೈ. ಅದು ಎಸಿ ಸಪ್ಲೈನ ನಾವು ಕಲೆಕ್ಟ್ ಮಾಡ್ಕೊಳಂಗಿಲ್ಲ. ಈಗ ಡಿಸಿ ಸಪ್ಲೈನೇ ಕಲೆಕ್ಟ್ ಮಾಡ್ಕೋಬೇಕು. ಡಿಸಿ ಟ್ರಾಕ್ಷನ್ ಅಂದ್ಮೇಲೆ ಡಿಸಿ ಸಪ್ಲೈನೇ ಕಲೆಕ್ಟ್ ಮಾಡ್ಕೋಬೇಕು. ಹಂಗಂದ್ರೆ ಅದನ್ನ ಏನ್ ಮಾಡ್ಬೇಕು, ಫಸ್ಟ್ ಡಿಸಿ ಸಪ್ಲೈ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ರಿ, 25 KV ವೋಲ್ಟೇಜ್ ನ 25 KV ಡಿಸಿ ವೋಲ್ಟೇಜ್ ಕನ್ವರ್ಷನ್ ಮಾಡಿದ್ರೆ ವೇಸ್ಟ್. ಯಾಕೆ ಅಂತಂದ್ರೆ ನಮಗೆ ಅಟ್ ಲಾಸ್ಟ್ ಫೈನಲಿ ಔಟ್ಪುಟ್ ನಮಗೆ ಬೇಕಾಗಿರೋದು 1500 ವೋಲ್ಟ್ಸ್, ಹೌದಾ? ಸೊ 1500 ವೋಲ್ಟ್ಸ್ ಬೇಕು ಅಂದ್ಮೇಲೆ ಸೊ 25 KV ನ 25 KV ಕನ್ವರ್ಷನ್ ಮಾಡೋದು. ಫಸ್ಟ್ 25 KV ನ 1500 ವೋಲ್ಟ್ಸ್ ಎಸಿ ಸಪ್ಲೈ ಆಗಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮಾಡೋದು. ಆ 1500 ವೋಲ್ಟ್ಸ್ ಎಸಿ ನ ರೆಕ್ಟಿಫೈರ್ ಕೊಡೋದು. ರೆಕ್ಟಿಫೈರ್ ಏನ್ ಮಾಡುತ್ತೆ, 1500 ವೋಲ್ಟ್ಸ್ ಎಸಿ ತಗೊಂಡು 1500 ವೋಲ್ಟ್ಸ್ ಡಿಸಿ ಕೊಡ್ತು. ರೆಕ್ಟಿಫೈರ್ ಮುಖಾಂತರ ನೆಕ್ಸ್ಟ್ ಎಲ್ಲಿ ಗಳಿಸ್ತೀವಿ ನಾವು, ಅದನ್ನ ಒಂದು ಓವರ್ಹೆಡ್ ವೈರ್ ಆತರ ಮಾಡ್ಕೋಬೇಕು. ಅದನ್ನ ಈ 1500 ವೋಲ್ಟ್ಸ್ ಏನಿದೆ, ಇದು ಓವರ್ಹೆಡ್ ವೈರ್ ಅಲ್ಲಿ ಹೋಗ್ತಾ ಇರ್ತೀನಿ. 1500 ವೋಲ್ಟ್ಸ್ ಎಸಿ, ಇದು ಓವರ್ಹೆಡ್ ಕಾಂಟ್ಯಾಕ್ಟ್ ವೈರ್. ಇದನ್ನ ಏನ್ ಮಾಡ್ಕೋಬೇಕು, ಈಗ ಕಲೆಕ್ಟ್ ಮಾಡ್ಕೋಬೇಕು. ಪ್ಯಾಂಟೋಗ್ರಾಫ್ ಕಲೆಕ್ಟರ್ ತಗೋಬೇಕು. ಪ್ಯಾಂಟೋಗ್ರಾಫ್ ಕಲೆಕ್ಟರ್, ಈ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಏನ್ ಮಾಡುತ್ತೋ, 1500 ವೋಲ್ಟ್ಸ್ ಡಿಸಿ ನ ಏನ್ ಮಾಡುತ್ತೋ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಕಲೆಕ್ಟ್ ಮಾಡ್ಕೊಂತು. ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀವಿ, ಈಗ ಈಸಿ ಟ್ರಾಕ್ಷನ್ ಮೋಟರ್ ಕೊಡ್ತೀವಿ. ವೆರಿ ಸಿಂಪಲ್, ರೈಟ್? ಸೊ ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮ್ ಕನ್ಫ್ಯೂಷನ್ ಏನು ಅಂತಂದ್ರೆ, ಸಬ್ಸ್ಟೇಷನ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವ ಸಪ್ಲೈ ಅಂದ್ರೆ ಅದು ಸಿಂಗಲ್ ಫೇಸ್ ಎಸಿ ಸಪ್ಲೈ. ಇಲ್ಲಿ ಅವನು ಕೊಟ್ಟಿರೋದೇನು, ಡಿಸಿ ಟ್ರಾಕ್ಷನ್ ಅಂತ ಕೇಳಿದ್ದಾನೆ. ಅಂದ್ರೆ ಡಿಸಿ ಟ್ರಾಕ್ಷನ್ ಅಂದ್ಮೇಲೆ ಡಿಸಿ ಸಪ್ಲೈನೇ ಕಲೆಕ್ಟ್ ಮಾಡ್ಕೋಬೇಕು. ಬಟ್ ನಮಗೆ 25 KV ಸಬ್ಸ್ಟೇಷನ್ ಅಲ್ಲಿ ಇರೋಂತ ಸಪ್ಲೈ ಯಾವುದು, ಸಿಂಗಲ್ ಫೇಸ್ ಸಪ್ಲೈ. ಆ ಸಿಂಗಲ್ ಫೇಸ್ ಸಪ್ಲೈನ ಕಲೆಕ್ಟ್ ಮಾಡ್ಕೊಳಂಗಿಲ್ಲ, ಯಾಕೆಂದ್ರೆ ಇಲ್ಲಿ ಅವ್ನು ಕೇಳಿರೋದು ಡಿಸಿ ಟ್ರಾಕ್ಷನ್. ಅಂತ 25 KV ಸಿಂಗಲ್ ಫೇಸ್ ಸಪ್ಲೈನ ಡಿಸಿ ಸಪ್ಲೈಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲ ನೀವು ಯೋಚನೆ ಮಾಡ್ರಿ, ಈಗ ನಮಗೆ ಔಟ್ಪುಟ್ ಬರಬೇಕಾಗಿರೋದು ಎಷ್ಟು, 1500 ವೋಲ್ಟ್ಸ್. 25 KV ನಾವು ಬಳಕೆ ಮಾಡಲ್ಲ, 1500 ವೋಲ್ಟ್ಸೇ ಬರಬೇಕು. ಅದಕ್ಕೆ ಏನು ಮಾಡೋಣ, ಫಸ್ಟ್ 25 KV ಎಸಿ ಸಪ್ಲೈನ 1500 ವೋಲ್ಟ್ಸ್ ಎಸಿ ಸಪ್ಲೈಗೆ ಕನ್ವರ್ಷನ್ ಮಾಡೋಣ. ಸೊ ದಿಸ್ 25 KV ವೋಲ್ಟೇಜ್ ಈಸ್ ಕನ್ವರ್ಟೆಡ್ ಇನ್ ಟು 1500 ವೋಲ್ಟ್ಸ್ ಎಸಿ ಸಪ್ಲೈ ಬೈ ಯೂಸಿಂಗ್ ಸಬ್ಸ್ಟೇಷನ್, ಸಾರಿ ಬೈ ಯೂಸಿಂಗ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದನ್ನ ಯೂಸ್ ಮಾಡಿಕೊಂಡು 25 KV ವೋಲ್ಟೇಜ್ ನ 1500 ವೋಲ್ಟೇಜ್ ಗೆ ಕನ್ವರ್ಟ್ ಮಾಡ್ಕೊಂಡು ಎಸಿ ಸಪ್ಲೈ ಬಂತು. ಬಟ್ ನಮಗೆ ಬೇಕಾಗಿರೋ ಟ್ರಾಕ್ಷನ್ ಯಾವ್ದಿಲ್ಲಿ, ಡಿಸಿ ಸಪ್ಲೈ. ಇನ್ಪುಟ್ ಈಸ್ ಡಿಸಿ, ದಟ್ಸ್ 1500 ವೋಲ್ಟ್ಸ್ ಎಸಿ ಸಪ್ಲೈ ನ ರೆಕ್ಟಿಫೈಯರ್ ಮುಖಾಂತರ ಇಟ್ ಶುಡ್ ಕನ್ವರ್ಟ್ ಎಸಿ ಇನ್ ಟು ಡಿಸಿ. ಅಂದ್ರೆ 1500 ವೋಲ್ಟ್ಸ್ ಎಸಿ ತಗೊಂಡು 1500 ವೋಲ್ಟ್ಸ್ ಡಿಸಿ ಕೊಡ್ತು. ದಟ್ಸ್ 1500 ವೋಲ್ಟ್ಸ್ ಡಿಸಿ ನ ಏನ್ ಮಾಡ್ಕೋಬೇಕು, ಒಂದು ವೈರ್ ಮಾಡ್ಕೋಬೇಕು. ಆ ವೈರ್ ಇಂದಾನೆ ಹೇಳ್ಕೋಬೇಕು ನಮೀಗ, 1500 ವೋಲ್ಟ್ಸ್ ಡಿಸಿ ವೈರ್ ಏನ್ ಹೋಗ್ತಾ ಇದೆ. ಆ 1500 ವೋಲ್ಟ್ಸ್ ಡಿಸಿ ವೈರ್ ಇಂದ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಖಾಂತರ ಎಳಕೊಂಡು ಅದನ್ನ ಟ್ರೈನ್ ಕೊಡ್ಬೇಕು. ಅಂದ್ರೆ ಟ್ರೈನ್ ಅಲ್ಲಿ ಇರುವಂತ ಡಿಸಿ ಮೋಟರ್ ಕೊಡ್ಬೇಕು. ಓವರ್ಹೆಡ್ ಕಾಂಟ್ಯಾಕ್ಟ್ ವೈರ್ ಮಾಡ್ಕೊಂಡೆ, ಎಷ್ಟು ವೋಲ್ಟೇಜ್ ಇದು, 1500 ವೋಲ್ಟ್ಸ್ ಡಿಸಿ. ನೋಡಿ ಈಗ ಸಿಕ್ತು ನಮಗೆ ಡಿಸಿ ಟ್ರಾಕ್ಷನ್. ದಿಸ್ ಈಸ್ ಅಬೌಟ್ ಡಿಸಿ ಟ್ರಾಕ್ಷನ್. ಈ ಡಿಸಿ ನ ಏನ್ ಮಾಡಿದೆ, ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಮುಖಾಂತರ ಕಲೆಕ್ಟ್ ಮಾಡ್ಕೊಂಡು ದೆನ್ ಇಟ್ ಶುಡ್ ಬಿ ಗಿವನ್ ಟು ದ ಡಿಸಿ ಮೋಟರ್. ಫೈನಲಿ ದಟ್ ಈಸ್ 750 ವೋಲ್ಟ್ಸ್ ಆರ್ 1500 ವೋಲ್ಟ್ಸ್ ಶುಡ್ ಬಿ ಕಂಪ್ಲೀಟ್. ಇಲ್ಲಿ ಇಷ್ಟು ಅರ್ಥ ಮಾಡ್ಕೋಬೇಕು. 25 KV ಸಬ್ಸ್ಟೇಷನ್, ಸಿಂಗಲ್ ಫೇಸ್ ಎಸಿ ಸಪ್ಲೈ ಇದು.
ನಮಗಿಲ್ಲಿ ಇರೋದು ಡಿ ಸಿ ನಾಟ್ ಎ ಸಿ ಇದನ್ನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮಾಡಕ ಸೊ ದಟ್ ಈಸ್ 25 ಕೆ ವಿ ಟು 1500 ವೋಲ್ಟ್ಸ್ ಎ ಸಿ ನಾರ್ಮಲ್ ಏನು ಮಾಡ್ತೀವಿ ಅಂದರೆ 750 ವೋಲ್ಟ್ಸ್ಗೂ ಮಾಡ್ಕೊಂತಾರೆ ಸೊ ರಿಕ್ವೈರ್ಮೆಂಟ್ ಆಫ್ ದ ಟ್ರೈನ್ ಏನು ಬೇಕು ಸೊ ಇವೆರಡು ಸ್ಟ್ಯಾಂಡರ್ಡ್ ವೋಲ್ಟೇಜು 750 ವೋಲ್ಟ್ಸು ಮತ್ತು 1500 ವೋಲ್ಟ್ಸ್ ವೋಲ್ಟೇಜ್ ಏನಿದಾವಲ್ಲ ಇವು ಸ್ಟ್ಯಾಂಡರ್ಡ್ ವೋಲ್ಟೇಜು ಇವನ್ನ ಯಾವ ಎರಡರಲ್ಲಿ ಯಾವ್ದು ಬೇಕಾದ್ರೂ ನಾವು ಬಳಕೆ ಮಾಡೋದು ರಿಕ್ವೈರ್ಮೆಂಟ್ ಆಫ್ ದ ಟ್ರೈನ್ ಏನಿದೆ ಅದನ್ನು ನೋಡಿಕೊಂಡು ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಐದರ್ 750 ಆರ್ 1500 ವೋಲ್ಟ್ಸ್ ನೋಡಿ 25 ಕೆ ವಿ ವೋಲ್ಟೇಜ್ನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮುಖಾಂತರ 25 ಕೆ ವಿನ 1500 ವೋಲ್ಟ್ಸ್ ಎ ಸಿ ಸಪ್ಲೈ ಮಾಡ್ಕೊಂಡ್ವಿ ದಿಸ್ ಆಲ್ಸೋ ಎ ಸಿ ಸಪ್ಲೈ ಬಟ್ ನಮಗೆ ಬೇಕಾಗಿರೋದು ಡಿ ಸಿ ಇನ್ಪುಟ್ ಸೊ ಎ ಸಿನ ಡಿ ಸಿ ಕನ್ವರ್ಷನ್ ಮಾಡಬೇಕು ಅಂದ್ರೆ ಅಗೇನ್ ವಿ ರಿಕ್ವೈರ್ಡ್ ರೆಕ್ಟಿಫೈಯರ್ ರೆಕ್ಟಿಫೈಯರ್ ಶುಡ್ ಕನ್ವರ್ಟ್ಸ್ ದಟ್ಸ್ 1500 ವೋಲ್ಟ್ಸ್ ಎ ಸಿ ಸಪ್ಲೈ ಟು 1500 ವೋಲ್ಟ್ಸ್ ಡಿ ಸಿ ಸಪ್ಲೈ ಈಗ ನಮಗೆ ಡಿ ಸಿ ಸಪ್ಲೈ ಸಿಕ್ತು ದಿಸ್ ಡಿ ಸಿ 1500 ವೋಲ್ಟ್ಸ್ ಡಿ ಸಿ ಈಸ್ ಇನ್ ದ ಓವರ್ ಹೆಡ್ ವೈರ್ ಈಸ್ ಇನ್ ದ ಓವರ್ ಹೆಡ್ ವೈರ್ ಇಲ್ಲಿದೆ ನೋಡಿ ಓವರ್ ಹೆಡ್ ವೈರ್ ಈ ಓವರ್ ಹೆಡ್ ವೈರ್ ಇಂದ ಓವರ್ ಹೆಡ್ ವೈರ್ ಇಂದ ವೋಲ್ಟೇಜ್ ನ ಕ್ಯಾಪ್ಚರ್ ಮಾಡಬೇಕು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಬೇಕು ನೆನ್ಪಿಟ್ಕೊಳ್ಳಿ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಅಂತ ಕರೀತಾರೆ ಆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ಏನ್ ಮಾಡುತ್ತೆ ಅಂದ್ರೆ 1500 ವೋಲ್ಟ್ಸ್ ವೋಲ್ಟೇಜ್ ನ ಕಲೆಕ್ಟ್ ಮಾಡ್ಕೊಂಡು ಸೀದಾ ಡಿ ಸಿ ಮೋಟರ್ ಕೊಡುತ್ತೆ ಫೈನಲಿ ದ ಮೋಟರ್ ವಿಲ್ ರೊಟೇಟೆಡ್ ಅಗೇನ್ ವೀಲ್ಸ್ ಆರ್ ರೊಟೇಟೆಡ್ ಟ್ರೈನ್ಸ್ ವಿಲ್ ಮೂವ್ ಆನ್ ಅ ಗೈಡೆಡ್ ಟ್ರ್ಯಾಕ್ ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಫೋರ್ತ್ ಕಂಪೋಸಿಟ್ ಸಿಸ್ಟಮ್ ದಟ್ ಈಸ್ ಡಿ ಸಿ ಟ್ರಾಕ್ಷನ್ ಅಟ್ 750 ವೋಲ್ಟ್ ಆರ್ 1500 ವೋಲ್ಟ್ಸ್ ಇದನ್ನ ಇಂಗ್ಲಿಷ್ ಅಲ್ಲಿ ಬರೋದು ಇನ್ ದಿಸ್ ಸಿಸ್ಟಮ್ ಸಿಂಗಲ್ ಫೇಸ್ 25 ಕೆ ವಿ 50 ಹರ್ಟ್ಸ್ ಸಪ್ಲೈ ಫ್ರಮ್ ದ ಸಬ್ಸ್ಟೇಷನ್ ಈಸ್ ಕನ್ವರ್ಟೆಡ್ ಇಂಟು 1500 ವೋಲ್ಟ್ಸ್ ಈಸ್ ಕನ್ವರ್ಟೆಡ್ ಇಂಟು 1500 ವೋಲ್ಟ್ಸ್ ಆರ್ 750 ವೋಲ್ಟ್ಸ್ 1500 ವೋಲ್ಟ್ಸ್ ಆರ್ 750 ವೋಲ್ಟ್ಸ್ ಯೂಸಿಂಗ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಎರಡರಲ್ಲಿ ಯಾವ್ದು ನಿಮಗೆ ಎರಡು ಕೇಳಿದಾನೆ ಎರಡು ಹಾಕಿ ಸ್ಟೆಪ್ 1500 ವೋಲ್ಟ್ 750 ವೋಲ್ಟ್ಸ್ ಎರಡು ಹಾಕಿ In the system, single phase 25 kV 50 hertz from the substation is converted into 1500 volts or 750 volts by using step down transformer. Rectifier is used to convert 1500 volts or 750 volts AC into 1500 volts DC or 750 volts DC. Then 1500 volts DC supply is collected through pantograph collector. 1500 volts ಏನು ಹರಿತಾ ಇದೆ ಇಲ್ಲಿ ಅಥವಾ ಇದನ್ನ ಡೈರೆಕ್ಟ್ ಆಗಿ ದಿಸ್ ವೋಲ್ಟೇಜ್ ಅಂತ ಬರೋದು ಆಯ್ತು ಅಥವಾ ದಿಸ್ ಸಪ್ಲೈ ಅಂತ ಬರೋದು ಆಯ್ತು ಎರಡರ ಹೆಂಗಾರು ಬರೀ ನಿಮಗೆ 1500 ವೋಲ್ಟ್ಸ್ ಏನಾರು ಇದಾಯ್ತು ಅಂದ್ರೆ ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಡೈರೆಕ್ಟ್ ಹೆಂಗೆ ಬರೀ ಇನ್ ದ ಸಿಸ್ಟಮ್ ಸಿಂಗಲ್ ಫೇಸ್ 25 ಕೆ ವಿ 50 ಹರ್ಟ್ಸ್ ಫ್ರಮ್ ದ ಸಬ್ಸ್ಟೇಷನ್ ಇಸ್ ಕನ್ವರ್ಟೆಡ್ ಇಂಟು 1500 ವೋಲ್ಟ್ಸ್ ಎಸಿ ಆರ್ 750 ವೋಲ್ಟ್ಸ್ ಎಸಿ ಬೈ ಯೂಸಿಂಗ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ This supply or this voltage is converted into DC voltage by using rectifier. This supply is collected through pantograph collector. This supply and that should be understood. This supply is collected through pantograph collector and fed to the DC traction motor. Very simple, innocent engine. In the system, single phase 25 kV 50 hertz from the substation is converted into 1500 volts AC or 750 volts AC. This voltage is converted into DC voltage by using rectifier. This voltage is collected through pantograph collector and fed into the DC traction motor. You know sir, in the system, single phase 25 kV 50 hertz from the substation is converted into 1500 volts AC or 750 volts AC. So, this voltage is converted into DC voltage by using rectifier. This supply or this system or this voltage is collected through pantograph collector and fed to the DC traction motor. Very simple. DC motor kondu bariyak kaliri. So, alli yalla AC traction kelta andre single phase AC anade barodu. But, illi input eni ide DC traction kutbutini. Input e DC traction andmele. Nammalli iruvanta supply yavadu AC supply. 25 kV substation ide. ಆ 25 ಕೆ ವಿ ಸಬ್ಸ್ಟೇಷನ್ ಅಲ್ಲಿ ಇರುವಂತ ವೋಲ್ಟೇಜ್ ಎಷ್ಟು ಸಿಂಗಲ್ ಫೇಸ್ ವೋಲ್ಟೇಜ್ ಬಟ್ ನಾವು ಸಿಂಗಲ್ ಫೇಸ್ ಬಳಕೆ ಮಾಡೋಂಗಿಲ್ಲ ಯಾಕೆಂದ್ರೆ ಡಿ ಸಿ ಕೇಳಿದಾನೆ ಅದನ್ನ ಡಿ ಸಿ ಕನ್ವರ್ಟ್ ಆಗಬೇಕು ಡೈರೆಕ್ಟ್ ನಾವು ಕನ್ವರ್ಷನ್ ಮಾಡೋಕ್ಕಾಗಲ್ಲ ಆ 25 ಕೆ ವಿನ ಫಸ್ಟ್ ವೋಲ್ಟೇಜ್ ಕಮ್ಮಿ ಮಾಡ್ಕೊಂಡ್ರೆ ಅಂದ್ರೆ 1500 ವೋಲ್ಟ್ ಸ್ಟ್ಯಾಂಡರ್ಡ್ ವೋಲ್ಟೇಜ್ ಕನ್ವರ್ಟ್ ಮಾಡ್ಕೋಬೇಕು ಅಥವಾ 750 ವೋಲ್ಟ್ಸ್ ಕನ್ವರ್ಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅದನ್ನ ರೆಕ್ಟಿಫೈ ಮಾಡೋದು ದಟ್ಸ್ 1500 ವೋಲ್ಟ್ಸ್ ಎ ಸಿ ಅಥವಾ 750 ವೋಲ್ಟ್ಸ್ ಎ ಸಿನ 1500 ವೋಲ್ಟ್ಸ್ ಡಿ ಸಿ ಅಥವಾ 750 ವೋಲ್ಟ್ಸ್ ಡಿ ಸಿ ಆಗಿ ಕನ್ವರ್ಷನ್ ಮಾಡೋದು ಆ ರೆಕ್ಟಿಫೈಯರ್ ಅಲ್ಲಿ ಬಂದಿರುವಂತ ವೋಲ್ಟೇಜ್ ಏನಿದೆಲ್ಲ ಅದನ್ನ ಓವರ್ ಹೆಡ್ ವೈರ್ ಮಾಡ್ಕೋಬೇಕು ಒಂದು ಕಾಂಟ್ಯಾಕ್ಟ್ ವೈರ್ನ ಇಟ್ಕೋಬೇಕು ಟ್ರೈನ್ ಮೇಲ್ಗಡೆ ಇರುತ್ತೆ ಓವರ್ ಹೆಡ್ ವೈರ್ ಇರುತ್ತೆ
ಆ ಓವರ್ ಹೆಡ್ ವೈರ್ ಅಲ್ಲಿ ಹರಿತಾರಂತ 1500 volts ಡಿಸಿ ನ ಕಲೆಕ್ಟ್ ಮಾಡ್ಕೊಬೇಕಲ್ಲ, ಆ ಪ್ಯಾಂಟೋಗ್ರಾಫ್ ಕಲೆಕ್ಟರ್ ನ ಬಳಕೆ ಮಾಡಿಕೊಂಡು ಅದನ್ನ 1500 volts ಡಿಸಿ ಮೋಟರ್ಸ್ ಗಳಿಗೆ ಏನ್ ಮಾಡೋದು ಕೊಡೋದು. ಸೊ ಅಲ್ಲಿಗೆ ಡಿಸಿ ಮೋಟರ್ ರನ್ ಆಗುತ್ತೆ, ಅದಕ್ಕೆ ಕಪ್ಲಿಂಗ್ ಮಾಡ್ತಾರೆ ವೀಲ್ ನ, ವೀಲ್ ರೊಟೇಟ್ ಆಗುತ್ತೆ. ಸೊ ವೀಲ್ ರೊಟೇಟ್ ಆದಂಗೆ ಟ್ರೈನ್ ಆಗುತ್ತೆ, ಮೂವ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದ ಕಂಪೋಸಿಟ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಕಂಪೋಸಿಟ್ ಸಿಸ್ಟಮ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ದ ಎಲೆಕ್ಟ್ರಿಕ್ ಟ್ರಾಕ್ಷನ್. ಸೊ ದಟ್ಸ್ ಅ ಮೇಜರ್ ಕಂಪೋಸಿಟ್ ಸಿಸ್ಟಮ್. ಸೊ ಪ್ಲೀಸ್, ಈ ನಾಲ್ಕು ಕಂಪೋಸಿಟ್ ಸಿಸ್ಟಮ್ ಏನಿದೆ ದಯವಿಟ್ಟು ಅದನ್ನು ಓದಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಓದಿ. ಸೊ ಗಟ್ಟೋಡಿ ಬಿಡ್ರಿ, ನೀಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್